ಏನ್ ಮಂಜಣ್ಣ ಈಗ ಬತ್ತಾ ಇದ್ದೀಯಾ ಆ ಇರು ಇರು ಬಂದೆ ಬಂದೆ ಆ ಆಯ್ತ ಅಟ್ಟಿ ಇಲ್ಲ ಶಂಕರಣ್ಣ ಆ ಇಡ್ಕೋ ಮೆತ್ತಿಗೆ ಮೆತ್ತಿಗೆ ಆ ಇಲ್ಲ 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 ಟೀ ಕುಡಿತೀಯಾ ಬಟ್ರ ಓ ಒನ್ ಬೈ ಟು ಟೀ ಕಳಿಸಿ ಸಂತೋಷ ಬೈ ಟು ಟೀ ಕುಡಿಲಿ ಅಮ್ಮ ಬರ್ತೀನಮ್ಮ ಹಾ ಸರಿಮ್ಮ ಗುಡ್ ಮಾರ್ನಿಂಗ್ ಬ್ರದರ್ ಟೀ ತೊಳಿ ಮಂಜಣ್ಣ ಏನ್ ಪಟ್ಟಿ ಈ ಕಾಗದನ ರಾಹುಲ್ ಕೊಟ್ಬಿಡ್ತೀರಾ ಆಯ್ತು ಪಟ್ಟಿ ಕೊಟ್ಬಿಡ್ತೀನಿ ಸುಬ್ಬು ಏನ ಸೀನ ಅಲ್ವೋ ಜೋಬಲ್ ಒಂದು ಬಿಡಿಗಾಸು ಇಲ್ಲ ಜೋಬು ಖಾಲಿ ಹೊಟ್ಟೆನೂ ಖಾಲಿ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದ್ಯೋ ಸತ್ ನಿನ್ನ ದಿನ ಬೆಳಗಾದ್ರೆ ಏನಾದ್ರೂ ಒಂದು ರೋಗ ನಿನಗೆ ಇದ್ದೇ ಇರುತ್ತೆ ಒಂದ್ ಕೆಲಸ ಮಾಡು ಅದನ್ನೇ ಹುಡುಕ್ತಿದ್ದೀನಪ್ಪ ಹೇಳ್ದಷ್ಟು ಕೇಳ ಆ ಕಾಕನಂಗಡಿ ಹತ್ರ ನಿಂತ್ಕೊಂಡು ಆಕಾಶ ನೋಡ್ತಾ ಇರು ನಾನೊಂದು ಐಡಿಯಾ ಮಾಡ್ತೀನಿ ಕತ್ತೆಯ ಮಗನೇ ಧರ್ಮಚತ್ತ ಅಂತ ತಿಳಿದುಕೊಂಡಿದ್ಯಾ ಕತ್ತೆ ತಿಂದ ಹೇ ತಿನ್ನುತ್ತೆ ನಿನಗೆ ಬುದ್ಧಿ ಉಂಟಾ ಹೋಗಿ ಕೆಲಸ ನೋಡು ನಿಮ್ಮಂತವನ ಕೆಲಸಕ್ಕಿಟ್ಟುಕೊಂಡರೆ ನನ್ನ ಹೋಟೆಲ್ ನನ್ನ ಮಂಡೆ ಆದಾಗ ಆಗುತ್ತದೆ ನಮಸ್ಕಾರ ಬಿಟ್ರೆ ಸೀನು ಬಂದಿದ್ದ ಬರಲಿಲ್ಲ ಮಾರಾಯ ಒಂದು ಕಾಫಿ ಕೊಡಿ ಓಯ್ ಮಾರಾಯ ಹಳೆಯ ಬಾಕಿ ಕೊಡುವ ತನಕ ಮತ್ತೆ ಸಾಲ ಕೊಡ್ಲಿಕ್ಕೆ ಆಗುವುದಿಲ್ಲ ಗೊತ್ತುಂಟಾ ನಿಮ್ ಕಾಫಿ ಏನು ಬೇಡ ಬಿಡಿ ಆ ಸೀನು ಬಂದ್ರೆ ಹೇಳಿ ಅವರ ಮನೆಯಿಂದ 3000 ರೂಪಾಯಿ ಮನಿ ಆರ್ಡರ್ ಬಂದಿದೆ ಅಂತ ಪಾಪ ಬೆಳಗ್ಗೆಯಿಂದ ಪೋಸ್ಟ್ಮನ್ ಕಾಯ್ಕೊಂಡಿದ್ದಾನೆ ನಾನು ಬರ್ತೀನಿ ಬಿಟ್ರೆ ಓಯ್ ಸುಬ್ಬು ನಾನಂದದ್ದು ನಿನಗೆ ಬೇಜಾರಾಯ್ತಾ ಇಲ್ಲ ಏ ಮಾಣಿ ಸುಬ್ಬಿಗೆ ಸ್ಪೆಷಲ್ ಕಾಫಿ ಅನ್ನು ಕೊಡು ಕಾಫಿ ಏನು ಬೇಡ ಬಿಟ್ರೆ ಬಿಸಿ ತಿಂಡಿ ಏನಿದೆ ಬಿಸಿ ಬಿಸಿ ಬೇಳೆ ಬಾತ್ ಉಂಟು ಅದನ್ನೇ ಒಂದು 4 ಪ್ಲೇಟ್ ಕೊಡ್ತೀರಾ ನಿನಗಿಲ್ಲ ಅಂತ ಹೇಳಿಕೊಂಡಾ ಹೇಗುಂಟು ಸುಬ್ಬು ಆ ಸೀನುಗೆ ನನ್ನ ಹಳೆಯ ಬಾಕಿಯನ್ನು ಕೊಡಲಿಕ್ಕೆ ಹೇಳು ಮಾರಾಯ ನೀವೇನು ಯೋಚನೆ ಮಾಡಿಬಿಡಿ ಬಿಟ್ರೆ ಅವನ ಮನಿ ಆರ್ಡರ್ ಕೈಗೆ ತಗೊಂಡ ತಕ್ಷಣ ನಿಮ್ಮ ಹಳೆ ಬಾಕಿ ಅಲ್ಲದೆ ಪಟ್ರತ್ರ 500 ರೂಪಾಯಿ ಅಡ್ವಾನ್ಸ್ ಇಟ್ರು ಅಂತ ಹೇಳ್ತೀನಿ ಅಷ್ಟು ಮಾಡು ಮಾರಾಯ ತಿನ್ನು ತಿನ್ನು ನಮಸ್ಕಾರ ಶಂಕರಣ್ಣ ನಮಸ್ಕಾರ ನೋಡು ಬಟ್ಟಿಂಗ್ ಹೇಳಿ ಎಲ್ಲ ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀನಿ ಹೋಗಿ ಹೊಟ್ಟೆ ತುಂಬಾ ತಿನ್ಕಂಬ ನಿಜವಾಗ್ಲೂ ಹೊಟ್ಟೆ ತುಂಬಾ ಕೊಡ್ತಾನ ನೀನೇನು ಯೋಚನೆ ಮಾಡಬೇಡ ನೋಡು ಬಾಯಿ ತಪ್ಪ ಏನಾರೋ ಮನಿ ಆರ್ಡರ್ ಅಂತ ಕೇಳಿದ್ರೆ ಪೋಸ್ಟ್ ಆಫೀಸ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಕಳ್ಸ್ಕೊಂಬಿಡು ಅಷ್ಟೇ ತಾನೆ ಓಕೆ ರಾ ಗುಡ್ ಲಕ್ ರಾ ಥ್ಯಾಂಕ್ ಯು ರಾ ನಮಸ್ಕಾರ ಬಟ್ರೆ ಓ ಸೀನು ಬನ್ನಿ 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 ಒಂದ್ ಅರ್ಧ ಟೀ ಟೀ ಎಂತದು ಇವತ್ತು ಸ್ಪೆಷಲ್ ಆಗಿ ಬಿಸಿ ಬಿಸಿ ಬೇಳೆ ಬಾತ್ ಮಾಡಿದ್ದೇನೆ ಕೊಂಚ ರುಚಿ ನೋಡಿ ತಿನ್ನಿ ಸೀನು ನಿನ್ನ ಹೆಸರಿಗೆ 3000 ರೂಪಾಯಿ ಮನಿ ಆರ್ಡರ್ ಬಂದಿದೆ ಅಂತ ಈಗ ತಾನೇ ಸುಬ್ಬು ಹೇಳಿ ಹೋದ ನೀನು ಪೋಸ್ಟ್ ಆಫೀಸ್ಗೆ ಹೋಗಲಿಲ್ಲವೋ ಹೋಗ್ತೀನಿ ಬೆಣ್ಣೆ ಬೆಣ್ಣೆ ಸೀನು ನನ್ನ ಹಳೆಯ ಬಾಕಿ ಉಂಟಲ್ಲ ಅದನ್ನು ಬಟ್ರೆ ಎಷ್ಟು ನಿಮ್ ಸಾಲ ಹೇಳ್ರಿ ಈಗಲೇ ತೀರಿಸ್ಬಿಡ್ತೀನಿ ಅಲ್ಲ ಬಟ್ರೆ ನಿಮ್ ಹೋಟ್ಲಗ್ ಬಣ್ಣ ಗಿಣ್ಣ ಮಾಡಿಸಿದ್ರೆ ತಾನೆ ಜನ ಬರೋದು ವ್ಯಾಪಾರ ಆಗೋದು ಎಲ್ಲಿಯ ಬಣ್ಣ ಓಡಿಸೋದು ಮಾರಾಯ ಅದಕ್ಕೆ ಸುಮಾರು ಹಣ ಬೇಕಲ್ಲವೋ ಅಯ್ಯ ಅದಕ್ಕೆ ಯಾಕೆ ಬಟ್ರೆ ಒದ್ದಾಡ್ತೀರಾ ನನಗೆ 3000 ರೂಪಾಯಿ ಬಂದಿದೆಯಲ್ಲ ಅದರಲ್ಲಿ 2000 ರೂಪಾಯಿ ಕೊಡ್ತೀನಿ ಇಟ್ಕೊಳ್ಳಿ ಅದನ್ನ ನೀವೇ ನನಗೆ ವಾಪಸ್ ಕೊಡಬೇಕಾಗಿಲ್ಲ ನನ್ನ ಲೆಕ್ಕಕ್ಕೆ ಜಮಾ ಮಾಡ್ಕೊಳ್ಳಿ ಅಷ್ಟು ಮಾಡು ಮಾರಾಯ ಉಪಕಾರ ಮಾಡಿದಂತ ಆಗುತ್ತದೆ ನಾನು ಬರಲಾ ಕಾಫಿ ಕಾಫಿ ಬೇಡ ಬರ್ತೀನಿ ಛೆ ನೀವು ಎಂತ ಹೇಳಿ ಸೀನು ಸುಬ್ಬು ಒಳ್ಳೆಯ ಜನ ತೃಪ್ತಿ ಆಯ್ತಾ ಅಬ್ಬ ಪರಮಾತ್ಮ ತೃಪ್ತನಾದ ಸುಬ್ಬು ಈ ಒಂದು ಎರಡು ದಮ್ ಹೊಡೆದು ಬಿಟ್ರೆ ಜೀವನ ಸಾರ್ಥಕ ಇವತ್ತಿನ ಕಾರ್ಯಕ್ರಮ ಕಂಪ್ಲೀಟ್ ಶಂಕರಣ್ಣ ಒಂದೆರಡು ಕಿಂಗ್ ಸೈಜ್ ಸಿಗರೇಟ್ ಕೊಡು ತೆಗಿ ತೆಗಿ ಏನಂದೆ ಕಿಂಗ್ ಸೈಜ್ ಸಿಗರೇಟ್ ಏಯ್ ಹಳೆ ಬಾಕಿ ಇಷ್ಟೊಂದು ನಿಲ್ಲಿಸ್ಕೊಂಡು ಸಿಗರೇಟ್ ಸಾಲ ಕೇಳ್ತಿದ್ಯಲ್ಲ ನಾಚಿಕೆ ಆಗೋದಿಲ್ಲ ನಿನಗೆ ಸಿಗರೇಟ್ ಕೊಡಕಾಗಲ್ಲ ಅಂದ್ರೆ ಕೊಡಕಾಗಲ್ಲ ಅಂತ ಹೇಳು ಅದಕ್ಕೆ ಯಾಕೆ ಬೈತೀಯಾ ನಾನು ಬಹಳ ಸೆಂಟಿಮೆಂಟ್ ಓಹೋ ಏನ್ ಸೆಂಟಿಮೆಂಟ್ ಏಯ್ ಮೊದಲು ದುಡ್ಡು ಮಡ್ಕೊ ಮಡ್ಕೊ
ಸಿಗರೇಟ್ ತಾನೆ ನಿಮ್ಗೆ ಕೊಡಕ್ಕಾಗಲ್ಲ, ಹಂಗಾರೆ ಬೀಡಿ ಕೊಡು. ಹಾ ಬೀಡಿ ಬೇಕಾ? ಕೊಡ್ತೀನಿ ರೀ. ಓಸಿ ನನ್ನ ಮಕ್ಕಳ ತಗೊಂಬಂದು. ಡಿಗ್ರಿ ಮಾಡಿದವ್ರಿಗೆಲ್ಲ ಕೆಲಸ ಸಿಕ್ಕಿದ್ರೆ ನಮ್ ದೇಶ ಯಾಕೆ ಹಿಂಗಾಗಿರೋದು? ಮಾಮೂಲು ಮಾಮೂಲಿ ಇಷ್ಟೇ ಏನೋ ಕೂಡ ಹೌದಣ್ಣ, ಬೇರೆ ದುಡ್ಡಿಲ್ಲ ಅಣ್ಣ, ಇವತ್ತು ವ್ಯಾಪಾರ ಆಗಿದೆ ಕಮ್ಮಿ ಅಣ್ಣ. ಅಣ್ಣ ನಿಮ್ಮಂತಾರ ಹೀಗ್ ಮಾಡ್ಬಿಟ್ರೆ ನಮ್ಮಂತಾರ ಗತಿ ಏನಣ್ಣ? ಅಣ್ಣ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡ್ರಣ್ಣ. ಹೊಟ್ಟೆ ಮೇಲೆ ಕೂಡ ತಲೆ ಮೇಲೆ ಹೊಡಿತೀನಿ. ನನ್ನ ಮಗನೇ ಜಾಸ್ತಿ ಮಾತಾಡಿದ್ರೆ ನೀನ್ ಟೆಂಟೆ ಖಾಲಿ ಮಾಡ್ಬಿಡ್ತೀನಿ. ಹುಷಾರ್ ನನ್ ಮಗನೇ. ಓಯ್ ಆ ರಂಡ ಮಗ ದಳಪತಿ ಇಲ್ಲವೋ, ಅವನ ಜೈಲಿಗೆ ಹೋದರೂ ಅವನ ಹೆಸರಲ್ಲಿ ಮಾಮೂಲಿ ವಸೂಲಿ ಮಾಡುವುದು ತಪ್ಪಲಿಲ್ಲ. ನಮ್ಮ ಪ್ರದೀಪ್ ಸಾಹೇಬರ್ ಇದ್ದಾಗ ಈ ರೀತಿ ಆಗುತ್ತಿರಲಿಲ್ಲ ಮಾರಾಯರೆ. ಆ ದಳಪತಿನ ಒದ್ದು ಜೈಲಿಗೆ ಹಾಕಿದ್ದು ನಮ್ಮ ಪ್ರದೀಪ್ ಸಾಹೇಬರು ತಾನೆ. ಹೌದು, ಆ ಪ್ರದೀಪ್ ಸಾಹೇಬರು ಇದ್ದಾಗ ಈ ರೌಡಿಗಳು ಬಾಲ ಮುದ್ರಿದ ನಾಯಿಗಳ ತರ ಮೂಲೆ ಒಳಗೆ ಬಿದ್ದಿದ್ರು. ಅಂತ ನಿಷ್ಠಾವಂತ ಅಧಿಕಾರಿನ ನಮ್ಮ ಸರ್ಕಾರದವರು ಟ್ರಾನ್ಸ್ಫರ್ ಮಾಡಿಬಿಟ್ರು. ಈಗ ಯಾವನೋ ಕೆಲಸಕ್ಕೆ ಬರದೇ ಇರೋ ಅಧಿಕಾರಿ ತಂದಾಕಿದ್ದಾರೆ, ನಮ್ಮ ತಲೆ ತಿಂತಾ ಇದ್ದಾರೆ. ಇಲ್ಲ ಶಂಕರಣ್ಣ, ನಾವಿನ್ನು ಇದನ್ನು ಸಹಿಸ್ಕೊಂಡಿರೋಕ್ಕಾಗಲ್ಲ, ಏನಾದರೂ ಮಾಡಲೇಬೇಕು. ನಾವು ಎಂತ ಮಾಡ್ಲಿಕ್ಕೆ ಆಗುವುದಿಲ್ಲ ಮಂಜಣ್ಣ. ಬಡವರ ಕೋಪ ದವಡಿಗೆ ಮೂಲ ಎಂದು ಗಾದೆ ಕೇಳಲಿಲ್ಲವೋ? ಪೊಲೀಸ್ನವರು ಇವರೊಟ್ಟಿಗೆ ಶಾಮಿಲ್ ಆಗಿದ್ದಾರೆ, ನಾವು ಎಂತ ಮಾಡುವುದು? ಏನೇ, ನಮ್ಮ ಮಗಳು ಬೆಳೆದ್ ನಿಂತಿದ್ದಾಳೆ, ಈ ವರ್ಷ ಅವಳು ಓದು ಮುಗಿಯುತ್ತೆ. ಅವಳು ಮದುವೆ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದಿರೋ? ಇಲ್ಲ ಹೀಗೆ ಲಾಟ್ರಿ ಟಿಕೆಟ್ ನೋಡ್ತಾ ಕೂತಿರ್ತಿರೋ? ಅದಕ್ಕೆ ಅಲ್ವೇನೆ ನೋಡ್ತಿರೋದು, ಈ ಸಲ ಬಂಪರ್ ಹೊಡಿಲಿ, ಮದುವೆ ಮಾಡ್ಬಿಡೋಣ. ಹ್ಮ್, ನಿಮ್ ಬಂಪರ್ ನಂಬ್ಕೊಂಡ್ರೆ ಅವಳು ಮದುವೆ ಆದ ಹಾಗೆ ಅಲ್ರಿ. ಲಾಟ್ರಿ ಲಾಟ್ರಿ ಅಂತ ಸಾವಿರಾರು ರೂಪಾಯಿ ಹಾಳು ಮಾಡ್ಬಿಟ್ರಲ್ರಿ. ಇನ್ನೇನ್ ಮಾಡಕ್ಕಾಗುತ್ತೆ? ನಾನು ಇದ್ ಬದ್ ದುಡ್ಡೆಲ್ಲ ಇವಳು ಮದುವೆಗೆ ಖಾಲಿ ಆಯ್ತು. ಈ ಕಾಲದಲ್ಲಿ ಗಂಡು ಅಂತ ಹುಟ್ಟಿದ್ರೆ ಸಾಕು, 1 ಲಕ್ಷ 2 ಲಕ್ಷ ವರದಕ್ಷಿಣೆ ಕೇಳ್ತಾರೆ. ಅಷ್ಟೊಂದು ದುಡ್ಡು ನಾನು ಎಲ್ಲಿಂದಲೇ ತರೋದು? ನೋಡೆ, ನಮ್ಮಂಥವ್ರಿಗೆ ಈ ಬಂಪರ್ ಒಂದೇ ಗತಿ. ಅದಕ್ಕೆ ತಪ್ಪದೆ ಎಲ್ಲಾ ಸ್ಟೇಟ್ ಲಾಟ್ರಿ ಟಿಕೆಟು ತಗೊಂಡ್ ಬಂದಿದ್ದೀನಿ. ನೋಡ್ತಾ ಇರು, ಒಂದಲ್ಲ ಒಂದಿನ ನಿನ್ನ ಗಂಡನಿಗೆ ಬಂಪರ್ ಹೊಡೆದೇ ಹೊಡೆಯುತ್ತೆ. ಸರಿ ಸರಿ, ನಿಮ್ ಹತ್ರ ಮಾತಾಡೋರ್ಗೆ ಬುದ್ಧಿ ಇಲ್ಲ. ನನಗಂತೂ ಆ ವಿಷಯ ನೆನ್ಸ್ಕೊಂಡ್ರೆ ನಿದ್ದೇನೆ ಬರೋಲ್ಲ, ಹೇಳಿದ್ರೆ ನಿಮ್ಗೆ ಅರ್ಥವಾಗಲ್ಲ. ಆ ದೇವ್ರೇ ನಮ್ಮನ್ನ ಕಾಪಾಡ್ಬೇಕು. ಅದಕ್ಕೆ ಅಲ್ವೇನೆ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಿ ರಿಸಲ್ಟ್ ನೋಡ್ತಾ ಇರೋದು. ನೋಡು, ಮನುಷ್ಯನಿಗೆ ಜೀವನದಲ್ಲಿ ನಂಬಿಕೆ ಇರಬೇಕು. ನಂಬಿಕೆ ಇಲ್ಲದೆ ಹೋದ್ರೆ ಆ ದೇವರು ಕೂಡ ಕಾಪಾಡೋದಿಲ್ಲ. ಕೌಸಲ್ಯ, ನೀನೇನು ಯೋಚನೆ ಮಾಡ್ಬೇಡ ಕಣೆ, ನಮ್ಮ ಶ್ವೇತನಿಗೆ ಒಳ್ಳೆ ಹುಡುಗ ಸಿಕ್ಕೇ ಸಿಗ್ತಾನೆ. ಏನ್ ಮಂಜಣ್ಣ, ಏನಾದ್ರೂ ಬಂಪರ್ ಇದೆಯಾ ನನ್ಗೆ? ಹಾ ಇದೆ, ಎಲ್ಲಿ ಕೊಡಿ. ಸ್ಪೆಷಲ್ ಬಂಪರ್ ಇದೆ, ಕೊಡಿ. ಓಕೆ, ಥ್ಯಾಂಕ್ ಯು. ಸಜ್ಜನ್ ರಾಯರು ಹೊಸ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿದ್ದಾರೆ. ಇಂದು ಸಂಜೆ
6 ಗಂಟೆಗೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಬಿಸಿ ಬಿಸಿ ಸುದ್ದಿ ನೂತನ ಮುಖ್ಯಮಂತ್ರಿ ಸಂಜಯ್ ರಾಯ್ ಅವರು ಆಯ್ಕೆ ಆಗಿದ್ದಾರೆ ನೂತನ ಮುಖ್ಯಮಂತ್ರಿಯಾಗಿ ಸಜ್ಜನ್ ರಾವ್ ಪ್ರಮಾಣ ವಚನ ಸ್ವೀಕಾರ ಓದಿ ಸರ್ ಓದಿ ಸಂಜಯವಣಿ ಓದಿ ನೂತನ ಮುಖ್ಯಮಂತ್ರಿಯಾಗಿ ಸಜ್ಜನ್ ರಾವ್ ಪ್ರಮಾಣ ವಚನ ಸ್ವೀಕಾರ ಬಡವರ ಬಂಧು ಸಜ್ಜನ್ ರಾವ್ ಮುಖ್ಯಮಂತ್ರಿ ಬಡವರ ಬಂಧು ಸಜ್ಜನ್ ರಾವ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ಎಲ್ಲರೂ ಸಂಜಯವಣಿ ಓದಿ ಸಜ್ಜನ್ ರಾವ್ ಮುಖ್ಯಮಂತ್ರಿ ಸಜ್ಜನ್ ರಾವ್ ಮುಖ್ಯಮಂತ್ರಿ ಸಜ್ಜನ್ ರಾವ್ ಮುಖ್ಯಮಂತ್ರಿ ಸಜ್ಜನ್ ರಾವ್ ಮುಖ್ಯಮಂತ್ರಿ ಏ ವ್ಯಕ್ತಿ ಈ ಪೇಪರ್ ನೋರ್ಗೆ ಬೇರೆ ನ್ಯೂಸ್ ಸಿಕ್ಕಲ್ವಾ ಯಾವ ಪೇಪರ್ ನೋಡಿದ್ರು ಈ ಸಜ್ಜನ್ ರಾವ್ರೇ ಮುಖಡಿ ನಮ್ಮ ಮನೆಗೆ ಬರೋ ಪೇಪರ್ ನೇನೋ ಅರಿಬಹುದು ದೇಶದಲ್ಲಿರೋ ಪೇಪರ್ ಅಲ್ಲ ಅರಿಯಕ ಆಗಕ್ಕಿಲ್ವಲ್ಲ ಗುರುವೇ ಏಯ್ ದೇಶದಲ್ಲಿರೋ ಪೇಪರ್ ನೆಲ್ಲ ಅರಿಯಕ ಆಗದೇ ಇದ್ರು ಆ ಸಜ್ಜನ್ ರಾಯ್ಗಿರೋ ಒಳ್ಳೆ ಹೆಸರು ಅವನ ಮಾನ ಮರ್ಯಾದಿನೆಲ್ಲ ಹಾರದು ಚಿಂಚಿಂದಿ ಮಾಡಿ ಬಿಸಾಕ್ತೀನಿ ಸಾಲದಕ್ಕೆ ಜನ ಎಲ್ಲ ಅವನ ದುರ್ಜನ್ ರಾಯ ಅಂತ ಕರೆದು ಕ್ಯಾಕರ್ಸಿ ಮಕ್ಕತುಂಬ ಥೂಂತ ಹೋಗಬೇಕು ಹಾಗ ಮಾಡ್ತೀನಿ ನೋಡ್ತಾ ಇರು ನಾವು ಸಜ್ಜನ್ ರಾಯರನ್ನ ಈಗಲೇ ಎದುರಾಕೊಳ್ಳೋದು ಅಷ್ಟೊಂದು ಸರಿಯಲ್ಲ ಅಂತ ಕಾಣುತ್ತೆ ಯಾಕಂದ್ರೆ ಮುಂದಿನ ವಾರ ಹೊಸ ಮಂತ್ರಿ ಮಂಡಲ ಅನೌನ್ಸ್ ಆಗ್ತಾ ಇದೆ ಅದರಲ್ಲಿ ನಮಗೆ ಏನಾದರೂ ಒಂದು ಚಾನ್ಸ್ ಇರುತ್ತೇನೋ ಅಂತ ಒಂದು ಆಸೆ ಲೋ ವೆಂಕಯ್ಯ ನೀನೊಬ್ಬ ಶುದ್ಧ ಗೂಬೆ ನನ್ನ ಮಗ ಕಣ ಸಜ್ಜನ್ ರಾಯನ ಮಂತ್ರಿ ಮಂಡಲದಲ್ಲಿ ನಾವು ಇರೋದಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ ಅವನಿಷ್ಟರೆಲ್ಲ ಮಿನಿಸ್ಟರ್ಗಳಾಗ್ತಾರೆ ನಮ್ಮ ಮಿನಿಸ್ಟರೆಲ್ಲ ಅಧಿಕಾರ ಕಳ್ಕೊಂಡು ಅನಿಷ್ಟರ್ಗಳಾಗ್ತಾರೆ ಬರ್ದಿಟ್ಕೋ ಅದು ಹೇಗೆ ಅಷ್ಟು ಗ್ಯಾರಂಟಿ ಆಗಿ ಹೇಳ್ತೀರಾ ಆ ಗೂಬೆ ನನ್ನ ಮಗನು 25 ವರ್ಷದಿಂದ ನೋಡ್ತಾನೆ ಇದ್ದೀನಿ ಇವತ್ತಿನ ರಾಜಕೀಯಕ್ಕೆ ನಾಲಾಯಕ್ಕು ಯಾಕೆ ಅಂದ್ರೆ ತಾನು ತಿನ್ನಲ್ಲ ತಿನ್ನೋರಿಗೂ ಬಿಡಲ್ಲ ಇಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂದ್ರೆ ಮೂರನೂ ಬಿಟ್ಟು ನಿಂತ್ಕೋಬೇಕು ಇಲ್ಲ ಅಬ್ಬಬ್ಬಾ ಅಂದ್ರೆ 6 ತಿಂಗಳು ಬೇಕಾದ್ರೆ ಇದನ್ನ ಬರ್ದಿಟ್ಕೋ ಹೋಗೋ ಸಜ್ಜನ್ ರಾಯರಿಗೆ ಎಲ್ಲಾ ಕಡೆ ಒಳ್ಳೆ ಹೆಸರು ಇದೆಯಲ್ಲ ಗುರುವೇ ವೆಂಕಟ್ಯ ರಾಜಕೀಯದಲ್ಲಿ ಒಬ್ಬನ ಹೆಸರನ್ನ ಕೆಡಿಸಿ ಗಬ್ಬೆಬ್ಬರಿಸಬೇಕು ಅನ್ನೋಂಗಿದ್ರೆ ಅವನ ಜೊತೆಲೇ ಇದ್ದುಕೊಂಡು ಪಬ್ಲಿಕ್ ನಲ್ಲಿ ಅವನ್ನ ಹೊಗಳ್ತಾ ಇರಬೇಕು ಪ್ರೈವೇಟ್ ನಲ್ಲಿ ಅವನ್ನ ತೆಗಳ್ತಾ ಇರಬೇಕು ಇದು ನಿನಗೆ ಪಾಠ ನಂಬರ್ 1 ಗುರುವೇ ಒಡಿ ಆಗ್ಲೋ ತಗೊಳ್ಳಪ್ಪ ಆಲೂಗಡ್ಡೆ ಕೊಡಿ ಕಲ್ಕಿಜಿ ಪತ್ನಿಕಾಯಿ ನಮಸ್ಕಾರ ಮಂಜಣ್ಣ ನಮಸ್ಕಾರ ಸವಣ ಮಂಜಣ್ಣ ನಮ್ಮ ಏರಿಯಾಗೆ ಸಿಎಂ ಪಾದಯಾತ್ರೆ ಬರ್ತಾ ಇದ್ದಾರೆ ಅವರ ಹಾರ ತುರಾಯಿ ಖರ್ಚಿಗೆ ಅಂತ ಎಲ್ಲರತ್ರೂ ದುಡ್ಡೆತ್ತಾ ಇದ್ದೀನಿ ನೀನು ಒಂದು 5 ರೂಪಾಯಿ ಕೊಡು ಆಯ್ತು ಸವಣ ತಗೋ ಓ ನಮಸ್ಕಾರ ಭಟ್ರೆ ನಿಮ್ದು ಇದು ಎಂತದ್ದು ಹೊಸ ಕಸಬು ಆ ನಾನು ಒಂದು ಪೈಸೆ ಕೊಡ್ಲಿಕ್ಕಿಲ್ಲ ಒಳ್ಳೆ ಬಿಕ್ನಾಸಿ ಬಟ್ಟ ಅಂತ ಆಣ ಪುಕ್ಷಟೆ ಬರುವುದು ಮಂಜಣ್ಣ ನೀನು ಯಾಕೆ ಕೊಟ್ಟದ್ದು ಆಗಲ್ಲ ಭಟ್ರೆ ಅವರು ತಾನ ಏನು ಮಾಡಕಾಗುತ್ತೆ ಓದಿದ್ದಾರೆ ಕೆಲಸ ಬೇರೆ ಇಲ್ಲ ಏನಾದರೂ ಮಾಡಬೇಕಲ್ಲ ಅದು ಅಲ್ಲದೆ ಸಜ್ಜನ್ ರಾಯರು ನಮ್ಮ ಏರಿಯಾ ಎಂಎಲ್ಎಗಳು ಮುಖ್ಯಮಂತ್ರಿ ಪಾದಯಾತ್ರೆ ಬೇರೆ ಬರ್ತಿದ್ದಾರಂತೆ ಮಂಜಣ್ಣ ಅವರ ಹೆಸರಿನಲ್ಲಿ ಹಣ ವಸೂಲು ಮಾಡಿ ಅವರಿಗೆ ಅವಮಾನ ಮಾಡೋ ಜನರಿವರು ಅವರಂತ ಹೇಳಿದ್ರಾ ನಾವು ಬರುತ್ತೇವೆ ಹಾರತುರಾಯಿ ಹಾಕಿ ಅಂತ ಎಂತ ಮಂಜಣ್ಣ ನೀನು ಪ್ರಿಯ ಬಂಧುಗಳೇ ನಿಮ್ಮ ಕುಂದುಕೊರತೆಗಳನ್ನ ವಿಚಾರಿಸೋದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳಾದ ಸಜ್ಜನ್ ರಾಯರು ಸ್ವತಃ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ನಿಮ್ಮ ಕಷ್ಟಕಾರ್ಪಣ್ಯಗಳು ಏನು ಅನ್ನೋದನ್ನ ಅವರ ಹತ್ರ ನಿಸ್ಸಂಕೋಚವಾಗಿ ನಿರ್ಭಯವಾಗಿ ನಿವೇದಿಸಿಕೊಳ್ಳಬಹುದು ಅವರು ಅದನ್ನ ಪರಿಹರಿಸ್ತಾರೆ ಸರ್ವರು ಒಮ್ಮತದಿಂದ ನಮಗೆ ಸಹಕಾರ ನೀಡಬೇಕು ಅಂತ ವಿನಮ್ರನಾಗಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ತೇನೆ ಜೈ ಹಿಂದ್ ನಮಸ್ಕಾರ ಗುರುವರ್ಯ ಓಹೋ ಪಾಲಾಕ್ಷಿನ ಏನಯ್ಯ ಸಮಾಚಾರ ಹೇಗಿದ ನಿಮ್ಮ ಸಿಎಂ ಅವ್ರಿಗೇನು ಒಳ್ಳೆ ಮಜಬೂತ ಆಗಿದ್ದಾರೆ ಆ ನಾಳೆ ಇಲ್ಲಿಗೆ ಪಾದಯಾತ್ರೆ ಆಗಮಿಸ್ತಾ ಇದ್ದಾರೆ ಅವರ ಸ್ವಾಗತ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ತಮ್ಮನ್ನ ಸರ್ವಾನುಮತದಿಂದ ನಾನು ಅವನನ್ನು ಹೋಗಿ ಸ್ವಾಗತಿಸಬೇಕು ನಿನಗೆ ಅವನು ಸಿಎಂ ಇರಬಹುದಯ್ಯ ನನಗೆ ಅವನೊಬ್ಬ ಸಾಮಾನ್ಯ ವಿದ್ಯಾರ್ಥಿ ಅವನನ್ನು ಹೋಗಿ ನಾ ಸ್ವಾಗತಿಸಬೇಕು ಬೇಕಾದ್ರೆ ಅವನೇ ಬಂದು ನನ್ನ ನೋಡ್ಲಿ ನಾನೇಕೆ ಹೋಗ್ತೀನಿ ಅವನನ್ನು ಸ್ವಾಗತಿಸೋದಕ್ಕೆ ಶಾಂತೋಸ್ತು ಶಾಂತೋಸ್ತು ಪರ್ಚಬ್ಯಾಡಿ ಪರ್ಚಬ್ಯಾಡಿ ದೇವ್ರು ಎಷ್ಟೇ ಆಗ್ಲಿ ತಾವ್ ಹಿರಿಯರು ತಮ್ಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾನು ಯಾಕೆ ಬರುವಂತ ಮಾಡ್ಲಿ ತಮ್ಮಿಷ್ಟ ಅವರು ಸಿಎಂ ಆಗಿ ಮೊದಲನೇ ಬಾರಿ ಅವ್ರ ಕ್ಷೇತ್ರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಇಲ್ಲಿನ ಜನದ್ದು ನಿಮ್ದು ಕುಂದುಕೊರತೆ ಏನಾದ್ರೂ ಕೇಳ್ಬೋದಿತ್ತಲ್ಲ ಅಂತ ನನಗೇನು ಕುಂದುಕೊರತೆ ಇಲ್ಲಯ್ಯ ಹಾಗೊಂದು ವೇಳೆ ಇದ್ರೂ ನಿಮ್ಮ ಸಿಎಂ ಕೈಲಿ ಅದನ್ನು ನಿವಾರಿಸೋದಕ್ಕೆ ಸಾಧ್ಯ ಇಲ್ಲ ಹೇಳು ನಾನು ದೊಡ್ಡ ಗಾಂಧೀಜಿ ಜೊತೆ ಬ್ರಿಟಿಷರ ವಿರುದ್ಧ ಹೋರಾಡಿ ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸ್ದವನೇ ನಾನು ಆ ನಿನ್ ಸಿಎಂ ಏನಾದ್ರೂ ಕುಂದುಕೊರತೆ ಇದ್ರೆ ನನ್ನ ಹತ್ರ ಬರೋಕ್ ಹೇಳು
ತಮ್ಮ ಚಿತ್ತ. ಅಂದಾಗೆ ಎಷ್ಟೊತ್ತಿಗೆ ಬರ್ತಾನೆ ಅಂದಿ ಆ ಸಜ್ಜನ ರಾಯ? ಬೆಳಿಗ್ಗೆ 10 ಗಂಟೆಗೆ ಬರ್ತಾರೆ. ನಾವು ಇನ್ನು ಬರ್ತೀವಿ. ನಮಗೆ ನಪ್ಪೆ ದೇಪಾಲಸಿ ದೇವರು. ಆಯ್ತು ನಮಸ್ಕಾರ. ಗುರುವೆ ನಮ್ಮ ಸಜ್ಜನ ರಾಯನಿಗೂ ಒಬ್ಬ ಅಪೋಸಿಷನ್ ಪಾರ್ಟಿ ಅವನೆ ಅಂತ ಇವತ್ತು ಗೊತ್ತಾಯ್ತು. ಬರೀ ಗೊತ್ತಾದ್ರೆ ಸಾಲದು ವೆಂಕಟೇಶ. ಅದಕ್ಕೆ ಕೊಬ್ಬರ ನೀರು ಹಾಕಿ ಚೆನ್ನಾಗಿ ಬೆಳೆಸಬೇಕು. ಇವತ್ತಲ್ಲ ನಾಳೆ ಫಲ ಕೊಟ್ಟಿ ಕೊಡುತ್ತೆ ಗುರುವೆ. ಅಡಿ ಆಗ್ಲು ನೂತನ ಮುಖ್ಯಮಂತ್ರಿ ಸಜ್ಜನ್ ರಾಯರಿಗೆ. ಸಜ್ಜನ್ ರಾಯರಿಗೆ. ಮುಖ್ಯಮಂತ್ರಿ ಸಜ್ಜನ್ ರಾಯರಿಗೆ. ಸಜ್ಜನ್ ರಾಯರಿಗೆ. ಬಡವರ ಬಂಧು ಸಜ್ಜನ್ ರಾಯರಿಗೆ. ಮುಖ್ಯಮಂತ್ರಿ ಸಜ್ಜನ್ ರಾಯರಿಗೆ. ಸಜ್ಜನ್ ರಾಯರಿಗೆ. ಸಜ್ಜನ್ ರಾಯರಿಗೆ. ನೂತನ ಮುಖ್ಯಮಂತ್ರಿ ಸಜ್ಜನ್ ರಾಯರಿಗೆ. ಬಡವರ ಬಂಧು ಸಜ್ಜನ್ ರಾಯರಿಗೆ. ಬಡವರ ಬಂಧು ಸಜ್ಜನ್ ರಾಯರಿಗೆ. ದೀನ ದಲಿತರ ಬಂಧು ಸಜ್ಜನ್ ರಾಯರಿಗೆ. ಮುಖ್ಯಮಂತ್ರಿ ಸಜ್ಜನ್ ರಾಯರಿಗೆ. ಒಟ್ಟ ಮುಖ್ಯಮಂತ್ರಿ ಸಜ್ಜನ್ ರಾಯರಿಗೆ. 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 ಏನು ಬಿಟ್ರೆ ಹೇಗೆ ನಡೀತಾ ಇದೆ ವ್ಯಾಪಾರ? ನಿಮ್ಮ ಕೃಪೆಯಿಂದ ಎಲ್ಲವೂ ಚೆನ್ನಾಗಿ ನಡೀತಾ ಉಂಟು ಮಾರಾಯರೆ. ಮಂಜಣ್ಣ ಹೇಗಿದ್ದೀಯಪ್ಪ? ಎಲ್ಲ ತಮ್ಮ ದಯಸ್ವಾಮಿ. ಭಿಕ್ಷೆ ಬಿಡಿ ಬದುಕ್ತಿದ್ ನನಗೆ ಮರ್ಯಾದಿನ ಬಾಳೋದಿಕ್ಕೊಂದು ದಾರಿ ಮಾಡಿಕೊಟ್ಟಿದ್ದೀರಾ ಸ್ವಾಮಿ. ಚಚ ಹಾಗಂತಾರೇನು? ಅದರೊಳಗೆ ನಂದೇನಿದೆ? ಎಲ್ಲ ನಿನ್ನ ಸ್ವಾಭಿಮಾನದ ಫಲ. ನಿಮ್ಮಲ್ಲಿ ನಂದೊಂದು ಮನವಿ ಇದೆ ಸ್ವಾಮಿ. ಹೇಳಪ್ಪ. ಆ ದಳಪತಿ ಕಡೆಯವರು ಈಗಲೂ ಬಂದು ಮಾಮೂಲಿ ವಸೂಲಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಹೌದು ಮಾರಾಯರೆ, ಅವರಿಂದ ನಮಗೆ ತುಂಬಾ ತೊಂದರೆ ಆಗ್ತಾ ಉಂಟು. ದಳಪತಿ ಅವನು ಇಲ್ಲೆಲ್ಲಿದ್ದಾನೆ? ಆಗ್ಲಿ ಜೈಲಿನಲ್ಲಿ ಕಂಬಿ ಎಣಿಸ್ತಿರ್ಬೇಕಲ್ಲ. ಅವನು ಜೈಲಿನಲ್ಲಿ ಇರುವನು, ಅವನ ಚೇಲಗಳು ಹೊರಗಡೆ ಇದ್ದಾರಲ್ವೋ. ಮಿಸ್ಟರ್ ರಮೇಶ್, ಈ ವಿಷಯ ನಿಮ್ಮ ಗಮನಕ್ಕೆ ಬಂದಿಲ್ವೇನೋ? ಯಾರು ಕಂಪ್ಲೇಂಟ್ ಕೊಟ್ಟಿದ್ದ ಸರ್? ಸಾಹೇಬ್ರೇ, ನಾನೇ ಸ್ವತಃ ನಿಮ್ಮ ಬಳಿ ಬಂದು ಹೇಳಿದ್ದೇನಲ್ಲ. ನೀವು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿರಲ್ಲ. ರಿಟರ್ನ್ ಕಂಪ್ಲೇಂಟ್ ಇರಲಿ, ಈ ವಿಷಯ ನಿಮ್ಮ ಗಮನಕ್ಕೆ ಬಂದಿದೆ ತಾನೇ? ನೀವೇನು ಆಕ್ಷನ್ ತಗೊಂಡಿದ್ದೀರಿ? ಮಂಜಣ್ಣ, ನೀ ಹೇಳಿದ್ದು ಒಳ್ಳೇದಾಯ್ತು. ನಾನು ಈ ಬಗ್ಗೆ ಕ್ರಮ ತಗೋತೀನಿ. ಮುಂದೆ ಈ ತರ ನಡೆಯೋದಿಲ್ಲ. ಬಾಲಾಕ್ಷಯ್ಯನವರೇ, ದೇವರು ನಾರಾಯಣರ ಮನೆಗೆ ಹೋಗೋಣವಾ? ಅವರೇ ಈ ಸ್ವಾಗತ ಸಮಿತಿ ಅಧ್ಯಕ್ಷರು ದೇವರು. ಆದ್ರೆ ಅವ್ರು ನಿನ್ನೆ ತಾನೇ ಊರಿಗೆ ಹೋದ್ರು. ಅವ್ರ ಕಡೆಯವರು ಯಾರಿಗೋ ಹುಷಾರಿಲ್ವಂತೆ. ಒಳ್ಳೇದು ಮಾರಾಯರೆ. ಮುಖ್ಯಮಂತ್ರಿ ಸಜ್ಜನ್ ರಾಯರಿಗೆ. ಮುಖ್ಯಮಂತ್ರಿ ಸಜ್ಜನ್ ರಾಯರಿಗೆ. ಮುಖ್ಯಮಂತ್ರಿ ಸಜ್ಜನ್ ರಾಯರಿಗೆ. ಸುಬ್ಬು, ಮೊದ್ಲಾದ್ರೆ ಬರೇ ಗಣೇಶ್ ಹಬ್ಬ, ರಾಮನವಮಿ, ರಾಜ್ಯೋತ್ಸವದಿಂದ ನಮ್ ಸಂಪಾದನೆ ನಡೀತಿತ್ತು. ಈಗ ಸ್ವಲ್ಪ ಇಂಪ್ರೂವ್ ಆಗಿದ್ಯಪ್ಪ. ಅದರಲ್ಲೂ ಸಿಎಂ ಪಾದಯಾತ್ರೆಲ್ಲಂತೂ ಒಳ್ಳೆ ಕಲೆಕ್ಷನ್. ಸರಿ, ಲೆಕ್ಕ ಜಮಾ ಏನಾಯ್ತು ಹೇಳ ನೋಡ. ಒಟ್ಟು 116 ರೂಪಾಯಿ ಕಲೆಕ್ಷನ್. ಅದರಲ್ಲಿ ಹೂವಿನಾರ, ಮಾವಿನ ಸೊಪ್ಪು, ನಮ್ಮ ಓಡಾಟದ ಖರ್ಚೆಲ್ಲ ಸೇರಿ 36 ಆಗಿದೆ. ಇನ್ನು 80 ರೂಪಾಯಿ ಉಳ್ಕೊಂಡಿದೆ. ಅಪ್ಪಣ್ಣ, ಆಹಾರ ಎಲ್ಲ ಸೆಕೆಂಡ್ ಹ್ಯಾಂಡ್ ಮಾರದೆ ಅಲ್ಲ, ಅದ್ರ ಲೆಕ್ಕ ಎಲ್ಲಿ? ಅದು ಅದೇ 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 ಹೇಳು. ಅದು ಏನಿಲ್ಲ, ಅವತ್ ಬೆಳಿಗ್ಗೆ ಬೆಳಿಗ್ಗೆ ತಿಂಡಿ ತಿನ್ಬಿಟ್ವಾ, ಅಲ್ಲಿಗಲ್ಲಿಗೆ ಸರಿ ಆಗೋಯ್ತು. ಆಹಾ, ಲೆಕ್ಕ ಕರೆಕ್ಟ್ ಆಗಿ ಕೊಡ್ತೀಯ? ಲೋ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ ನಡಿ. ನೀಟಾಗಿ ನಮ್ಮ ಬಟನ್ ಹೋಟ್ಲಿಗೆ ಹೋಗಿ ಬಿಸಿ ಬಿಸಿ ಅನ್ನ ಸಾಂಬಾರು ಹೊತ್ಬಿಡೋಣ. 80 ರೂಪಾಯಿ ಇದೆ ಅಂತೀಯ? ಒಳ್ಳೆ ಚಿಕನ್ನೋ ಮಟನ್ನೋ ಯೋಚನೆ ಮಾಡೋ. ಆ ಬಟನ್ ಹೋಟ್ಲ ಅನ್ನ ಸಾಂಬಾರ್ ತಿಂದು ತಿಂದು ನಾಲ್ಗೆ ಒಳ್ಳೆ ಹಳೆ ಎಕಡ ಆದಂಗೆ ಆಗೋಗಿದೆ. ಹೌದಲ್ವಾ? ಒಳ್ಳೆ ದುಡ್ಡಿದೆ, ನಡಿ ಹೋಗೋಣ. ನಡಿ. ಏ ನಿಂತ್ಕ. ಸುಬ್ಬು, ಅವಳು ನಮ್ಮ ಲಾಟ್ರಿ ಭುಜಂಗ ಏನ್ ಮಗಳಲ್ವೇನೋ? ನೋಡ, ಹುಡುಗಿ ಅಂದ್ಮೇಲೆ ಅವಳು ಯಾರಿಗೋ ಒಬ್ರಿಗೆ ಮಗಳಾಗಿರ್ಲೇಬೇಕು. ಹೌದಲ್ವಾ? ನಮ್ಗೆ ಯಾಕ? ನಡಿ ಹೋಗೋಣ. ಲೋ, ಅದಲ್ಲ ಕಣೋ ನನ್ನ ಚಿಂತೆ. ನಾವ್ ಯಾವಾಗ್ಲೋ ಹೀಗೆ ಲವ್ ಮಾಡೋದು? ಏ, ಕನ್ನಡಿಲ್ ಮಕ್ಕ ನೋಡ್ಕೊಂಡಿದ್ಯಾ? ಯಾಕೆ ನೋಡ, ಲವ್ ಮಾಡ್ಬೇಕಾರೆ ಒಂದ ಧೈರ್ಯ ಇರ್ಬೇಕು, ಎರಡ ದುಡ್ಡು ಇರ್ಬೇಕು. ನಮ್ಮ ಹತ್ರ ಎರಡೂ ಇಲ್ಲ. ಸುಮ್ಮನೆ ಅವ್ರಿವ್ರ ನೋಡಿ ಯಾಕೋ ಜೊಲ್ ಸುರ್ಕತಿಯ? ಯೋ ಜೊಲ್ಲ ನಡೆ. ನಮ್ಮ ಮದ್ವೆಗೆ ನಿಮ್ಮನೆಲ್ಲ ಒಪ್ಪಲ್ಲ, ನಮ್ಮನೆಲ್ಲ ಒಪ್ಪಲ್ಲ, ಏನಾದ್ರೂ ಯೋಚನೆ ಮಾಡಿದಿರಾ? ಶ್ವೇತಾ, ಇದ್ರಲ್ಲಿ ಯೋಚನೆ ಮಾಡೋದೇನಿದೆ? ಪ್ರೀತಿ ಮಾಡಬಾರ್ದು, ಮಾಡಿದ್ಮೇಲೆ ಯಾರಿಗೂ ಹೆದರ್ಬಾರ್ದು. ಅಂಡರ್ಸ್ಟ್ಯಾಂಡ್? ನಾವೆಲ್ಲಾದ್ರೂ ಓಡೋಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳೋಣ. ಓಡ್ ಹೋಗೋದು ಯಾಕೆ? ಸುಸ್ತಾಗುತ್ತೆ. ಅದಕ್ಕೇಂತ ನಮ್ಮಪ್ಪ ಕೈನೆಟಿಕ್ ಹೊಂಡ ಕೊಡ್ಸಿಲ್ವಾ? ಅದ್ರಲ್ಲಿ ಹೋಗೋಣ. ಓಕೆ. ತುನಿಮ್ಮ, ಎಲ್ಲಾನ ತಮಾಷೆನೆ, ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿ. ಯೋಚಿಸ್ತಾ ಕೂತ್ರೆ ಪ್ರೀತಿಸಕ್ಕಾಗಲ್ಲ, ಮೊದಲು ಪ್ರೀತಿ ಮಾಡೋಣ. ಯೋಚನೆ ಮಾಡೋಕೆ ನಮ್ಮ ಅಪ್ಪ ಅಮ್ಮ ಇದಾರಲ್ಲ, ಅವ್ರು ಮಾಡ್ಕೋತಾರೆ. ಕಮ್ ಆನ್. ಇವರದು ಇದ್ದದ್ದೇ ಯಾವಾಗಲೂ ಪಿರಿ ಪಿರಿ. ಹ್ಮ್.
ಏ ಬಟ್ಟಿ ಮಗನೇ, ಎಷ್ಟು ನಿನ್ನ ಕೊಬ್ಬು ರೋಲ್ ಕಾಲ್ ಕೊಡೋದಿಲ್ವಾ? ಕೊಡಬಾರ್ದು ಅಂತಾನೆ ಸುಮ್ಮನೆ ಇದ್ದಿದ್ದು. ಏನಾಗ್ಬೇಕು? ಎತ್ತೋ ಮಾಮೂಲಿ ಮಾಮೂಲಿ ಗಿಮಲಿ ಇಲ್ಲ. ಯಾಕೆ? ಯಾಕೆ ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಮಾಮೂಲಿ ಗಿಮಲಿ ಕೊಡಬೇಡ ಅಂತ ಹೇಳಿದ್ದಾರೆ. ಇನ್ಮೇಲೆ ನಿಮ್ಮ ಆಟ ಏನು ನಡೆಯೋದಿಲ್ಲ. ಎ ಸಿ ಪಿ ಅವರಿಗೆ ನಿಮ್ ವಿಷಯ ಎಲ್ಲ ಗೊತ್ತಾಗಿದೆ. ಈ ಏರಿಯಾಗೆ ನಾನೇ ಎ ಸಿ ಪಿ, ನಾನೇ ಡಿ ಸಿ ಪಿ, ಗೊತ್ತಾಯ್ತಾ? ಮಂಜನ ಬನ್ನಿ, ಹಾಸ್ಪಿಟಲ್ಗೆ ಹೋಗೋಣ. ಈ ಸಜ್ಜನ್ ರಾಯ ನಾವು ಹೂಚಿಟ್ಟ ಹಗರಣಗಳಿಗೆಲ್ಲ ಮತ್ತೆ ಎನ್ಕ್ವೈರಿ ಕಮಿಷನ್ ಅಪಾಯಿಂಟ್ ಮಾಡ್ತಾ ಇದ್ದಾನಂತಲ್ಲ ಗುರುವೆ? ಅದನ್ನೇ ನಾನು ಅಷ್ಟೊತ್ತಿಂದ ಯೋಚನೆ ಮಾಡ್ತಾ ಇದ್ದೀನಿ ವೆಂಕಟ್ಯ.
ಅವನು ನಮ್ಮನ್ನ ರಾಜಕೀಯವಾಗಿ ಸಮಾಧಿ ಮಾಡಕ್ಕೆ ಹೊರಟಿದ್ದಾನೆ. ಎಲ್ಲಾ ಪ್ರಮುಖವಾದ ಹುದ್ದೆಗಳಿಗೆ ಪ್ರಾಮಾಣಿಕವಾದ ಅಧಿಕಾರಿಗಳನ್ನೇ ಹಾಕಿ ನಮ್ಮ ಬುಡಕ್ಕೆ ಕೊಡ್ಲಿ ಪೆಟ್ಟು ಕೊಡ್ತಾ ಇದ್ದಾನೆ. ಹಾ ಯಾಕ್ರ ಏನಾಯ್ತು ನಿಮಗೆ? ಮುಖ ಯಾಕೆ ಒಳ್ಳೆ ನೆಂದಾಸ್ಕೆ ತರ ಮಾಡ್ಕೊಂಡ್ ಬಂದು ನಿಂತಿದ್ರ? ಅದೇನಾಯ್ತು ಅಂತ ಬಗುಡ್ರ ಸರ್. ನಮ್ಮ ಏರಿಯಾಕ್ಕೆ ಎ ಸಿ ಪಿ ಆಗಿ ಮತ್ತೆ ಪ್ರದೀಪ್ನೇ ಹಾಕಿದ್ದಾರೆ ಸರ್. ಏನು ಪ್ರದೀಪ್ನ ಎ ಸಿ ಪಿ ಆಗಿ ಮತ್ತೆ ನಮ್ಮ ಏರಿಯಾಕ್ಕೆ ಹಾಕಿದಾರ? ನಾನು ಹೇಳಿದ್ ನಿಜ ಆಗೋಯ್ತು ವೆಂಕಟ. ಆ ಸಜ್ಜನ್ ರಾವ್ ಬರೀ ಕೆರೆ ಹಾವಲ್ಲ, ನಾಗರಾವು ಅಂತ. ನಾವು ಇವತ್ತು ರೋಲ್ ಕಾಲ್ಗೆ ಹೋದಾಗ ತಡೆದು ನಮ್ಮನ್ನೆಲ್ಲ ಸಿಕ್ಕಾಪಟ್ಟೆ ಹೊಡೆದ, ಜೀವ ಉಳಿಸ್ಕೊಂಡು ಓಡ್ ಬಂದ್ವಿ. ಗನಂದಾರಿ ಕೆಲಸ ಮಾಡ್ಬಿಟ್ಟಿದ್ವಿ ಅಂತ ಹೇಳಕ್ ಬಂದ್ಬಿಟ್ರ? ನಾಚಿಕೆ ಆಗಕ್ಕಿಲ್ಲ ನಿಮ್ಗೆ? ಮುಸುಂಡಿ ನನ್ನ ಮಕ್ಳ ತೊಳಗ್ರ. ಈಗ ನಾವ್ ಏನ್ ಮಾಡೋದು ಗುರುವೆ? ಪ್ರದೀಪ ನಮ್ ಸತ್ ಫೈಲ್ಗಳಿಗೆಲ್ಲ ಮತ್ತೆ ಜೀವ ಕೊಟ್ಬಿಡ್ತಾನೆ. ಈ ಜೈಲಿನ ಕಂಬಿಗಳು ನನ್ನ ಕೈ ಬಿಸಿ ಕರೀತಾ ಇರೋಂಗಿದೆಯಲ್ಲ ಗುರುವೆ. ಈ ಸಜ್ಜನ್ ರಾಯ ನಿಜವಾಗ್ಲೂ ಯುದ್ಧ ಸಾರ್ಬಿಟ್ಟ ನಮ್ ವಿರುದ್ಧ. ನೇರವಾಗಿ ಯುದ್ಧ ಮಾಡೋನು ವೀರನೇ ಇರಬಹುದು, ಆದ್ರೆ ಶತಮೂರ್ಖ. ನಾವು ಯುದ್ಧರಂಗಕ್ಕೆ ಹೋಗ್ಲೇಬಾರದು, ಇಲ್ಲೇ ಕೂತಿರ್ಬೇಕು. ಆದ್ರೆ ಅಲ್ಲಿ ಯುದ್ಧ ಮಾತ್ರ ನಡೀತಾ ಇರ್ಬೇಕು. ಪಾಠ ನಂಬರ್ 2. ಅದೇಗಾಗತ್ ಗುರುವೆ? ಪುಂಗಿನೇ ಇಲ್ದೆ ಆವಾಡ್ಸಕ್ಕಾಗತ್ತಾ? ಕೇಳೋ ಮಂಕೆ, ಶತ್ರುವಿನ ಶತ್ರು ಪರಮ ಮಿತ್ರ. ಎ ಸಿ ಪಿಗೂ ಸಿ ಎಂಗೂ ಪರಮ ಶತ್ರು ಯಾರೇಳು? ದಳಪತಿ. ಅವರಿಬ್ಬರ ಮೇಲೆ ಇವನ್ನ ಎತ್ಕಟ್ಟದ್ರಾಯ್ತು. ಅವ್ರ ಮೇಲೆ ಇವನು, ಇವನ್ ಮೇಲೆ ಅವರು ಯುದ್ಧ ಮಾಡ್ತಾನೇ ಇರ್ತಾರೆ. ನಾವು ಆರಾಮಾಗಿ ಕೂತ್ಕೊಂಡು ನೋಡ್ತಾ ಇರಬಹುದು. ದಳಪತಿ ಜೈಲಲ್ಲಿದ್ದಾನಲ್ಲ ಗುರುವೆ, ಅವನು ಹೇಗೆ ಹೊರಗ್ತಾರೋದು? ಅದಕ್ಕೆ ನಿನ್ನ ದ್ರಾಬೆ ಅನ್ನೋದು. ನಾನು ಈ ರಾಜ್ಯದ ಹೋಮ್ ಮಿನಿಸ್ಟರ್ ಆಗಿ 3 ವರ್ಷ ಆಡಳಿತ ನಡೆಸಿದ್ದೀನಿ. ಅಲ್ಲಿ ಕಲ್ತಿದ್ದು ಅಷ್ಟು ಸುಲಭವಾಗಿ ಮರ್ತು ಹೋಗಲ್ಲ. ನಮ್ಮ ನಾರಾಯಣ ರಾಯರು ಪಾನ್ ನಿರೋಧ ಜಾರಿಗೆ ತರದೇ ಇದ್ರೆ ಬಂದು ಕರೆ ಕೊಡ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ರು ತಾನೆ? ಹಾಗಂತ ಪೇಪರ್ ಅಲ್ಲಿ ಬಂದಿದೆ. ಆದ್ರೆ ನಾರಾಯಣ ರಾಯರ್ ಕರೆ ಕೊಟ್ರೆ ಜನ ಸೇರಲ್ವಲ್ಲ? ನಾವು ಸೇರ್ಸೋಣ. ಸಜ್ಜನ್ ರಾಯನ್ನ ಬೇಟೆ ಆಡಬೇಕು ಅಂದ್ರೆ ದಳಪತಿನ ಮೊದಲು ಬಂದೂಕ ಮಾಡ್ಕೋಬೇಕು. ನಾರಾಯಣ ರಾಯರ್ನ ಚೇರೆ ಮದ್ದು ಮಾಡಿ ಚೆನ್ನಾಗಿ ಜಡಿದು ತುಂಬಬೇಕು. ಆಮೇಲೆ ಬಂದೂಕಿನ ಕುದುರೆನ ನಮ್ಮ ತೋರ್ ಬೆರಳಿಂದ ಒಂದು ಸಾರಿ ಹಿಂಗ್ ಎಳೆದ್ರೆ ಡಿಮೀರ್ ಅಂತ ಎ ಸಿ ಪಿನು ಸಿ ಎಂ ಒಟ್ಟೊಟ್ಟಿಗೆ ಉಡಿ ಸಾಗ್ಬಿಡ್ಬೇಕು. ಅದಕ್ಕೂ ಮೊದಲು ನಾರಾಯಣ ರಾಯರ್ನ ಬಂದ್ಗೆ ಕರೆ ಕೊಡೋ ಹಾಗೆ ಚೆನ್ನಾಗಿ ಉಬ್ಬಿಸಿ ರೈಲ್ ಹತ್ತಿಸ್ಬೇಕು. ಕೊಡೋ ವ್ಯಕ್ತಿಯ ರೈಲ್ ಹತ್ತಿಸ್ಬೇಕು. ರೈಲ್ ಹತ್ತಾನೆ ಅದು ನನಗ್ ಬಿಟ್ಟು ಬಿಡಿ. ಇಷ್ಟು ವರ್ಷ ಮಾಡ್ಕೊಂಡ್ ಬಂದಿದ್ದು ಅದನ್ನೇ ಅಲ್ವಾ? ಒಡೀರಿ ಆಗ್ಲೋ ಬಡ್ಕ. ರವಿ ಏನೋ ಇದು ರವಿ, ದಿನ ಹೀಗ್ ಕುಡ್ಕೊಂಡ್ ಬರ್ತೀಯಲ್ಲೋ. ಅಮ್ಮನಿಗೆ ನಿನ್ ಚಿಂತೆಲೆ ಅರ್ಧ ಆಯಸ್ ಕಮ್ಮಿ ಆಯ್ತು, ಮಲ್ಕೊಂಡಿ. ಸರಿ ಮಲ್ಕೊಡ. ಅಮ್ಮ ಅಮ್ಮ ಏನಾಯ್ತಮ್ಮ? ಏನಾಯ್ತು ಹೇಳಮ್ಮ. ಅಮ್ಮ ಅಮ್ಮ ರವಿ 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 ಹೇಳೋ, ರವಿ ಹೇಳೋ. ಅಮ್ಮನಿಗೆ ಮತ್ತೆ ಅಟ್ಯಾಕ್ ಆದಂಗಿದೆ ರವಿ, ಪ್ಲೀಸ್ ರವಿ ಹೇಳೋ. ರವಿ ಬೇಗ ಹೇಳೋ ಪ್ಲೀಸ್. ನಿಮ್ಮಂತವ್ರ ಮಕ್ಕಳು ಅಂತ ಯಾಕಾದ್ರೂ ಹುಡ್ತಾರ? ಅಮ್ಮ ಅಮ್ಮ ನೀ ಸ್ವಲ್ಪ ಸುಧಾರಿಸ್ಕೋ, ನಾ ಬೇಗ ಹೋಗಿ ಆಟೋ ತಗೊಂಡ್ಬರ್ತೀನಿ. ಆಟೋ ಆಟೋ ಏನಮ್ಮ ನಿಂದೇನ್ ಕೇಸು? ನಮ್ ತಾಯಿ ತುಂಬಾ ಸೀರಿಯಸ್ ಆಗ್ಬಿಟ್ಟಿದೆ, ಕರೆದ್ರೆ ಯಾವ ಆಟೋನು ಬರ್ತಾ ಇಲ್ಲ. ದಯವಿಟ್ಟು ದಯವಿಟ್ಟು ಒಂದು ಆಟೋ ಇಟ್ಕೊಡಿ ಸರ್ ಪ್ಲೀಸ್. ಓ ಆಟೋ ಕೇಸು ನೋಡಮ್ಮ, ಇಷ್ಟೊತ್ತ ನಾನು ಬಂದು ಆಟೋ ಹಿಡಿದ್ರೆ ರಾತ್ರಿ ಎಲ್ಲ ಅದೇ ಡ್ಯೂಟಿ ಆಗೋಗುತ್ತೆ. ಇಲ್ಲಿ ಡ್ಯೂಟಿ ಮಾಡೋರು ಯಾರಮ್ಮ? ಸರ್ ಆಂಬ್ಯುಲೆನ್ಸ್ಗೊಂದು ಫೋನ್ ಮಾಡ್ಬೋದಾ ಪ್ಲೀಸ್? ನೋಡಮ್ಮ ಇದು ಪಬ್ಲಿಕ್ ಫೋನ್ ಅಲ್ಲಮ್ಮ, ಅಪಿಸಿಯಲ್ಲೂ
ಪಬ್ಲಿಕ್ಕಿಗೆ ಈ ಫೋನ್ ಕೊಡಕ್ಕಾಗಲ್ಲಮ್ಮ. ಸರ್ ಪ್ಲೀಸ್ ಸರ್, ಇದು ನಮ್ಮ ತಾಯಿ ಸಾವು ಬದುಕಿನ ಪ್ರಶ್ನೆ. ದಯವಿಟ್ಟು ದಯವಿಟ್ಟು ಇಲ್ಲ ಅನ್ಬೇಡಿ ಪ್ಲೀಸ್ ಸರ್. ಅಯ್ಯೋ, ನಮ್ ಟೇಷನ್ಗೆ ಬರೋದೆಲ್ಲ ಇದೇ ತರಕ್ಕೆ ಸರ್. ನಮ್ ತಾಯಿ ತುಂಬಾ ಸೀರಿಯಸ್ ಆಗಿದೆ, ಅವ್ರ ಹಾರ್ಟ್ ಪೇಷಂಟು. ಹಾಸ್ಪಿಟಲ್ಗೆ ಸೇರ್ಸೋನಾದ್ರೂ ಒಂದು ಆಟೋನು ಸಿಗ್ಲಿಲ್ಲ. ಪ್ಲೀಸ್ ಪ್ಲೀಸ್ ಹೆಲ್ಪ್ ಮೀ ಸರ್. ಡಾಕ್ಟರ್, ನಥಿಂಗ್ ಟು ವರಿ, ಶೀಲ್ ಬಿ ಆಲ್ ರೈಟ್. ಹೌಸ್ ದ ಪೇಷಂಟ್ ಡಾಕ್ಟರ್? ಸರಿಯಾದ ಸಮಯಕ್ಕೆ ಕರ್ಕೊಂಬಂದಿದ್ದೀರಾ. ಶಿ ಇಸ್ ಔಟ್ ಆಫ್ ಡೇಂಜರ್. ನಾನು ಇರಬೇಕಾ? ನೋ, ವಿಲ್ ಟೇಕ್ ಕೇರ್. ಥ್ಯಾಂಕ್ ಯು. ವೆಲ್ಕಮ್ ಸರ್. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಇಟ್ಸ್ ಆಲ್ ರೈಟ್, ದಟ್ ವಾಸ್ ಮೈ ಡ್ಯೂಟಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಒಳಗೆ ಬರ್ಬೋದಾ? ಬನ್ನಿ ಬನ್ನಿ. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನು ವಿಷಯ ಸರ್? ನಿಮಗೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಹಲೋ ಪ್ರದೀಪ್ ಯಾರ್? ಹಾಂ ಸರ್ ಸರಿ, ಅದು ನೀವೇ ರೆಡಿ ಮಾಡಿಬಿಡಿ. ಹಾಂ ಸರ್, ನಿನ್ನೆ ನೀವು ಹೆಲ್ಪ್ ಮಾಡದೇ ಇದ್ದಿದ್ರೆ ನಮ್ಮ ತಾಯಿ ಬದುಕೋದೇ ಕಷ್ಟವಾಗ್ತಿತ್ತು. ಹಾಂ, ಅದೆಲ್ಲ ಪೊಲೀಸ್ ಡ್ಯೂಟಿಗೆ ಸೇರುತ್ತೆ ರೀ, ಇಟ್ಸ್ ಮೈ ಡ್ಯೂಟಿ. ಹಾಂ, ಏ 21, ಈ ಫೈಲ್ನ ಕಮಿಷನ್ ಆಫೀಸ್ ಕೊಡ್ಬಾ. ಸರ್, ನಮ್ಮ ತಾಯಿ ನಿಮ್ಮನ್ನು ನೋಡಬೇಕು ಅಂತಿದ್ದಾರೆ, ದಯವಿಟ್ಟು ಒಂದ್ಸಲ ನಮ್ಮ ಮನೆಗೆ ಬನ್ನಿ ಸರ್. ಓಕೆ ಬರ್ತೀನಿ. ಹಲೋ, ಎಸ್ ಸರ್. ಹೌದು ಸರ್. ಓಕೆ ಸರ್, ನಾನು ಈಗಲೇ ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ಕಮಿಷನರ್ ಆಫೀಸ್ಗೆ ಹೋಗಬೇಕು. ಸರ್ ಇಲ್ಲಲ್ಲ ಸ್ಟೇಷನ್ ಅಲ್ಲಿ. ನಾವ್ ಐ ಆಮ್ ಪ್ರದೀಪ್. ಇವತ್ತು ನೀವು ತುಂಬಾ ಡಿಫರೆಂಟ್ ಆಗಿ ಕಾಣ್ತೀರಿ. ಯು ಆರ್ ಆಲ್ಸೋ ಲುಕಿಂಗ್ ವೆರಿ ಸ್ಮಾರ್ಟ್. ಏ ಸುಧಾ, ಮೊದಲು ಬಾಲ್ ಹಾಕು, ಆಮೇಲೆ ಮಾತು ಮುಂದುವರಿಸು. ನಿಮ್ ಫ್ರೆಂಡ್ಸ್ ಕಾಯ್ತಿದ್ದಾರೆ ಅನ್ಸುತ್ತೆ. ಓಕೆ. ಅಯ್ಯೋ ಅವ್ರು ಬಿಡಿ, ದಿನ ಸಿಗ್ತಾನೆ ಇರ್ತಾರೆ. ಆದ್ರೆ ನೀವು ದಿನ ಸಿಗಲ್ವಲ್ಲ? ಯಾಕೆ? ದಿನ ಬೆಳಿಗ್ಗೆ ಜಾಗಿಂಗ್ ಇಲ್ಲೇ ಬರ್ತೀನಲ್ಲ. ನಾನು ದಿನ ಬರ್ತೀನಿ, ಆದ್ರೆ ನೀವು ಸಿಕ್ಕಿದ್ದೀವಿ ಮತ್ತೆ. ಆದ್ರೆ ದಿನ ನಿಮ್ ಬಾಲು ನನ್ನ ಕಾಲ ಹತ್ರ ಬೀಳಲ್ಲ. ನಾನು ಬರ್ತೀನಿ. ಇಷ್ಟು ಬೇಗ ಡ್ಯೂಟಿಗೆ ಗೊತ್ತಾಯ್ತಲ್ಲ. ಅಲ್ಲ ಗುರುವೆ, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಬ್ರಹ್ಮಚಾರಿ ಅಂತ ಹೇಳ್ದಾಗಿತ್ತು. ಈಗ ನೋಡಿದ್ರೆ ಮುಂಜಾನೆ ಮಂಜಲ್ಲಿ ವಾಕಿಂಗು, ಹುಡುಗಿ ಜೊತೆ ಟಾಕಿಂಗು. ವೆಂಕ್ಯ ಅಯ್ಯರ್ ಮೂಗ್ದರ ಇರ್ಲಿದೆ ಅಂತ ಈಗ ಗೊತ್ತಾಯ್ತು. ಇನ್ನು ಎಳೆಯೋದು ಬಹಳ ಸುಲಭ. ಹುಡುಗಿ ಯಾರು ಏನು ಅಂತ ಡೀಟೇಲ್ ಆಗಿ ತಿಳ್ಕೊ. ಏನ್ರಪ್ಪ ನಿಮ್ ಸಮಸ್ಯೆ? ಇದ್ದಂಗೆ ಹೇಳಿದ್ರೆ ಎದ್ ಬಂದ ಎದೆ ಗೊತ್ತಂತೆ. ಅಲ್ಲ ಸರ್, ಆ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರದೀಪ್ ಇವನ್ ತಂಗಿನ ಓಡಾಡ್ತಾ ಇದ್ದಾನೆ ಅಂತ ಹೇಳಿದೆ, ಅದೇನಂತಪ್ಪ? ಬಡ್ಡಿ ಮಗನೇ, ನನ್ ತಂಗಿ ಬಗ್ಗೆ ಏನಾದ್ರು ಮಾತಾಡಿದ್ರೆ ಸಿಗದಾಕ್ಬಿಡ್ತೀನಿ. ಸಮಾಧಾನ ಸಮಾಧಾನ ನೋಡಪ್ಪ, ಇವನು ಬಾಯನ್ನೋ ಮುಚ್ಚಿಸ್ಬೋದು, ಊರು ಬಾಯಿ ಮುಚ್ಚಕ್ ಆಗತ್ತಾ? ಅವರಿಬ್ರು ಕೈಯ ಕೈ ಇಟ್ಕೊಂಡು ಪಾರ್ಕ್ ಅಲ್ಲಿ ಓಡಾಡ್ತಾ ಇದ್ದಿದ್ದನ್ನ ನನ್ ಕಣ್ಣಾರೆ ನೋಡಿದ್ದೀನಪ್ಪ. ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ರವಿ, ಸತ್ಯ ಯಾವಾಗ್ಲೂ ಕಹಿಯಾಗಿರುತ್ತೆ. ಈ ವಿಷಯ ನನಗೂ ಗೊತ್ತಿತ್ತು, ನಿನಗೆ ಹೇಗೆ ಹೇಳಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಇನ್ನೂ ಕಾಲ ಮಿಂಚಿಲ್ಲ. ನಿನ್ ತಂಗಿಗೆ ಪಾಪ ಅವನ ಬಗ್ಗೆ ಏನೂ ಗೊತ್ತಿಲ್ಲ. ಅವನೊಬ್ಬ ಲೋಫರು. ಹಿಂದೆ ಅವನಿದ್ದ ಸ್ಟೇಷನಲ್ಲಿ ಒಬ್ಬ ಹುಡುಗಿ ಭಾಳ ಹಾಳು ಮಾಡ್ದ ಅಂತ ತಾನೇ ಅವನು ನಿನ್ನ ಟ್ರಾನ್ಸ್ಫರ್ ಮಾಡಿದ್ದು. ನೀನು ಯೋಚನೆ ಮಾಡಬೇಡ, ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ. ಯಾವ ಮಗನ ಏನ ವ್ಯವಸ್ಥೆ ಮಾಡ್ಬೇಕಾಗಿಲ್ಲ, ಇದಕ್ಕೇನ್ ಮಾಡ್ಬೇಕಂತ ನನಗೆ ಗೊತ್ತು, ನಾನ್ ಮಾಡ್ತೇನೆ. ನೋಡಪ್ಪ, ಆ ಸರ್ಕಲ್ ಇನ್ಸ್ಪೆಕ್ಟರ್ ಬಗ್ಗೆ ನಿನಗೆ ಗೊತ್ತಿಲ್ಲ, ಬಹಳ ಕೆಟ್ಟ. ಅವನ ಎಂತವನಾದ್ರೆ ನನಗೇನು, ನಾನು ಅವನ ಬಿಡಲ್ಲ, ನಾನು ಅವನ ಬಿಡಲ್ಲ. ಸರ್, ಅವನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಗಲಾಟೆ ಮಾಡ್ಬಿಡ್ತಾನೆ ಸರ್. ಗಲಾಟೆ ಮಾಡ್ಲಿ ಅಂತ ತಾನಪ್ಪ ಇಷ್ಟೆಲ್ಲ ರೈಲ್ ಹತ್ತಿಸಿದ್ದು. ಸರ್ಕಲ್ ಇನ್ಸ್ಪೆಕ್ಟರ್ ಕಮ್ ಔಟ್ ಐ ಸೇ.
ಸರ್ ಯಾರೋ ಕುಡ್ಕ ಬೈತಾ ಇದ್ದಾನೆ ವಾದ್ ಒಳಗೆ ಹಾಕ್ಬಿಡ್ಲ ಸರ್ ನೋಡಿ ಸರ್ ಕುಡ್ಕೊಂಡು ಬಾಯಿಗೆ ಬಂದಾಗ ಮಾತಾಡ್ತಾವ್ರೆ ಮಾತಾಡ್ತೀನ ಏನ ಮಾಡ್ತೀಯ ಪ್ರದೀಪ್ ನಾಳೆಯಿಂದ ನನ್ನ ತಂಗಿ ಜೊತೆ ಓಡಾಡೋದಾಗಲಿ ಮಾತಾಡೋದಾಗಲಿ ನೋಡ್ದೆ ನಾ ಸುಮ್ಮನೆ ಅಲ್ಲ ನಾ ಯಾರು ಗೊತ್ತಾ ಆಮ್ ರವಿ ಬಿ ಎಸ್ ಡಿಬಿಎಂ ಆಮ್ ಸುದಾಸ್ ಬ್ರದರ್ ಆಮ್ ಬ್ರದರ್ ಆಫ್ ಸುದಾ ಯು ನೋ ಮಿಸ್ಟರ್ ರವಿ ಇದು ರಸ್ತೆಯಲ್ಲಿ ಮಾತಾಡೋ ವಿಷಯ ಅಲ್ಲ ನೀವು ತುಂಬಾ ಕುಡಿದಿದ್ದೀರಾ ದಯವಿಟ್ ಮನೆಗೆ ಹೋಗಿ ಹೋಗಲ್ಲ ಅಂದ್ರೆ ಏನ ಮಾಡ್ತೀಯ ಪೊಲೀಸ್ ಸಾಕೊಂಡು ಎದುರಿಸ್ತೀಯಾ I don't care. ನೀನ್ ನನ್ ತಂಗಿ ಜೊತೆ ಮಾತಾಡಬಾರ್ದು ಅಂದ್ರೆ ಮಾತಾಡಬಾರ್ದು ಅಷ್ಟೇ ರವಿ ಡೇವಿಡ್ ಮನೆಗೆ ಹೋಗಿ ಯು ಬ್ಲಡಿ ಇಡಿಯಟ್ ಡೋಂಟ್ ಟಚ್ ಮೀ ಐ ಆಮ್ ನಾಟ್ ಎ ಕ್ರಿಮಿನಲ್ ಯು ನೋ ಮೈಂಡ್ ಯುವರ್ ಲ್ಯಾಂಗ್ವೇಜ್ ಹೆಚ್ಚಿಗೆ ಮಾತಾಡ್ತರೆ ಏನ ಮಾಡ್ತೀಯ ನಿನ್ ಕಾಗೆ ಬಡೆ ಗೆದರಾದಿಲ್ಲ ನಾನು ಬಾಯಿ ಮುಚ್ಚಿದ್ರೆ ಒಂದೇ ಸಲ ಬಾಯಿ ಮುಚ್ಚಿಸಬೇಕಾಗುತ್ತೆ ರಾಸ್ಕ ರವಿ ಏನ ಇದು ಕುಡಿದ ಬಂದು ಎಲ್ಲಾ ಕಡೆ ಗಲಾಟೆ ಮಾಡಿ ನಮ್ಮ ಮಾನ ಮರ್ಯಾದೆ ತೆಗಿತ್ಯ हलो प्रदीप नम स्टेशन पक्कल मैदान डेड बॉडी बिदे सर जन सेरक गलाटे सर नानी बर्तीन ಮುಖದ ಮೇಲೆ ಮೈ ಮೇಲಿನ ಬರೆಗಳನ್ನು ನೋಡಿದ್ರೆ ಇಲ್ಲ ಲಾಟಿಲ್ ಹೊಡೆದಿರಬೇಕು ಇಲ್ಲ ಕೋಲಲ್ ಹೊಡೆದಿರಬೇಕು ಹೊಡೆದೆ ಸಾಯಿಸಿರಬೇಕಲ್ವಾ ಇದು ಪೊಲೀಸ್ನವರ ಕೆಲಸ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ ಪಾಪ ಅನ್ಯಾಯವಾಗಿ ಕೊಲೆ ಆಗ್ಬಿಟ್ಟ ನಿನ್ನೆ ರಾತ್ರಿ ಆ ಇನ್ಸ್ಪೆಕ್ಟರ್ ಜೊತೆ ಜಗಳ ಮಾಡ್ಕೊಂಡಂತೆ ಅವರು ಬಿಡ್ತಾರಾ ಲಾಕಪ್ನಲ್ಲಿ ಹಾಕಿ ಚೆನ್ನಾಗಿ ಹೊಡೆದಿರ್ತಾರೆ ಪ್ರಾಣ ಹೋದ್ಮೇಲೆ ಇಲ್ಲಿ ತಂದು ಬಿಸಾಕಿರ್ತಾರೆ ಚಿಕ್ಕ ವಯಸ್ಸಲ್ಲೇ ದೊಡ್ಡ ಹುದ್ದೆ ಸಿಕ್ಕಿಬಿಟ್ರೆ ಅಧಿಕಾರದ ಅಮಲು ನೆತ್ತಿಗೆ ಏರಿಬಿಡುತ್ತೆ ಈ ಕೊಲೆ ಬಗ್ಗೆ ಸಿಒಡಿ ತನಿಖೆ ಆಗಲೇಬೇಕು ತನಿಖೆ ಮಾಡೋರು ಪೊಲೀಸ್ನವರೇ ತಾನೆ ಅವರನ್ನು ಬಿಟ್ಕೊಟ್ಬಿಡ್ತಾರಾ ಸಮಿ ಎಂಟಾ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರದೀಪ್ ನಾ ಈ ಏರಿಯಾ ಬಿಟ್ಟೆ ಖಾಲಿ ಮಾಡಿಸ್ಬಿಡ್ಬೇಕು ಮೈ ಮೇಲೆ ಯೂನಿಫಾರ್ಮ್ ಎಗಲ ಮೇಲೆ ನಕ್ಷತ್ರ ಕೈಗೊಂದು ಲಾಟಿ ಬಂದ್ಬಿಟ್ರೆ ಸಾಕಿ ಪೊಲೀಸ್ನವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡ್ಬಿಟ್ಟವ್ರೆ ಇವತ್ತು ರವಿಗಾಯ್ತು ನಾಳೆ ಇನ್ನೊಬ್ಬನಿಗಾಗುತ್ತೆ ಏನ್ ಪ್ರದೀಪ್ ಅವ್ರೆ ನಿಮ್ಗೆ ಈ ವ್ಯಕ್ತಿ ಪರಿಚಯ ಇರ್ಬೇಕಲ್ಲ ಚೆನ್ನಾಗ್ ಬಾಸುಂಡೆ ಬರಂಗ್ ಹೊಡೆದಿರೋದ್ ನೋಡಿದ್ರೆ ಯಾರೋ ಹೊಡೆದೇ ಸಾಯಿಸಿರ್ಬೇಕು ನಿಮ್ ಪೊಲೀಸ್ನವ್ರೇ ಇರ್ಬೋದಾ ಪೊಲೀಸ್ನವ್ರು ಯಾಕೆ ಹೊಡಿತಾರೆ ನಿನ್ನೆ ತಾನೇ ನಿಮಗೂ ರವಿಗೂ ಸ್ಟೇಷನ್ ಅಲ್ಲಿ ಗಲಾಟೆ ಆಯ್ತಂತೆ ಹೌದಾ ನಾನ್ಸೆನ್ಸ್ ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ ಸಿಟ್ಟಾಗ್ಬೇಡಿ ದೇವ್ರು ಜನ ಎಲ್ಲ ಮಾತಾಡ್ಕೋತಾ ಇದ್ರು ಅದಕ್ಕೋಸ್ಕರ ನಾವ್ ಕೇಳಿದ್ವಿ ಅದಕ್ಕೆ ಯಾಕೆ ಸಿಟ್ಕೋತೀರಾ ನೋ ಸರ್ ಖಂಡಿತ ನಾನು ಆ ಕೊಲೆ ಮಾಡಲಿಲ್ಲ ನನಗೆ ಆಗದೆ ಇರೋರು ಯಾರೋ ಕೊಲೆ ಮಾಡಿ ಆಪದ ನನ್ನ ಮೇಲೆ ಹಾಕಿದ್ದಾರೆ ಬಿಲಿಮಿ ಸರ್ ನಾನು ನಂಬ್ತೀನಿ ಪ್ರದೀಪ್ ಆದ್ರೆ ಏನು ಪ್ರಯೋಜನ ರಾಜಕೀಯದ ಆಟದಲ್ಲಿ ನಿಮ್ಮಂಥ ಪ್ರಾಮಾಣಿಕ ಅಧಿಕಾರಿಗಳಿಗೆ ಟ್ರಾನ್ಸ್ಫರ್ ಅನ್ನೋ ಶಿಕ್ಷೆ ಕಟ್ಟಿಟ್ಟು ಬುತ್ತಿ ಆದರೆ ನಿರಾಶರಾಗಬೇಡಿ ಒಂದಲ್ಲ ಒಂದು ದಿವಸ ನಿಮ್ಮ ಪ್ರಾಮಾಣಿಕತೆಗೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಗೋ ಅಹೆಡ್ ಕ್ಯಾರಿ ಆನ್ ವಿತ್ ಯುವರ್ ಜಾಬ್ ಥ್ಯಾಂಕ್ ಯು ಸರ್ ನಾನು ಏನು ಬರ್ತೀನಿ ಹೋಗಿ ಬನ್ನಿ ಗಾಡ್ ಬ್ಲೆಸ್ ಸ್ವಾಮಿ ನೀವು ನಮಗೆ ದೇವ್ರ ಸಮಾನ ಸ್ವಾಮಿ ದಯವಿಟ್ಟು ನಮ್ಮನೆ ಗಂಡಸರು ಕುಡಿದೇ ಇರೋ ಹಂಗ್ ಮಾಡಿ ನಮ್ಮನೆ ದೇವ್ರ ಫೋಟೋ ಜೊತೆಗೆ ನಿಮ್ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀವಿ ಸ್ವಾಮಿ ಈಗ ಬಂದಿರೋ ಮುಖ್ಯಮಂತ್ರಿ ನನ್ನ ವಿದ್ಯಾರ್ಥಿ ಅಮ್ಮ ಅವನಿಗೆ ಹೇಳಿ ಮಾಡಿಸೋಣ
ಸರ್ ಈ ಪ್ರಜಾಪ್ರಭುತ್ವದಲ್ಲಿ ಹೇಳಿದ್ರೆ ಕೇಳಿದ್ರೆ ಯಾವ ಕೆಲಸನೂ ನಡೆಯಲ್ಲ ನೀವು ಬಂದ್ ಕರೆ ಕೊಟ್ರೇನೆ ಮಂತ್ರಿಗಳ ಕಿವಿ ನೆಟ್ಕಾಗೋದು ಬಂದ್ಗೆ ಕರೆ ಕೊಟ್ರೆ ನನಗೆ ಯಾರೇ ಸಹಕಾರ ಕೊಡ್ತಾರೆ ಯಾಕೆ ಸರ್ ಹೀಗೆ ಹೇಳ್ತೀರಾ ಬರೇ ಸಹಕಾರ ಏನ್ ಸರ್ ನಮ್ಮ ಜೀವನೇ ಕೊಡ್ತೀವಿ ಆದ್ರೆ ನೀವು ಹೋರಾಟ ಮಾಡಬೇಕಷ್ಟೇ ನಾವೆಲ್ಲ ನಿಮ್ಮನ್ನೇ ನಂಬಿಕೊಂಡಿದ್ದೀವಿ ಸ್ವಾಮಿ ನೀವು ಹೋರಾಟ ಮಾಡಲೇಬೇಕು ಆಯ್ತು ಆಯ್ತು ನಾನು ಬಂದ್ಗೆ ಕರೆ ಕೊಟ್ಟೆ ಕೊಡ್ತೇನೆ ನಾರಾಯಣ ರೈರ್ಗೆ ಗಾಂಧಿವಾದಿ ನಾರಾಯಣ ರೈರ್ಗೆ ಹುಟ್ಟು ಹೋರಾಟಗಾರ ನಾರಾಯಣ ರೈರ್ಗೆ ಗಾಂಧಿವಾದಿ ನಾರಾಯಣ ರೈರ್ಗೆ ಸ್ವಾತಂತ್ರ್ಯ ವೀರ ನಾರಾಯಣ ರೈರ್ಗೆ ನಾರಾಯಣ ರೈರ್ಗೆ ನಾರಾಯಣ ರೈರ್ಗೆ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ನಗರದ ನಾಗರಿಕ ಬಾಂಧವರೇ ಇದೇ ಆಗಸ್ಟ್ 15ರಂದು ಗಾಂಧಿವಾದಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಶ್ರೀ ನಾರಾಯಣ ರಾಯರ ಮುಖಂಡತ್ವದಲ್ಲಿ ಬಾಲ ನಿರೋಧ ಜಾರಿಗೆ ತರಲು ಒತ್ತಾಯಿಸಿ ವಿಧಾನಸಭೆಗೆ ಮುತ್ತಿಗೆ ಹಾಕಲು ಕರೆ ನೀಡಲಾಗಿದೆ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ವಿನಂತಿ ಮಹಾತ್ಮ ಗಾಂಧೀಜಿಯ ಕನಸನ್ನು ನನಸಾಗಿಸಲು ರಾಷ್ಟ್ರಪಿತ ಗಾಂಧೀಜಿಯ ಕನಸನ್ನು ನನಸಾಗಿಸಲು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ನಾರಾಯಣ ರಾಯರು ಬಂದು ಒಪ್ಪಿಕೊಂಡಿದ್ದು ನಮಗೆ ಒಂದು ಉದ್ಯೋಗ ಅಂತ ಆಯ್ತು ಪರವಾಗಿಲ್ಲ ಕಣೋ ನೀನು ಚೆನ್ನಾಗಿ ರೈಲ್ ಹತ್ತಿಸ್ತ್ಯಾ ನಾವ್ ಯಾಕೆ ಇದನ್ನೇ ಪರ್ಮನೆಂಟ್ ಉದ್ಯೋಗ ಮಾಡ್ಕೋಬಾರ್ದು ಮಾಡ ಕೆಲಸ ಸರಿಯಾಗಿ ಮಾಡ ಹಾಕ ಹಾಕ ಬಂದ್ ಮಾಡ್ತಾರಂತೆ ಬಂದು ಬೆಂಗಳೂರಿನ ನಿಮ್ಮ ಅಪ್ಪನ ಮನೆದ ಬಂದ್ ಮಾಡಿದ್ರೆ ಬಡವ್ರು ಬೆಂದು ಹೋಗ್ತಾರೆ ತಿನ್ನಕ್ಕೆ ಒಂದ್ ಪೀಸ್ ಬೆಡ್ ಸಿಗಲ್ಲ ಕುಡಿಯೋಕೆ ಒಂದ್ ತೊಟ್ಟು ಹಾಲು ಸಿಗಲ್ಲ ಬೇಡ ನನ್ನ ಮಾತು ಕೇಳಿ ಬಂದ್ ಮಾಡಬೇಡಿ ಬಂದ್ ಮಾಡಬೇಡಿ ನೀವು ಬಂದ್ ಮಾಡಿದ್ರು ನಾನು ಬಂದ್ ಮಾಡಕ್ಕೆ ಬಿಡಲ್ಲ ನಾನು ಬಿಡಲ್ಲ ನಾನು ಬಿಡಲ್ಲ ಮಹಾಜನಗಳೇ ನಗರದ ನಾಗರಿಕ ಬಾಂಧವರೇ ಏಯ್ ನಿಲ್ಸೆ ಆಟನ ಏಯ್ ನಿಲ್ಸೆ ಅಲ್ಲಿ ನಾಟನ ಬಂದ್ ಮಾಡ ಮೈಕ್ ಮೈಕ್ ಬಂದ್ ಮಾಡ ಏನ್ ಬಂದ್ ಮಾಡ್ತಾ ಅಂತ ಬಂದು ಮತ್ತೆ ಆಟ ಮೈಕ್ ಬಂದ್ ಮಾಡಯ್ಯ ಏಯ್ ನಿಲ್ಸ ನಿಲ್ಸ ಹೋಗ್ತಾನೆ ನಾನು ಏಯ್ ನಿಲ್ಸಲೇ ನೀ ನಿಲ್ಸ ಏಯ್ ನಿಲ್ಸ ನನ್ನ ಹೆಂಡತಿ ಮಗು ಇದರಿಂದನೇ ನಾನು ಎಲ್ಲ ಕಳ್ಕೊಂಡಿದ್ದು ಅದಕ್ಕೆ ಹೇಳ್ತಾ ಇದ್ದೀನಿ ಈ ಬಂದ್ ನಿಲ್ಸಿ ಯಾರು ನನ್ನ ಮಾತು ಕೇಳಲ್ಲ ನನ್ನ ಮಾತು ನಾನೇ ಕೇಳ್ತೀನಿ ಬೇರೆ ಯಾರು ಕೇಳಬೇಡ ಬಂದು ತೆಗಿ ಯಾರು ಕೇಳದ ಬೇಡ ನಾನೇ ಹಾಕ್ಬಿಡ್ತೀನಿ ಸುಟ್ಟ ಹಾಕ್ಬಿಡ್ತೀನಿ ಈಗ ಸುಟ್ಟಾಕ್ಬಿಟ್ಟೆ ಬಂದ್ ಮಾಡೋದನ್ನ ಸುಟ್ಟಾಕ್ಬಿಟ್ಟೆ ಇಡೀ ಬಂದೆ ಸುಟ್ಟಾಕ್ಬಿಟ್ಟೆ ಇಡೀ ಊರೇ ಸುಟ್ಟಾಕ್ಬಿಟ್ಟೆ ನಮಸ್ಕಾರ ಮೇಷ್ಟ್ರೇ ಏನು ಮುಖ್ಯಮಂತ್ರಿಗಳು ಈ ಬಡವನ ಕುಟೀರಕ್ಕೆ ಬರಬೇಕಾದ ಪ್ರಮೇಯ ಏನು ಅಂತ ಗೊತ್ತಾಗ್ಲಿಲ್ವಲ್ಲ ಮುಖ್ಯಮಂತ್ರಿ ಆದ್ಮೇಲೆ ತಮ್ಮ ಆಶೀರ್ವಾದ ಪಡ್ಕೊಂಡು ಕೆಲವು ವಿಷಯಗಳ ಬಗ್ಗೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಹೋದ್ಸಲಿ ಬಂದಾಗ ತಾವು ಊರ್ನಲ್ಲಿರ್ಲಿಲ್ಲ ನಾನೆಲ್ಲಿಗಯ್ಯ ಹೋಗ್ತೀನಿ ಮಹಾತ್ಮ ಗಾಂಧಿ ರಸ್ತೆಯಲ್ಲಿರೋ ಗಾಂಧಿ ಪ್ರತಿಮೆ ತರ ನಾನೀ ಮನೆ ಬಿಟ್ಟು ಎಲ್ಲೂ ಕದಲಲ್ಲ ಇಲ್ಲ ಮೇಷ್ಟ್ರೇ ನಿಮ್ ನೆಂಟ್ರಿಗೆ ಯಾರಿಗೋ ಮೈ ಸರಿ ಇಲ್ಲ ಅಂತ ಊರು ಹೋಗಿದ್ರಂತೆ ಬರೋಕ್ ಆಗ್ಲಿಲ್ಲ ಅಂತ ಹೇಳಯ್ಯ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಮುಖ್ಯಮಂತ್ರಿ ಆಗ್ತಿದ್ದ ಹಾಗೆ ಸುಳ್ಳು ಹೇಳೋದ್ ಕಲ್ತು ಬಿಟ್ಟೆ ನೋಡು ಇಲ್ಲ ಮೇಷ್ಟ್ರೆ ಖಂಡಿತವಾಗಿ ಬಂದಿದ್ದೆ ಬೇಕಾದ್ರೆ ಪಾಲಾಕ್ಷಿನವ್ರನ್ನ ಕೇಳಿ ಹೋಗ್ಲಿ ಬಿಡಿ ಈಗ ಬಂದಿರೋ ವಿಚಾರದ ಬಗ್ಗೆ ಮಾತಾಡ್ಕೊಂಡು ಹೋಗೋಣ ತಾವು ಬಂದ್ ಕರೆ ನೀಡಿರೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮನ್ನು ಕಂಡು ಮಾತನಾಡಬೇಕು ಅಂತ ಬಂದಿದ್ದಾರೆ ಆ ವಿಚಾರವಾಗಿ ಪಾಲಾಕ್ಷಿನವ್ರೇ ಆ ವಿಷಯ ನನಗೆ ಬಿಟ್ಬಿಡಿ ನಾನು ಅವ್ರ ಹತ್ರ ಮಾತಾಡ್ತೀನಿ ಮೇಷ್ಟ್ರೇ ನೀ ಏನು ಯಾರು ಹೇಳಿದ್ರು ಅಷ್ಟೇ ನಾನು ಬಂದ್ ಕರೆ ಹಿಂತೆಗೆಯೋನಲ್ಲ ಮುಖ್ಯಮಂತ್ರಿ ಆದ್ರೇನು ಪ್ರಧಾನಮಂತ್ರಿ ಆದ್ರೇನು
ನಾನು ಹೋರಾಟ ನಿಲ್ಲಿಸೋನಲ್ಲ, ಬ್ರಿಟಿಷರಿಗೆ ಹೆದರದೋನಲ್ಲ. ನಾನು ಪಾನ ನಿರೋಧದ ಬಗ್ಗೆ ಹೋರಾಡೋದು ನನ್ನ ಜನ್ಮಸಿದ್ಧ ಹಕ್ಕು. 40 ವರ್ಷಗಳಿಂದ ನಾನು ಹೋರಾಡ್ತಾ ಇದ್ದೇನೆ, ಹೋರಾಡುತ್ತಲೇ ಇರ್ತೇನೆ. ನಾನು ಶತ್ರು ಸರಿಯೇ, ನಾನಿಟ್ಟ ಹೆಜ್ಜೆ ಹಿಂತೆಗೆಯೋನಲ್ಲ. ತಿಳ್ಕೋ ಮೇಷ್ಟ್ರೆ, ಇದೆಲ್ಲ ಒಂದೆರಡು ದಿವಸದಲ್ಲಿ ಆಗೋ ಕೆಲಸ ಅಲ್ಲ. ನನಗೆ ಸ್ವಲ್ಪ ಸಮಯ ಕೊಡಿ. ಅದೆಲ್ಲ ಆಗಲ್ಲಯ್ಯ. ನಿಮಗೆ ಹೆಂಡ ಮಾರದೆ ಸರ್ಕಾರ ನಡೆಸೋ ಯೋಗ್ಯತೆ ಇಲ್ಲ ಅಂತ ಹೇಳು. ಇರಬಹುದು ಮೇಷ್ಟ್ರೆ, ಇದುವರೆಗೂ ಹಾಗೆ ನಡೆದಿರಬಹುದು. ನನಗೊಂದು 15 ದಿವಸ ಕಾಲಾವಕಾಶ ಕೊಡಿ. ನಾವು ನೀವು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬರೋಣ. ಆಯ್ತು, ಅದನ್ನು ನೋಡೇ ಬಿಡ್ತೇನೆ. ಆದರೆ 15 ದಿವಸದಲ್ಲಿ ನೀನೇ ಬಂದು ಏನು ಕೆಲಸ ಮಾಡಿದಿ ಅಂತ ನನಗೆ ತಿಳಿಸಬೇಕು. ನಾನು ನಿನ್ನ ಹುಡುಕೊಂಡು ಬರೋದಿಲ್ಲ. ನಾನು ಸ್ವಲ್ಪ ಯೋಚನೆ ಮಾಡ್ತೇನೆ. ಆದರೆ ಬಂದನ ಹಿಂತೆಗಿತಾ ಇಲ್ಲ, 15 ದಿವಸ ಮುಂದೆ ಹಾಕ್ತಾ ಇದ್ದೀನಿ ಅಷ್ಟೇ. ಅಷ್ಟು ಮಾಡಿದ್ರೆ ಸಾಕು, ನಾನೇ ಬಂದು ನಿಮಗೆ ವಿಷಯ ತಿಳಿಸ್ತೀನಿ. ತಮ್ಮಂಥವ್ರ ಮಾರ್ಗದರ್ಶನ ನಮಗೆ ಬೇಕು ಮೇಷ್ಟ್ರೇ. ನಮ್ಮ ಮಾರ್ಗದರ್ಶನ ಯಾರಿಗಯ್ಯ ಬೇಕು? ನಮ್ಮ ಮಾತು ಯಾರು ಕೇಳ್ತಾರೆ ಹೇಳು? ಪ್ರಜಾಪ್ರಭುತ್ವದಲ್ಲಿ ನಾವು ಮಹಾರಾಜರುಗಳಿದ್ದಾಗ ದಸರಾ ಬಂತು, ರಾಜ ಪೋಷಾಕು, ಕತ್ತಿ, ಕುದುರೆ, ಅಂಬಾರಿ ಎಲ್ಲ ಕೊಡ್ತಾರೆ. ಅದು ಮುಗೀತು, ನೀ ಬದುಕಿದೆಯಾ ಸತ್ತಿದೆಯಾ ಅಂತ ಕೇಳಲ್ಲ. ಹೋಗ್ಲಿ ಬಿಡು, ಮುಖ್ಯಮಂತ್ರಿಯಾಗಿ ನನ್ನ ಮನೆ ಬಾಗಿಲುವರೆಗೆ ಬಂದು ಆಶೀರ್ವಾದ ಕೇಳೋಕೆ ಬಂದಿದೆ. ಆದ್ರಿಂದ ಹೇಳ್ತೇನೆ, ನೀನೊಂದು ಕೆಲಸ ಮಾಡು, 15 ದಿವಸದ ಒಳಗೆ ಒಂದು ಪಾನ ನಿರೋಧ ಸಮಿತಿ ಅಂತ ಮಾಡು. ಅದರಲ್ಲಿ ನನ್ನನ್ನು ಸದಸ್ಯನನ್ನೋ ಅಧ್ಯಕ್ಷನನ್ನಾಗೋ ಮಾಡು. ಆಗಬೇಕಾದ್ರೆ ಮಾರ್ಗದರ್ಶನ ಮಾಡ್ತೇನೆ. ಆದರೆ ಒಂದು ಮಾತು, ನೀನು 15 ದಿವಸದೊಳಗೆ ಇದನ್ನು ಮಾಡಲಿಲ್ಲ, ನಾನು ಬಂದಿಗೆ ಕರೆ ಕೊಡೋದು ಖಂಡಿತ. ಆಯ್ತು ಮೇಷ್ಟ್ರೆ, ತಮ್ಮಿಂದ ಬಹಳಷ್ಟು ಉಪಕಾರ ಆಯ್ತು. ನನ್ನ ಬರ್ಲೆ? ಸಂತೋಷ ಕೊಡಿದೇವ್ರು. ಹಾ ಹಾ, ದೇವ್ರು, ಈ ನಾರಾಯಣ ರಾಯ ಬಂದು ಕರೆ ಕೊಟ್ರೆ 4 ಜನ ಸೇರಲ್ಲ, ಅದೇನಾಗುತ್ತೆ ಅಂತ ನಾವು ನೋಡೇ ಬಿಡೋಣ ಬಿಡಿ. ನೋಡಿ ಪಾಲಾಕ್ಷೇನವ್ರೆ, ನಾರಾಯಣ ರಾಯರ್ ಬಂದು ಯಶಸ್ವಿ ಆಗುತ್ತೋ ಬಿಡುತ್ತೋ ಅನ್ನೋದು ನಮಗೆ ಮುಖ್ಯ ಅಲ್ಲ, ಅವ್ರ ಬೇಡಿಕೆ ಸರಿಯೋ ತಪ್ಪೋ ಅನ್ನೋದು ಮುಖ್ಯ. ಓ ವೆಂಕಟೇಶ, ನಮ್ಮ ಪ್ಲಾನ್ ಎಲ್ಲ ಉಲ್ಟ ಆಗೋ ಹಾಗೆ ಕಾಣಿಸುತ್ತೆ. ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಮೇ ಐ ಕಮ್ ಇನ್ ಸರ್? ವೆಲ್ಕಮ್ ಮಿಸ್ಟರ್ ಪ್ರದೀಪ್, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಹೇಗಿದೆ ನಿಮ್ಮ ಹೊಸ ಹುದ್ದೆ, ಹಳೆ ಏರಿಯಾ? ನೋ ಪ್ರಾಬ್ಲಮ್ ಸರ್, ಎಲ್ಲ ಜನ ನಂಗೆ ಚೆನ್ನಾಗಿ ಪರಿಚಯ ಇರೋರೆ. ಅಲ್ಲಿ ಸಣ್ಣ ಪುಟ್ಟ ಗುಂಡಾಗ್ಲಿದ್ರು, ಅವ್ರನ್ನ ಕಂಟ್ರೋಲ್ ಮಾಡಿದ್ದೀನಿ. ಗುಡ್, ಅದಕ್ಕೆ ಸಿ ಎಂ ಅವರು ನಿಮಗೆ ಪ್ರಮೋಷನ್ ಕೊಟ್ಟು ಅದೇ ಜಾಗಕ್ಕೆ ಹಾಕಿದ್ದಾರೆ. ಸ್ವಲ್ಪ ಸೆನ್ಸಿಟಿವ್ ಏರಿಯಾ, ನೀವು ಬಂದ ಮೇಲೆ ನನಗೂ ನೆಮ್ಮದಿ. ಥ್ಯಾಂಕ್ ಯು ಸರ್. ಬಂದ ಬಗ್ಗೆ ನಿಮ್ಮ ಹತ್ರ ಡಿಸ್ಕಸ್ ಮಾಡೋಣ ಅಂತ ಬಂದೆ. ನಮ್ಮ ನಾರಾಯಣ ರಾಯ ಬಂದ ವಿಷಯ ತಾನೇ, ಅದರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ನನಗೆ ನಿನ್ನೆ ಸಿ ಎಂ ಮೀಟಿಂಗ್ನಲ್ಲಿ ಹೇಳಿದ್ದಾರೆ, ಅವರು ನಾರಾಯಣ ರಾಯ್ ಹತ್ರ ಮಾತಾಡಿದ್ದಾರೆ. ನಾರಾಯಣ ರಾಯರು ನಾಳೆ ಬಂದಲ್ಲಿ ಭಾಗವಹಿಸ್ತಾ ಇಲ್ಲ. ಒಂದು ವೇಳೆ ಭಾಗವಹಿಸಿದ್ರು ಅಂಥ ಪ್ರಾಬ್ಲಮ್ ಏನೂ ಆಗೋಲ್ಲ ಬಿಡಿ. ಹಾಗಾದರೆ ಮಿನಿಮಮ್ ಸೆಕ್ಯೂರಿಟಿ ಸಾಕಲ್ಲ ಸರ್? ನೀವೇನು ವರಿ ಮಾಡ್ಕೋಬೇಡಿ. ನಾರಾಯಣ ರಾಯ್ ಸಭೆ ಕರೆದ್ರೆ ಜನರಿಗಿಂತ ಪೊಲೀಸ್ನವರು ಹೆಚ್ಚಾಗಿರ್ತಾರೆ ಅಂತ ಈಗಾಗಲೇ ನಮ್ಮ ಮೇಲೆ ಅಪವಾದ ಇದೆ. ಆದ್ದರಿಂದ ಹೆಚ್ಚಾಗಿ ಪೊಲೀಸ್ನವ್ರನ್ನ ಕಳಿಸ್ಬೇಡಿ. ಓಕೆ ಸರ್, ಆ ಅಪವಾದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ಊರಲ್ಲೆಲ್ಲ ಪೋಸ್ಟ್ ಅಂಟಿಸಿ ಈಗಾಗಲೇ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದೀವಿ ಸರ್. ಯಾವುದೋ ಒಂದು ಕಮಿಟಿಗೆ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅಂತ ನೀವು ಬಂದ್ ಕರೆ ವಾಪಸ್ ತಗೋತೀರಾ ಸರ್? ನಾವು ನಿಮ್ ಬಗ್ಗೆ ಎಷ್ಟೊಂದು ಗೌರವ ಅಭಿಮಾನ ಎಲ್ಲ ಇಟ್ಕೊಂಡಿದ್ವಿ, ನೀವ್ ಹಿಂಗ್ ಮಾಡ್ತೀರಾ ಅಂತ ಅನ್ಕೊಂಡಿರಲ್ಲ ನಾವು. ಹಾಗಲ್ಲಪ್ಪ, 15 ದಿವಸದೊಳಗೆ ಮಾಡೇ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರಲ್ಲಪ್ಪ. 40 ವರ್ಷದಲ್ಲಿ ಆಗದೆ ಇದ್ದಿದ್ದು 15 ದಿವಸದಲ್ಲಿ ಆಗತ್ತಾ ಸರ್? ಅವ್ರ ಪಾನ ನಿಷೇಧ ಮಾಡೋದಕ್ಕೂ ನಾವು ಬಂದ್ ಮಾಡೋದಕ್ಕೂ ಸಂಬಂಧ ಇರಬೇಕಾಗಿಲ್ಲ ಸರ್. ಈಗ ನಾವು ಬಂದ್ ಮಾಡ್ಲಿಲ್ಲ ಅಂದ್ರೆ ನಾಳೆ ನಮ್ಮನ್ನ ಜನ ಅಚ್ಚಿ ತೂ ಅಂತ ಉಗಿತಾರಷ್ಟೇ. ಇದೊಳ್ಳೆ ತಾಪತ್ರಯಕ್ಕೆ ಬಂತಲ್ಲ ನನಗೆ.
ನೀವು ಬೇಕಾದ್ರೆ ಬಂದು ನಿಲ್ಲಿಸಿ ಸರ್, ನಾವು ಮಾತ್ರ ನಮ್ಮ ಹೋರಾಟ ನಿಲ್ಲಿಸಲ್ಲ. ಹೌದು ಹೌದು ಸರ್, ಪ್ರಾಣ ಹೋದ್ರೂ ಹೋರಾಟ ನಿಲ್ಲಿಸಲ್ಲ. ಹೌದು ಹೌದು ಸರ್, ನಡೀರಿ. ಸರಿ, ನಾಳೆ ಬಂದಲ್ಲಿ ನೀವೇನ್ ರಯ್ಯ ಮಾಡ್ತೀರಾ? ಅಂಗಡಿನೆಲ್ಲ ಮುಚ್ಚಿಸ್ತೀವಿ, ಕಲ್ಲೋಡಿಸ್ತೀವಿ, ಜನರನ್ನೆಲ್ಲ ಹೆದರ್ಸ್ ಓಡಿಸ್ತೀವಿ, ಇಂಥ ಎಲ್ಲ ಕೆಲಸ ಮಾಡ್ತೀವಿ ಸರ್. ಸರ್, ಕಾಲೇಜಲ್ಲಿ ಇದ್ದಾಗ ನಾಲ್ಕೈದು ಸ್ಟ್ರೈಕ್ ನೋಡಿದೀವಿ ಸರ್. ಸರಿ, ಎಲ್ಲ ಅಂಗಡಿಗಳನ್ನು ಬಂದ್ ಮಾಡಿಸ್ಬೇಕು ನೀವು. ನಾಳೆ ಬಸ್ಸು, ಕಾರು, ಆಟೋ ಯಾವುದು ಓಡಾಡ್ದಂಗ್ ನೋಡ್ಕೋಬೇಕು ನೀವು. ಸರ್, ಈ ಥರ ಯಾವುದೇ ಕೆಲಸ ಇದ್ರು ನಮ್ಗೆ ಹೇಳಿ ಸರ್. ನಮ್ಮನೆ ಇಲ್ಲೇ ಅಮೃಕಲ್ ಗೇಟ್ ಇದೆಯಲ್ಲ, ಅದೇ. ಥ್ಯಾಂಕ್ ಯು ಸರ್. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನೋದನಂ ಜಾಯೇ ಸರ್ವವಿಘ್ನ ಉಪಶಾಂತಯೇ. ಅಪ್ಪ ದೇವ್ರೆ, ಸರ್ಕಾರಿ ಕೆಲಸ ಸಿಗದೆ ಹೋದ್ರೂ ಪರವಾಗಿಲ್ಲ, ತಿಂಗಳಲ್ಲಿ ಈ ತರ ಒಂದೆರಡು ಮೂರು ಸ್ಟ್ರೈಕ್ ಕೊಡಿಸ್ಬಿಡಪ್ಪ. ನಮಸ್ಕಾರ ಶಂಕರಣ್ಣ, ಚೆನ್ನಾಗಿದ್ದೀರಾ? ಬಸಣ್ಣ, ಎಷ್ಟು ದಿವಸ ಆಯ್ತು ನಿನ್ನ ನೋಡಿ, ಎಲ್ಲಿ ಹೊರಟೋಗಿದ್ದೆ? ಏನ್ ಮಾಡೋ ಶಂಕರಣ್ಣ, ಹಗಲು ರಾತ್ರಿ ಡ್ಯೂಟಿ ಮಾಡ್ತಾ ಇದ್ದೀನಿ. ನಮ್ಮ ತಾಯಿ ಕಾಯಿಲೆ ವಾಸಿ ಮಾಡ್ಬೇಕಾದ್ರೆ ದುಡ್ಡು ಬೇಕಲ್ಲ, ಅದಕ್ಕೆ ದುಡಿತಾ ಇದ್ದೀನಿ. ದುಡಿ ಬಸಣ್ಣ, ದುಡಿ. ತಾಯಿಗಲ್ದೆ ಇನ್ಯಾರಿಗೆ ಸೇವೆ ಮಾಡ್ತೀಯ? ನಿಜವಾಗ್ಲೂ ನೀನ್ ಅದೃಷ್ಟವಂತ, ಆದ್ರೆ ಆ ಭಾಗ್ಯ ನನಗಿಲ್ಲ. ಶಂಕರಣ್ಣ, ಇದರಲ್ಲಿ ಐನೂರು ಇದೆ, ನನ್ನ ಲೆಕ್ಕಕ್ಕೆ ಸೇರಿಸ್ಕೋ. ಆಯ್ತು. ನಮ್ಮ ತಾಯಿ ಆಪರೇಷನ್ಗೆ ನಾನು ಕೂಡಿಟ್ಟಿರೋ ಹಣ ಸಾಕಾಗತ್ತಲ್ಲ ಶಂಕರಣ್ಣ? ನೀನೇನು ಹೆದರ್ಬೇಡ ಬಸಣ್ಣ, ಎಷ್ಟಾದ್ರೂ ಖರ್ಚಾಗ್ಲಿ, ನಾನಿದ್ದೀನಿ. ನೋಡು, ನಿನ್ ತಾಯಿ ಬೇರೆ ಅಲ್ಲ, ನನ್ನ ತಾಯಿ ಬೇರೆ ಅಲ್ಲ. ಹೌದು, ಅಮ್ಮ ಯಾವಾಗ ಬರ್ತಿದ್ದಾರೆ? ನಾಡಿದ್ ಬರ್ತಾ ಇದ್ದಾರೆ. ಯಾವ ಜನ್ಮದ ಪುಣ್ಯಾನೇನು ಶಂಕರಣ್ಣ, ನಿನ್ನಂಥ ಒಳ್ಳೆ ಸ್ನೇಹಿತನ ಪಡೆದಿದ್ದೀನಿ. ನಾನು ಬರ್ತೀನಿ ಶಂಕರಣ್ಣ. ಹೋಗ್ಬ ಬಸಣ್ಣ. ಬಸ್ಸಿಗೆ ಏನೂ ಇಲ್ಲ, ಪಕ್ಕದ ರಸ್ತೆಯಲ್ಲಿ ಬಸ್ಸಿಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ನಾನು ಸಿಎಂ ಮಾತು ಕೊಟ್ಟಿದ್ದೀನಲ್ಲಪ್ಪ, ಹೇಗ್ ಬರೋದು ಸರ್? ಈಗ ನೀವು ಬರ್ಲಿಲ್ಲ ಅಂದ್ರೆ ಜನಕ್ಕೆ ನಿಮ್ಮ ಮೇಲೆ ನಂಬಿಕೆ ಹೊಟ್ಟೋಗುತ್ತೆ ಸರ್. ಸಾಧ್ಯ ಇಲ್ಲಪ್ಪ, ಸಾಧ್ಯ ಇಲ್ಲ ಅದು. ಜಿಂದಾಬಾದ್, 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 ಬರ್ಬೇಕು, 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 ಜಿಂದಾಬಾದ್, 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 ಬರ್ಬೇಕು, 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 ಜಿಂದಾಬಾದ್, 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 ಬರ್ಬೇಕು, ಬರ್ಬೇಕು, ಜಿಂದಾಬಾದ್, 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 ಬರ್ಬೇಕು, ಬರ್ಬೇಕು, ಜಿಂದಾಬಾದ್, ಜಿಂದಾಬಾದ್, ಬರ್ಬೇಕು, ಬರ್ಬೇಕು, ಜಿಂದಾಬಾದ್, ಜಿಂದಾಬಾದ್, ಬರ್ಬೇಕು. ಬಲೋ ಭಾರತ್ ಮಾತಾಕಿ. Oh, my God.
ಇದಕ್ಕೆ ಎಷ್ಟೇಕ ಅದೇನು ಗೊತ್ತಿಲ್ಲ ಸರ್ ಉಡಿಗೆ ಕೊಟ್ರು ಹೂವು ಅಂದ್ರು ನೆರೆದಿರತಕ್ಕಂತ ಹಿರಿಯರೇ ಮತ್ತು ಬಂಧುಗಳೇ ನಮ್ಮ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಶ್ರೀ ನಾರಾಯಣ ರಾಯರು ಈ ಪಾನ ನಿರೋಧ ಹೋರಾಟಕ್ಕೆ ಇಳಿದಿರುವುದು ನಮಗೆಲ್ಲರಿಗೂ ಸ್ಫೂರ್ತಿ ತಂದಿದೆ ಇವರ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿರುವ ನಿಮ್ಮೆಲ್ಲರಿಗೂ ಸ್ವಾಗತ ಕೋರಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ನಮ್ಮ ಹುಟ್ಟು ಹೋರಾಟಗಾರ ನಾರಾಯಣ ರಾಯರು ಒಂದೆರಡು ಮಾತಾಡಬೇಕು ಅಂತ ಪ್ರಜಾವೇದಿಕೆ ಪರವಾಗಿ ಬೇಡ್ಕೋತೀವಿ ಮಾತಾಡಿ ಸರ್ ದೇಶಬಾಂಧವರೇ ನನ್ನ ಜೀವನದಲ್ಲಿ ಇವತ್ತಿನ ದಿವಸ ಅತಿ ಮುಖ್ಯವಾದ ದಿನ ಅಂತ ನಾನು ಭಾವಿಸಿದ್ದೇನೆ ನನ್ನನ್ನ ಈ ಹೋರಾಟದಿಂದ ಎಳೆದು ಹಾಕಲು ಸರ್ಕಾರ ನನಗೆ ಅನೇಕ ಆಮಿಷಗಳನ್ನು ತೋರಿಸಿತು ಆದರೆ ನಾನು ಯಾವುದಕ್ಕೂ ಬಗ್ಗಲಿಲ್ಲ ನಾನು ಮಹಾತ್ಮ ಗಾಂಧೀಜಿಯವರ ಜೊತೆ ಈ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕೆ ಹೋರಾಡಿದವನು ಈ ದೇಶದಲ್ಲಿ ಮದ್ಯಪಾನದ ಅಪಾಯ ಅನಾಹುತಗಳ ಕುರಿತು ಮಹಾತ್ಮ ಗಾಂಧೀಜಿಯವರು ನಮಗೆ ಎಚ್ಚರ ನೀಡಿದ್ದರು ಅವರನ್ನು ಈ ದೇಶದಲ್ಲಿ ಗುಂಡಿಕ್ಕಿ ಕೊಂದರು ಈಗ ಅವರ ಆತ್ಮಕ್ಕೆ ಶಾಂತಿ ದೊರಕಬೇಕಾದರೆ ನಾವೆಲ್ಲರೂ ಸೇರಿ ಬ್ರಿಟಿಷರನ್ನು ಉಚ್ಛಾಟಿಸಿದ ಹಾಗೆ ಮದ್ಯಪಾನವನ್ನು ಈ ದೇಶದಿಂದ ಉಚ್ಛಾಟಿಸಬೇಕು ಅದಕ್ಕಾಗಿ ನಾನು ನಿಮ್ಮೆಲ್ಲರ ಸಹಕಾರವನ್ನು ಬೇಡ್ತಾ ಇದ್ದೇನೆ ಇವತ್ತು ಈ ವೇದಿಕೆಯಿಂದ ಈ ಸರ್ಕಾರಕ್ಕೆ ನಾನು ಕೊನೆಯ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ ಇನ್ನು 15 ದಿವಸದ ಒಳಗೆ ಪಾನ ನಿರೋಧ ಜಾರಿಗೆ ಬರದಿದ್ದರೆ ನಾನು ಆಮರಣಾಂತ ಉಪವಾಸ ಕೈಗೊಳ್ಳಲಿದ್ದೇನೆ ಇದು ಖಂಡಿತ ಮತ್ತು ಸತ್ಯ ಮಹಾಜನಗಳೇ ಇದಕ್ಕಾಗಿ ನಾನು ನನ್ನ ಪ್ರಾಣವನ್ನು ತ್ಯಾಗ ಮಾಡಲಿಕ್ಕೂ ಸಿದ್ಧನಿದ್ದೇನೆ ತಂಗಿ ಬಾಳನ್ನ ಹಾಳು ಮಾಡಿ ರಾಜಕೀಯ ಪ್ರಭಾವದಿಂದ ಜೈಲಿನಿಂದ ಹೊರಗಡೆ ಬಂದಿಯಲ್ಲ ನಿನ್ನ ಇವತ್ತು ಈ ಲೋಕದಿಂದಲೇ ಹೊರಗಡೆ ಕಳಿಸ್ತೀನಿ ಅಲ್ಲಿ ದೊಂಬಿ ಇಲ್ಲಿ ನಿನ್ನ ಧ್ವಂಸ ಮ್ಯಾಟರ್ ಓವರ್ ನಿಮ್ಮೆಲ್ಲರ ತಂದೆ ಸ್ವರೂಪರಾಗಿದ್ದಂತಹ ನಾರಾಯಣ ರಾಯರು ಇಂದು ನಮ್ಮೊಂದಿಗೆ ಇಲ್ಲ ಅದನ್ನು ನೆನೆಸಿಕೊಂಡಾಗ ಬಹಳ ದುಃಖವಾಗುತ್ತೆ ಯಾವಾಗಲೂ ಈ ದೇಶದ ದೌರ್ಭಾಗ್ಯ ಇಷ್ಟೇ ಇಲ್ಲಿ ಯಾರೇ ಬಂದು ಏನೇ ಒಂದು ಒಳ್ಳೇದು ಮಾಡಬೇಕು ಅಂದ್ರೂ ಅವ್ರನ್ನ ಬದುಕೋಕ್ ಬಿಡೋದಿಲ್ಲ
ಈ ಹಿಂದೆ ಅಂದ್ರೆ 1948ನೇ ಇಸವಿಯಲ್ಲಿ ಮಹಾತ್ಮ ಗಾಂಧಿ ಅವರನ್ನ ಗುಂಡಿಟ್ಟುಕೊಂಡ್ರು ಇಂದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ನಾರಾಯಣ ರಾಯರನ್ನ ಬಾಂಬ್ ಹಾಕಿ ಅಮಾನುಷವಾಗಿ ಕೊಂದ್ರು ಇದಕ್ಕೆ ಕಾರಣ ಯಾರು ನಾರಾಯಣ ರಾಯರು ಮಾಡಿದ ತಪ್ಪಾದ್ರೂ ಏನು ಬಾಲ ನಿರೋಧನ ಜಾರಿಗೆ ತರಬೇಕು ಅಂತ ಹೇಳಿದ್ದು ಅವ್ರ ತಪ್ಪೇ ಅವರೇನಾದ್ರೂ ಬಂದ್ಕರೆ ನಾವು ವಾಪಸ್ ತಗೊಂಡಿದ್ದಿದ್ರೆ ಈ ರೀತಿ ದುರ್ಮರಣಕ್ಕೆ ಈಡಾಗ್ತಾ ಇರಲಿಲ್ಲ ನಮ್ಮ ನಿಮ್ಮೊಂದಿಗೆ ಬದುಕಿರ್ತಾ ಇದ್ರು ಈ ಕೊಲೆ ಹಿಂದೆ ಯಾರ ಕೈವಾಡ ಇದೆ ಯಾರ ಕೈವಾಡ ಇದೆ ಅನ್ನೋದನ್ನ ನೀವೆಲ್ಲರೂ ಆಲೋಚನೆ ಮಾಡಬೇಕು ಹಾಗೂ ಕೊಲೆಗಾರನ ಬಂಧಿಸಿ ಅವರಿಗೆ ತಕ್ಕ ಶಿಕ್ಷೆ ವಿಧಿಸುವವರೆಗೂ ನಾವು ಅವರು ಹಾಕಿಕೊಟ್ಟ ಹಾದಿಯಲ್ಲೇ ಮುಂದುವರಿತೀವಿ ಅಂತ ಅವರು ಪಾದಪಟ್ಟಿ ಪ್ರಮಾಣ ಮಾಡ್ತಾ ಇದ್ದೀವಿ ಒಂದು ಸಮಸ್ಯೆ ಉದ್ಭವ ಆಗಿದೆ ನಾರಾಯಣ ರಾಯರ ಚಿತೆಗೆ ಯಾರು ಬೆಂಕಿ ಇಡಬೇಕು ಅನ್ನೋದು ನಾರಾಯಣ ರಾಯರು ನನಗೆ ಗುರುಗಳಷ್ಟೇ ಅಲ್ಲ ನನ್ನ ತಂದೆ ಸಮಾನರು ಆ ಕಾರ್ಯನ ನಾನು ಮಾಡ್ತೀನಿ ನಾನು ಮಾಡ್ತೀನಿ Thank you.
ಯಾರು ಸರ್ ಇವರು ಇವರು ಹಾರ್ಟ್ ಸ್ಪೆಷಲಿಸ್ಟ್ ಸರ್ ಏನಾಯ್ತು ಎಲ್ಲ ನೀವು ಹೇಳಿದಾಗೆ ಮಾಡಿದೀವಿ ದಾದಾ ನಾರಾಯಣರನ್ನ ಮುಗಿಸಾಯ್ತು ಬಹಳ ಕಡೆ ಗಲಾಟೆ ಎಬ್ಸಿದೀವಿ ತುಂಬಾ ಜನ ಸತ್ತಿದ್ದಾರೆ ದಾದಾ ವೆರಿ ಗುಡ್ ನೀವು ಅರೆಸ್ಟ್ ಮಾಡಿದ್ದಾರೆ ದಾದಾ ಯಾವ ಹುಡುಗರು ಸಿಗ್ತಾ ಇಲ್ಲ ಈಗ ಏರಿಯಾಗೆ ಎಸಿಪಿ ಆಗಿ ಪ್ರದೀಪ್ ಬಂದಿದ್ದಾನೆ ಪ್ರದೀಪ್ ಶೆಟ್ಟಿ ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ ಅಣ್ಣ ಬೇಡಣ್ಣ ನನ್ನ ಕೊಲ್ಲ ಬೇಡಣ್ಣ ಅಣ್ಣ ಅಣ್ಣ ಬೇಡಣ್ಣ ನನ್ನ ಕೊಲ್ಲ ಬೇಡಣ್ಣ ಅಣ್ಣ ಬೇಡಪ್ಪ ಹಾಗೆ ಮಾಡಬೇಡ ಅವನ ಕೊಲ್ಲ ಬೇಡ ಬೇಡಣ್ಣ ನನ್ನ ಕೊಲ್ಲ ಬೇಡಣ್ಣ ನನ್ನ ಕೊಲ್ಲ ಅಣ್ಣ 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 पोलिस स्टेशन उदयनगर दौड़ चौक मर्डर मर्डर आगे ಕೊಲೆಯಾದಾಗ ನಾನು ಆ ಸ್ಥಳದಲ್ಲಿ ಇರಲೇ ಇಲ್ಲ ನೀವೇನೇ ಹೇಳದಿದ್ರು ಕಟ್ಕಟ ಮೇಲೆ ಬಂದು ನಿಂತ ಹೇಳಿ ನಾನು ಕೋರ್ಟ್ಗೆ ಬರದೇ ಇರೋ ಹಾಗೆ ಮಾಡಬೇಕು ಅಂತ ನನ್ನ ಮೇಲೆ ಹಲ್ಲೆ ನಡೆಸಿ ಬೇರೆ ಸಾಕ್ಷಿಗಳನ್ನು ಹೆದರಿಸಿ ಸುಳ್ಳು ಹೇಳೋದಕ್ಕೆ ಪ್ರೇರೇಪಿಸಿದ್ದಾರೆ ಸ್ವಾಮಿ ಈ ವ್ಯಕ್ತಿ ಆ ಶಟ್ರನ್ನ ಅಂಗಡಿಯಿಂದ ಹೊರಗಡೆ ಎಳೆದು ಚಾಕುವಿಂದ ತಿವಿಬೇಕು ಅಂತ ಇರೋ ಸಮಯದಲ್ಲಿ ಮಧ್ಯಪ್ರವೇಶಿಸಿದ ನನ್ನನ್ನು ಹೊಡೆದು ಚಾಕುವಿಂದ ಶಟ್ರನ್ನ ತಿವಿದು ಕೊಂದಿದ್ದನ್ನ ಸ್ವತಃ ನನ್ನ ಕಣ್ಣುಗಳಿಂದಲೇ ನೋಡಿದ್ದೇನೆ ಸ್ವಾಮಿ ಒಬ್ಬ ಪ್ರಜಾಪ್ರತಿನಿಧಿಯಾಗಿ ಇವತ್ತು ಸತ್ಯವನ್ನು ಹೇಳ್ತಾ ಇದ್ದೇನೆ ಸ್ವಾಮಿ ಈ ಮೊಕದ್ದಮೆಯಲ್ಲಿ ಕಣ್ಣಾರೆ ಕಂಡ ಸಾಕ್ಷಿಯ ಹೇಳಿಕೆ ಮೇರೆಗೆ ಆರೋಪಿ ದಳಪತಿಯ ಮೇಲೆ ಅಪರಾಧ ಸಾಬೀತಾಗಿರುವುದರಿಂದ ಈ ನ್ಯಾಯಾಲಯವು ಐಪಿಸಿ 302 ರ ಪ್ರಕಾರ ಅಪರಾಧಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತಿದೆ ಗುಡ್ ನ್ಯೂಸ್ ವೆರಿ ಗುಡ್ ನ್ಯೂಸ್ ಪ್ರದೀಪ್ ಸಜ್ಜನರಾಯ ಅವೆರಡು ನನ್ನ ಭೇಟಿ ಈಗ ಏನು ಮಾಡೋದು ದಾದಾ ಹಚ್ಚಿದ ಬೆಂಕಿ ಆರೋಕೆ ನಾನು ಬಿಡೋದಿಲ್ಲ
ಕೃಷ್ಣ ನಾನು ಬರ್ತಾ ಇದೀನಿ ಅಂತ ಪಾಲಕ್ಷೇಂಗ್ ಹೇಳು ಸರಿ ದಾದಾ ಸರ್ ಎಲ್ಲಾ ಗುಂಡಾ ಎಲಿಮೆಂಟ್ಸ್ ನ ಅರೆಸ್ಟ್ ಮಾಡಿದ್ದೀನಿ ಎಲ್ಲಾ ತರದ ಪ್ರಿಕಾಷನ್ಸ್ ತಗೊಂಡಿದ್ದೀನಿ ಆದರೂ ವೈಲೆನ್ಸ್ ಕಡಿಮೆ ಆಗ್ತಾ ಇಲ್ಲ ಇದಕ್ಕೆ ಕಾರಣ ಏನು ಪ್ರದೀಪ್ ಇದರಿಂದ ದೊಡ್ಡ ಜಾಲನೆ ಇರೋ ಆಗಿದೆ ಸರ್ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಈ ಗಲಾಟೆ ನನ್ನ ಏರಿಯಾ ಉದಯನಗರದಲ್ಲೇ ಮ್ಯಾಕ್ಸಿಮಮ್ ಆಗ್ತಾ ಇದೆ ಇದಕ್ಕೆ ಸೊಲ್ಯೂಷನ್ ಏನು ಅಂತೀರಾ ಕರ್ಫ್ಯೂ ಕ್ಲ್ಯಾಂಪ್ ಮಾಡಬೇಕು ಸರ್ ಕರ್ಫ್ಯೂ ಕ್ಲ್ಯಾಂಪ್ ಮಾಡೋದ್ರಿಂದ ವೈಲೆನ್ಸ್ ಕಂಟ್ರೋಲ್ ಬರುತ್ತಾ ಖಂಡಿತ ಬರುತ್ತೆ ಸರ್ ಆದರೆ ಜನರ ನಿತ್ಯ ಜೀವನಕ್ಕೆ ತೊಂದರೆ ಆಗುತ್ತೆ ಅದನ್ನೂ ಯೋಚನೆ ಮಾಡಬೇಕು ಕೇವಲ 24 ಗಂಟೆ ನನಗೆ ಅವಕಾಶ ಕೊಡಿ ಸರ್ ಆಲ್ ಅರೆಸ್ಟ್ ದಿ ಕಲ್ಪ್ರಿಟ್ಸ್ ಅಂಡ್ ಬ್ರಿಂಗ್ ದಿ ಸಿಚುಯೇಷನ್ ಇಂಟು ಕಂಟ್ರೋಲ್ ಓಕೆ ನೀವು ಇಷ್ಟು ಕಾನ್ಫಿಡೆಂಟ್ ಅಂತ ಹೇಳ್ತಾ ಇದೀರಾ ಐ ವಿಲ್ ಅಗ್ರಿ ಕ್ಯಾರಿ ಆನ್ ಥ್ಯಾಂಕ್ ಯು ಸರ್ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಉದಯನಗರ ಶಾಂತಿನಗರ ಪ್ರದೇಶದಲ್ಲಿ ಹಿಂಸಾಚಾರ ಅತಿಯಾಗಿದ್ದು ಪ್ರಕ್ಷುಬ್ಧ ಪರಿಸ್ಥಿತಿ ಉಂಟಾಗಿರುವುದರಿಂದ ಆಗಿರುವ ರಕ್ತಪಾತ ಹಿಂಸಾಚಾರವನ್ನು ತಡೆಗಟ್ಟಲು ಈ ಬಡಾವಣೆಗಳಲ್ಲಿ ಸರ್ಕಾರದ ಆಜ್ಞೆ ಮೇರೆಗೆ ಅನಿರ್ದಿಷ್ಟಕಾಲ ಕರ್ಫ್ಯೂ ವಿಧಿಸಲಾಗಿದೆ ಸಾರ್ವಜನಿಕರು ಮನೆಗಳಿಂದ ಹೊರಗೆ ಬರದೆ ಶಾಂತಿಯನ್ನು ಕಾಪಾಡಲು ಸಹಕರಿಸಬೇಕೆಂದು ಕೋರಲಾಗಿದೆ ಇದನ್ನು ಉಲ್ಲಂಘಿಸಿ ಯಾರಾದರೂ ಬೀದಿಗೆ ಇಳಿದರೆ ಶಿಕ್ಷೆಗೆ ಗುರಿಯಾಗುವಿರಿ ಸ್ವಾಗತ ಸುಸ್ವಾಗತ ದಳಪತಿಗಳಿಗೆ ಸುಸ್ವಾಗತ ಬನ್ನಿ ವೆಲ್ಕಮ್ ದಳಪತಿಗಳೇ ನೀವು ಹೇಳಿದ ಹಾಗೆ ಕಿಡಿ ಹಾಕಿದೀವಿ ಅದನ್ನ ಬೆಂಕಿಯಾಗಿ ಹತ್ತಿಕೊಂಡು ಉರಿಯೋ ಹಾಗೆ ಮಾಡೋ ಜವಾಬ್ದಾರಿ ನಿಮ್ಮದು ಕರ್ಫ್ಯೂ 24 ಗಂಟೆಗಳ ಕಾಲ ಮಾತ್ರ ಇದೆ ಅದು ಇನ್ನೂ ಮುಂದುವರಿಬೇಕು ಜೊತೆಗೆ ಜನಗಳಿಗೆ ದಿನಬಳಕೆ ವಸ್ತುಗಳು ಸಿಗಬಾರದು ಅಂದ್ರೆ ತಿನ್ನೋದಿಕ್ಕೆ ಕುಡಿಯೋದಿಕ್ಕೆ ಸಿಗದೆ ಬಿಲ್ವಿಲಿ ಅಂತ ಒತ್ತಾಡಬೇಕು ಹಾಗೆ ಮಾಡಬೇಕು ಕರ್ಫ್ಯೂ ಮುಂದುವರಿಸಬೇಕಾದ್ರೆ ಗಲಾಟೆ ಮಾಡಿಸಬೇಕು ಅನ್ನೋದೇನೋ ಸರಿ ಆದ್ರೆ ಎಸಿಪಿ ನಮ್ಮ ಕಡೆ ಹುಡುಗರನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕಿಬಿಟ್ಟಿದಾನೆ ಈಗ ಹಾಗೆ ಮುಂದುವರಿಸೋದು ಕಲ್ವೇನಾ ಅದು ತುಂಬಾ ಸುಲಭ ಆ ಎಸಿಪಿ ಪ್ರದೀಪ್ ನಮ್ಮ ಹುಡುಗರನ್ನ ಯಾವ ಸ್ಲಮ್ ನಿಂದ ಅರೆಸ್ಟ್ ಮಾಡಿದ್ನೋ ಆ ಸ್ಲಮ್ ಗೆ ಬೆಂಕಿ ಹಚ್ಚಿ ಅದನ್ನ ಪೊಲೀಸ್ನವರೆ ಮಾಡಿದ್ದು ಅನ್ನೋ ಸುದ್ದಿ ಹಬ್ಬಿಸಿ ಪೊಲೀಸ್ ಸ್ಟೇಷನ್ ಗೆ ಕಲ್ ಹೊಡಿಸಿ ಆ ಸ್ಲಮ್ ನವರೇ ಅದನ್ನ ಮಾಡಿದ್ದು ಅನ್ನೋ ಸುದ್ದಿ ಪೊಲೀಸ್ ನವರಿಗೆ ಗೊತ್ತಾಗಬೇಕು ಆಗ ಜನರ ಕೋಪ ಪೊಲೀಸ್ ನವರ ಮೇಲೆ ಪೊಲೀಸ್ ನವರ ಕೋಪ ಜನರ ಮೇಲೆ ತಿರುಗುತ್ತೆ ಒನ್ ಮೋರ್ ಥಿಂಗ್ ಆ ಎಸಿಪಿ ಪ್ರದೀಪ್ ಒಂದು ನಿಮಿಷದ ಮೇಲೆ ಒಂದು ಜಾಗದಲ್ಲಿ ನಿಲ್ಲಕ್ಕೆ ಬಿಡಬಾರದು ಟೆನ್ಷನ್ ತಡ್ಕೊಳ್ಳೋಕಾಗದೆ ಬಾಲ ಸುಟ್ಟು ಬೆಕ್ಕಿನ ತರ ಓಡಾಡ್ತಾ ಇರಬೇಕು ಮಿಕ್ಕಿದ್ದೆಲ್ಲ ತಾನಾಗೆ ಆಗುತ್ತೆ ಸ್ವಲ್ಪ ಸಮಾಧಾನ ಮಾಡ್ಕೊಳಪ್ಪ ನಾ ಹೇಗಾದ್ರೂ ಮಣ್ಣೀರ್ ತತ್ತೀನಪ್ಪ ಸ್ವಲ್ಪ ಹೊತ್ತು ಸಾಹೇಬ್ರು ಬರ್ತೀಯಾರೆ ಏನ್ ಮಂಜಣ್ಣ ಏನಾಯ್ತು ಸಾಹೇಬ್ರೆ ನನ್ನ ತಂದೆ ಹುಷಾರಿಲ್ಲ ಕರ್ಫ್ಯೂ ಇರೋದ್ರಿಂದ ಊಟ ಅಂತೂ ಸಿಗ್ತಾ ಇಲ್ಲ ಕುಡಿಯೋದಕ್ಕೆ ನೀರು ನೀರು ಅಂತ ಕೇಳ್ತೀಯಾರೆ ಅದನ್ನ ಕೂಡ ನನ್ನ ಕೈಲಿ ಕೊಡೋದಿಕ್ ಆಗ್ತಿಲ್ಲ ಸಾಹೇಬ್ರೆ ನೀರ್ ತಾನೆ ತಗೋ ವಾಟರ್ ಪೈಪ್ ನ ಬ್ಲಾಸ್ಟ್ ಮಾಡಿದ್ದಾರೆ ಎಲ್ಲೂ ನೀರು ಸಿಗ್ತಾ ಇಲ್ಲ ನೀರಿನ ಟ್ಯಾಂಕರ್ಗೆ ವ್ಯವಸ್ಥೆ ಮಾಡಿದ್ದೀವಿ ತುಂಬಾ ಉಪಕಾರ ಆಯ್ತು ಸಾಹೇಬ್ರೆ ಕಾಲಿಂಗ್ ಕಂಟ್ರೋಲ್ ರೂಮ್ ಕಾಲಿಂಗ್ ಕಂಟ್ರೋಲ್ ರೂಮ್ ಹಲೋ ಹೇ ಬಲಿಯರ್ ದಿವಾನರಪಾಳ್ಯ ಸ್ಲಮ್ಗೆ ಬೆಂಕಿ ಬಿದ್ದಿದೆ ಅರ್ಜೆಂಟ್ ರಶ್ ಇಮಿಡಿಯೇಟ್ಲಿ ಓವರ್ ಇನ್ಫರ್ಮೇಷನ್ ರಿಸೀವ್ ಓವರ್
ಏನು ಅಂದ್ರೆ ಮನೆಯಲ್ಲಿ ರೇಷನ್ ಬೇರೆ ಮುಗಿದೋಗಿದೆ. ನನಗೆ ಏನು ಮಾಡಬೇಕು ಅಂತಾನೆ ತೋಚ್ತಾ ಇಲ್ಲ. ಏನೇ ಮಾಡ್ಲಿ, ಹೋಗಿ ತರೋಣ ಅಂದ್ರೆ ಹೊರಗಡೆ ಕರ್ಫ್ಯೂ ಹಾಕಿದ್ದಾರೆ. ಅಮ್ಮ, ಮಗು ಒಂದೇ ಸಮನೆ ಅಳ್ತಾ ಇದೆ, ಮೈಯೆಲ್ಲ ಬಿಸಿ ಆಗಿದೆ, ಹಾಲು ಬೇರೆ ಇಲ್ಲ, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲಮ್ಮ. ಅಳಬೇಡಮ್ಮ, ಸಮಾಧಾನ ಮಾಡ್ಕೊ, ಎಲ್ಲರ ಮನೆಯಲ್ಲೂ ಇದೇ ಪರಿಸ್ಥಿತಿ, ಹೊರಗಡೆ ಹೋಗೋ ಹಾಗಿಲ್ಲ. ಇರಮ್ಮ, ಪಕ್ಕದ ಮನೆಯಲ್ಲಿ ಏನಾದರೂ ಇದ್ರೆ ಕೇಳ್ಕೊಂಡು ಬರ್ತೀನಿ. ಈ ರಸ್ತೆ ನನ್ನ ಮನೆ, ನಾನೆಲ್ಲೂ ಹೋಗಲ್ಲ, ನಾನು ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಹೇಳದಷ್ಟು ಮಾಡು, ಹೋಗು. ಹೋಗಲ್ಲ, ಏನ್ ಮಾಡ್ತೀಯಾ, ಏನೋ ಮಾಡ್ತೀಯಾ ನೀನು. ಅವನು ಹೇಳು ಸರಿ ಸರ್, ಅವನಿಗೆ ಈ ರಸ್ತೆನೆ ಮನೆ ಮಠ ಇಲ್ಲ, ಅವನ್ ಎಲ್ಲಿ ಹೋಗ್ತಾನೆ ಹೇಳಿ. ಅವನ ಈ ಸ್ಥಿತಿ ಕಾರಣ ಈ ರಾಜಕೀಯ, ನಮ್ಮ ಸಮಾಜ. ಒಂದ್ಸಲಿ ಬಂದ್ನಲ್ಲಿ ಅವನ ಹೆಂಡತಿ ಮಕ್ಕಳನ್ನೆಲ್ಲ ಕಳ್ಕೊಂಡು ಹುಚ್ಚನಾಗ್ಬಿಟ್ಟಿದ್ದಾನೆ ಸರ್. ಏ, ಯಾರೋ ಹುಚ್ಚ? ನೀನ್ ಹುಚ್ಚ, ನಿಮ್ಮ ಅಪ್ಪ ಹುಚ್ಚ, ಬಂದ್ ಮಾಡೋರು ಹುಚ್ಚರು, ಕರ್ಫ್ಯೂ ಹಾಕೋರು ಹುಚ್ಚರು, ಎಲ್ಲ ಹುಚ್ಚರೆ. ಜನರಿಗೆ ಒಂಚೂರು ಅನ್ನ ಸಿಗದೆ ಮಾಡೋರು ಹುಚ್ಚರು, ನನಗೆ ಭಿಕ್ಷೆ ಆಗದೆ ಇರೋರು ಹುಚ್ಚರು, ಪೊಲೀಸ್ನವ್ರು ಹುಚ್ಚರು, ಕರ್ಫ್ಯೂ ಹಾಕೋರು ಹುಚ್ಚರು, ನನ್ನ ಹೆಂಡತಿ ಮಕ್ಕಳ ಬಾಯಿ ತಗೊಂಡವ್ರು ಹುಚ್ಚರು, ಜನಿಗೆ ಒಂದು ಟಾರ್ ಸಿಗದೆ ಮಾಡೋರು. ಮಹಾಜನಗಳೇ, ಇವತ್ತು ಬೆಳಿಗ್ಗೆ 10 to 12 ಎರಡು ಗಂಟೆಗಳ ಕಾಲ ಕರ್ಫ್ಯೂ ಸಡಿಲಿಸಲಾಗಿದೆ. ಜನರು ತಮಗೆ ಬೇಕಾದ ಅಗತ್ಯ ವಸ್ತುಗಳನ್ನು ಕೊಳ್ಳಬಹುದು. ಜನರ ಸೌಕರ್ಯಕ್ಕಾಗಿ ಎಲ್ಲ ವಸ್ತುಗಳು ಸಿಗುವಂತೆ ವ್ಯವಸ್ಥೆ ಮಾಡಲಾಗಿದೆ. ಈ ನಿಗದಿತ ಸಮಯದೊಳಗೆ ಈ ಸೌಕರ್ಯವನ್ನು ಸಾರ್ವಜನಿಕರು ಉಪಯೋಗಿಸಿಕೊಂಡು ಕಾನೂನು ನಿಯಂತ್ರಿಸಲು ಸಹಕರಿಸಬೇಕೆಂದು ಕೋರಲಾಗಿದೆ. ಮಹಾಜನಗಳೇ, ಇವತ್ತು ಬೆಳಿಗ್ಗೆ 10 to 12 ಎರಡು ಗಂಟೆ ಕಾಲ ಕರ್ಫ್ಯೂ ಅನ್ನು ಸಡಿಲಿಸಲಾಗಿದೆ. ಜನರು ತಮಗೆ ಬೇಕಾದ ಅಗತ್ಯ ವಸ್ತುಗಳನ್ನು ಕೊಳ್ಳಬಹುದು. ಜನರ ಸೌಕರ್ಯಕ್ಕಾಗಿ ದೊಡ್ಡ ಚೌಕದ ಮಾರುಕಟ್ಟೆಯಲ್ಲಿ ಎಲ್ಲ ವಸ್ತುಗಳು ಸಿಗುವಂತೆ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಸಾರ್ವಜನಿಕರು 12 ಒಳಗೆ ಎಲ್ಲ ಸಾಮಗ್ರಿಗಳನ್ನು ಕೊಂಡುಕೊಳ್ಳಬೇಕು. ಈ ಸೌಕರ್ಯವನ್ನು ಸಾರ್ವಜನಿಕರು ಉಪಯೋಗಿಸಿಕೊಂಡು ಕಾನೂನು ನಿಯಂತ್ರಿಸಲು ಸಹಕರಿಸಬೇಕೆಂದು ಕೋರಲಾಗಿದೆ. ಜನ ಉಪವಾಸ ವನವಾಸ ಮಾಡಿ ಸಾಯೋ ಹಾಗೆ ನಾವು ಮಾಡಿದೀವಿ. ಈ ACP ನನ್ನ ಮಗ ಕರ್ಫ್ಯೂನ ರಿಲ್ಯಾಕ್ಸ್ ಮಾಡಿ ದೊಡ್ಡ ಚೌಕದಲ್ಲಿ ಮಾರುಕಟ್ಟೆ ಮಾಡಿ ನಮ್ಮ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಮಾಡಿ ನಮ್ಗೆ ಚಳ್ಳೆ ಹಣ್ಣು ತಿನ್ನಿಸ್ಬಿಟ್ಟಲ್ಲ ವೆಂಕ್ಯ. ನಮ್ಮ ಶ್ರಮ ಎಲ್ಲ ಬೆಟ್ಟ ಕಲ್ಲು ತಂಗಾಗೋಯ್ತಲ್ಲ ದಳಪತಿಗಳೇ. ಅಲ್ಲೇ ಅವನು ಹಿಡಿದು ಎಲ್ಲ ಜನ ಒಂದೇ ಕಡೆ ಸೇರ್ತಾರೆ ಅಂದ್ಮೇಲೆ ನಮ್ ಕೆಲ್ಸ ತುಂಬಾ ಸುಲಭ ಆಯ್ತು. ಇದುವರೆಗೂ ಕತ್ಲಲ್ಲಿ ಗುದ್ದಾಡ್ತಾ ಇದ್ವಿ, ಈಗ ಬೆಳಕಲ್ಲಿ ಹೇಗೆ ಯುದ್ಧ ಮಾಡೋದು ಅಂತ ನಾನು ಅವನಿಗೆ ತೋರಿಸ್ತೀನಿ. ಯಾವುದೋ ಒಂದು
ಸಿಕ್ಕಿತ್ತಮ್ಮ ಅಷ್ಟಲ್ಲಿ ಎಲ್ಲಿಂದಲೋ ಒಂದಷ್ಟು ಗೂಂಡಾಗಳು ಬಂದ್ರು ಕೈಗೆ ಸಿಕ್ತವ್ರನ್ನೆಲ್ಲ ಕೊಚ್ಚಿ ಹಾಕಿದ್ರಮ್ಮ ನಾನಿಂಥದನ್ನೆಲ್ಲ ಓದಿದ್ದೆ ಕೇಳಿದ್ದೆ ಆದ್ರೆ ಇಂಥದ್ನೆಲ್ಲ ನಾನು ಕಣ್ಣಾರೆ ನೋಡ್ತೀನಿ ಅನ್ನೋ ಪ್ರಮೇಯ ನನಗೆ ಬರುತ್ತೆ ಅಂತ ನಾನು ತಿಳ್ಕೊಂಡಿರಲಮ್ಮ ಕೈ ಕಳ್ಕೊಂಡ್ರೆ ಎಷ್ಟೋ ಜನ ಕಾಲು ಕಳ್ಕೊಂಡ್ರೆ ಎಷ್ಟೋ ಜನ ಆ ಹೆಂಗಸರ ಮಕ್ಕಳುಗಳಂತೂ ನೋಡೋಕ್ಕಾಗಲ್ಲಮ್ಮ ಆ ಕಿಟಕಿ ಬಾಗಿಲುಗಳೆಲ್ಲ ಬಂದ್ ಮಾಡ್ರಮ್ಮ ಅಯ್ಯೋ ದೇವ್ರೆ ಅಯ್ಯೋ ದೇವ್ರೆ ಸಮಾಧಾನ ಮಾಡ್ಕೊಳ್ಳಿ ಅಂದ್ರೆ
ಸುಧಾರಿಸ್ಕೊಳ್ಳಿ. ಕೌಸಲ್ಯ, ಮಗುಗೆ ಹಾಲ್ಗೆನೆ ಮಾಡೋದು? ಮೆಡಿಸಿನ್ ಎಲ್ಲ ಇದೆ ತಾನೆ? ಎಲ್ಲ ಇದೆ ಸರ್. ನೋಡಿ ಸರ್, ಇವ್ರಿಗೆ ಬೆನ್ನೆ ಲೇಟ್ ಬಿದ್ದಿತ್ತು, ಟ್ರೀಟ್ಮೆಂಟ್ ಆಗಿಲ್ಲ. ನಮಸ್ಕಾರ. ನೋಡಿ ಸರ್, ಇವ್ರಿಗೆ ಹೆಡ್ ಇಂಜುರಿ ಸರ್, ಸಿಕ್ಕಾಪಟ್ಟೆ ಹೊಡೆದಿದ್ರು. ನಮಸ್ಕಾರ. ಯೋಚನೆ ಮಾಡಬೇಡಿ ಸರ್, ಇವ್ರಿಗೆ ಇಂಪಾರ್ಟೆಂಟ್ ಕಾಲ್ಗೆ ಹೇಗೆ ಬಿದ್ದಿತ್ತು ಸರ್, ಎಲ್ಲ ಚಚ್ಚಿಬಿಟ್ಟಿದ್ರು ಸಿಕ್ಕಾಪಟ್ಟೆ. ಈ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಫ್ರ್ಯಾಕ್ಚರ್ ಇದೆ ಸರ್. ನೋಡಿ ಸರ್, ಇವ್ರಿಗೆ ಹೆಡ್ಡಲ್ಲಿ ಇಂಜುರಿ ಸರ್. ನೋಡಿ ಸರ್, ಇವ್ರ ಬ್ರದರ್ಗೆ ಸಿಕ್ಕಾಪಟ್ಟೆ ಬಂದ್ಬಿಟ್ಟು ಸರ್, ಅದಕ್ಕೆ ಭಾರಿ ಬೇಜಾರು ಮಾಡ್ತಿದ್ದೀರಾ ಸರ್. ಅದು ನೋಡಿ, ತಡ್ಕೊಳ್ಳಿ ಸ್ವಲ್ಪ, ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ, ಹೆದರ್ಕೋಬೇಡಿ. ಹಾಂ, ಸ್ವಲ್ಪ ಸ್ವಲ್ಪ ಇನ್ನು ಸ್ವಲ್ಪ ನೋಡ್ಕೊಳ್ಳಿ. ಡೋಂಟ್ ವರಿ ಸರ್, ಏನು ಹೆದರ್ಕೋಬೇಡಪ್ಪ. ಬಾಗಿಲು ತೆಗೀರಮ್ಮ, ಊಟ ಕೊಡಿ ಅಮ್ಮ, ಸ್ವಲ್ಪ ಹೊಟ್ಟೆ ಹಸ್ತಾ ಇದೆ, ಊಟ ಕೊಡಿ, ಹೊಟ್ಟೆ ಹಸ್ತಾ ಇದೆ.
ಏನಯ್ಯ ಊಟ ಕೊಡಿ ಹೊಟ್ಟೆ ಹಸಿದ ಊಟ ಕೊಡಿ ಸ್ವಲ್ಪ. ಏಯ್ ಇಲ್ಲಿ ಮಗುಗೆ ಆಲಿಲ್ಲ ಅಂತ ನಾವು ಒದ್ದಾಡ್ತಾ ಇದ್ರೆ ಊಟ ಅಂತ ಊಟ ಬಂದ್ಬಿಟ. ಏಯ್ ಹೋಗ ಅಲ್ಲಿಂದ ಹೋಗ ಅಂದ್ರೆ ಮಗು ಗಾಲಿಲ್ಲ. ಮಗು ಗಾಲಿಲ್ಲ ಹಾಲು ಮಗುಗೆ ಮಗುಗೆ ಹಾಲು. ಮುಂಚೆನೇ ನಮ್ಮ ಅಮ್ಮನ ಕರ್ಕೊಂಡ್ಬರಕ್ ಬಸ್ ಸ್ಟ್ಯಾಂಡ್ ಹೋಗ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಈಗ ನೋಡು ಪೊಲೀಸರು ಹೊರಗಡೆ ಹೋಗಿ ಬಿಡ್ತಿಲ್ವಲ್ಲಪ್ಪ ಯಾರನ್ನೂವೇ. ಹೌದು ಬಸಣ್ಣ, ಹೊರಗಡೆ ಯಾರಾದ್ರೂ ಓಡಾಡಿದ್ರೆ ಗುಂಡಿಟ್ ಕೊಲ್ಲಿ ಅಂತ ಆರ್ಡರ್ ಮಾಡೋರಂತೆ. ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಶಂಕರಣ್ಣ ಹೇಗಾದ್ರೂ ಮಾಡಿ ಬಸ್ ಸ್ಟ್ಯಾಂಡ್ ಹೋಗಿ ನಮ್ಮ ಅಮ್ಮನ ಕರ್ಕೊಂಡ್ ಬಂದ್ಬಿಡ್ತೀನಿ. ಬೇಡ ಬಸಣ್ಣ, ಕತ್ಲೆ ಆದ್ಮೇಲೆ ಸ್ವಲ್ಪ ಸಡ್ಲ ಆಗ್ತದಂತೆ, ಅವಾಗ ಬೇಕಾದ್ರೆ ಹೋಗಿವಂತೆ. ಈ ಅಡ್ರೆಸ್ ಕಣಪ್ಪ. ಓ ಉದಯನಗರನ, ಇಲ್ಲಿ ಕರ್ಫ್ಯೂ ಹಾಕಿದಾರೆ ಅಜ್ಜಿ, ಯಾರು ಹೋಗುವಾಗಿಲ್ಲ ನೋಡಿ. ಯಾರು ವಿಚಾರಿಸಿ ನೋಡಿ ಹೇಳ್ತಾರೆ. ನಾನು ಹೆಂಗಪ್ಪ ಹೇಳಿ ನೋಡಿ, ಯಾರು ಹೇಳ್ಬೋದು ನೋಡಿ. ಆಟೋ ಬಂತು ವಿಚಾರಿಸಿ. ಆಟೋ ಆಟೋ ಎಲ್ಗಮ್ಮ? ಈ ಅಡ್ರೆಸ್ ಯಾವುದು? ಉದಯನಗರಕ. ನಾ ಬರಲ್ಲಮ್ಮ, ಅಲ್ಲಿ ಕರ್ಫ್ಯೂ ಹಾಕಿದ್ದಾರೆ. ನನಗೆ ನಂಬಿಕೆ ಇದೆ ಸರ್, ಅಟ್ಯಾಕ್ ಮಾಡಿದವರು ಆ ಏರಿಯಾ ಒಳಗೆ ಇದ್ದಾರೆ. ದೇ ಆರ್ ಆಪರೇಟಿಂಗ್ ಫ್ರಮ್ ಇನ್ಸೈಡ್. ನಿಮ್ಮ ಕಾಳಜಿ ನನಗೆ ಅರ್ಥವಾಗುತ್ತೆ ಪ್ರದೀಪ್. ಕರ್ಫ್ಯೂನ ಎಕ್ಸ್ಟೆಂಡ್ ಮಾಡಿ ಶೂಟ್ ಅಟ್ ಸೈಟ್ ಆರ್ಡರ್ ಮಾಡೋದ್ರಿಂದ ಅಲ್ಲಿನ ನಿವಾಸಿಗಳಿಗೆ ತುಂಬಾನೇ ತೊಂದರೆ ಆಗುತ್ತೆ. ಅವರು ನಿಮ್ಮ ಜೊತೆ ಸಹಕರಿಸದೇ ಇದ್ರೆ ನೀವೇನು ಮಾಡ್ತೀರಾ? ಇನ್ನು ಒಂದು ದಿವಸ ನಂಗೆ ಅವಕಾಶ ಕೊಡಿ ಸರ್, ನಾನು ಕಂಡೀಷನ್ನ ನಾರ್ಮಲ್ ಸಿಗ್ತಾರ್ತೇನೆ. ನಿಮ್ಮ ಹುಮ್ಮಸ್ಸು ನೋಡಿದ್ರೆ ನನಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಆದರೆ ಎಕ್ಸ್ಟೆನ್ಷನಿಂದ ಗಲಾಟೆ ಆಗಿ ಪ್ರಾಬ್ಲಮ್ಸ್ ಜಾಸ್ತಿ ಆದರೆ ಅದರ ಜವಾಬ್ದಾರಿನೂ ನಿಮ್ಮದೇ ಆಗುತ್ತೆ. ಓಕೆ ಸರ್, ಐ ವಿಲ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಆಫೀಸರ್ ಸರ್, ಈ ಏರಿಯಾಗೆ ಬರೋ ಎಲ್ಲ ರಸ್ತೆಗಳನ್ನೂ ಬಂದ್ ಮಾಡಿ. ಸರಿ ಸರ್. ಇಲ್ಲಿಂದ ಯಾರೇ ಹೊರಗೆ ಹೋದ್ರು ಒಳಗೆ ಬಂದ್ರು ನನಗೆ ಇನ್ಫಾರ್ಮೇಶನ್ ಬರಬೇಕು. ಸರಿ ಸರ್. ಈ ಕೆಲಸ ಇಲ್ಲಿರೋರ ಕೈಯಲ್ಲಿ ಸಾಧ್ಯ ಇಲ್ಲ. ಹೌದು ಸರ್. ಇದರಲ್ಲಿ ಹೊರಗಡೆಯವ್ರ ಕೈವಾಡ ಇದೆ. ಹೌದು ಸರ್. ಹಾಗೆ ಯಾರೇ ಹೊಸಬ್ರು ಕಂಡ್ರು ಅವ್ರ ಮೇಲೆ ಒಂದು ಕಣ್ಣಿಡಿ. ಓಕೆ ಸರಿ ಸರ್. ಬಸ್ ಇಷ್ಟೊತ್ತಿಗೆ ಬಂದ್ಬಿಟ್ಟಿರುತ್ತೆ ಶಂಕರಣ್ಣ. ನೋಡು, ಹಾಗಂತ ಪ್ರಾಣ ಕಳ್ಕೊಳಕಾಗತ್ತಾ? ಹೊರಗಡೆ ಎಲ್ಲ ಪೊಲೀಸ್ನ ಓಡಾಡ್ತಾ ಇದ್ದಾರೆ. ಹಾ, ACP ಸಾಹೇಬರು ರೌಂಡ್ಸ್ ಬಂದಾಗ ಏನಾದರೂ ವ್ಯವಸ್ಥೆ ಮಾಡ್ತೀನಿ ಇರು. ನಮ್ಮ ಅಮ್ಮನ ನೆನೆಸ್ಕೊಂಡ್ರೆ ಕರಳು ಕರಳು ಕಿತ್ತು ಬರುತ್ತೆ ಶಂಕರಣ್ಣ. ಕರಳು ಸಮಾಧಾನ ಮಾಡ್ಕೋ ಬಸಣ್ಣ, ಸಮಾಧಾನ ಮಾಡ್ಕೋ. ಉದಯನಗರಕ್ಕೆ ಬರ್ತೀಯಪ್ಪ? ಇಲ್ಲ ಇಲ್ಲಮ್ಮ, ಬರಲ್ಲ. ಉದಯನಗರಕ್ಕೆ ಬರ್ತೀಯಪ್ಪ? ಇಲ್ಲಮ್ಮ, ಬರಕ್ಕಿಲ್ಲ. ಉದಯನಗರ ರಾಮಚಂದ್ರ. Thank you.
ಯಾರಮ್ಮ ಅದು? ಇಲ್ಲಿಗೆ ಯಾಕೆ ಬರ್ತಾ ಇದೀಯಾ? ಹೋಗು ಹೋಗು. ಅಪ್ಪ, ನನ್ನ ಮಗನ ನೋಡ್ಬೇಕು. ನಿನಗೆ ಕೈ ಮುಗಿತೀನಪ್ಪ. ನಾನು ಒಳಗೋಗೋದಕ್ಕೆ ಬಿಡಪ್ಪ. ಅಜ್ಜಿ, ಇಲ್ಲೆಲ್ಲ ಕರ್ಫ್ಯೂ ಇದೆ. ಯಾರಾದ್ರೂ ಓಡಾಡಿದ್ರೆ ಗುಂಡಾರ್ಸಿ ಸಾಯಿಸ್ಬಿಡ್ತಾರೆ. ಹೌದಾ? ಅಯ್ಯಯ್ಯೋ, ನಾನು ಇಷ್ಟೊತ್ತಿನಲ್ಲಿ ಎಲ್ಲಿ ಹೋಗ್ಲಿ, ಎಲ್ಲಿರ್ಲಿ? ಊಟ ಮಾಡಿಲ್ಲ, ತಿಂಡಿ ತಿಂದಿಲ್ಲ. ಅಪ್ಪ, ನಾನು ನನ್ನ ಮಗನ ನೋಡಬೇಕು. ನಾನು ನನ್ನ ಮಗನ ಹತ್ರ ಸೇರಿಸ್ಬಿಡಪ್ಪ. ಅಜ್ಜಿ, ಆ ಕಡೆ ಹೋಗಿದೆ. ಸಾಯಿಬ್ರು ಬಂದ್ರೆ ಹೋಗಿ ಹೋಗಿ ಆ ಕಡೆ ಹೋಗಿ. ಯಾರಿವರು ಸರ್? ಇವ್ರ ಮಗ ಇಲ್ಲೇ ಇಲ್ಲ ಇದಾರಂತೆ, ಈಕೆ ನೋಡ್ಬೇಕಂತೆ. ಸರಿ, ಜೀಪಲ್ಲಿ ಕೂತ್ಕೊಳ್ಳಿ. ಏಯ್, ಒಳಗೆ ಕೂರ್ಸೋ. ವಾಟರ್ ಟ್ಯಾಂಕರ್ ಹೋಯ್ತಾ? ಹೋಗಿದೆ ಸರ್. ಸರಿ, ಬಿ ಅಲರ್ಟ್. ಎಸ್ ಸರ್. ಎಲ್ಲಿಗೆ ಹೋಗ್ಬೇಕು? ನನ್ನ ಮಗ ಬಸಣ್ಣಿ ಅಂತ ಇಲ್ಲೇ ಉದಯನಗರದಲ್ಲೇ ಇದಾನಂತೆ. ನನಗ್ ಮೈ ಹುಷಾರಿಲ್ಲ, ಡಾಕ್ಟರ್ ಹತ್ರ ತೋರಿಸ್ತೀನಿ ಬಾ ಅಂತ ಹೇಳಿ ಕಾಗದ ಬರೆದಿದ್ದ. ಇಲ್ಲಿ ಬಂದು ನೋಡಿದ್ರೆ ಒಂದೇ ಗಲಾಟೆ. ನಾನು ಏನ್ ಮಾಡ್ಬೇಕು ಅನ್ನೋದೇ ತೋಚ್ಲಿಲ್ಲ ಸಾಹೇಬ್ರ. ಸಾಹೇಬ್ರ, ಹೇಗಾದ್ರೂ ಮಾಡಿ ನನ್ನ ನನ್ನ ಮಗನ ಹತ್ರ ಸೇರಿಸ್ಬಿಡಿ ಸಾಹೇಬ್ರ. ಆಯ್ತಮ್ಮ, ನೀವೇನು ಯೋಚನೆ ಮಾಡಬೇಡಿ, ಕರ್ಕೊಂಡು ಹೋಗ್ತೀನಿ. ಅಷ್ಟು ಮಾಡಿ ಬುದ್ಧಿ, ಅಷ್ಟು ಮಾಡಿ. ಏಯ್, ಯಾರೋ ನೀನು? ಬಿಡಿ ಬಿಡಿ, ನಿಂತ್ಕೋ. ನನಗೇನು ಮಾಡಬೇಡಿ, ಶೂಟ್ ಮಾಡ್ಬಿಡ್ತೀನಿ, ನಿಂತ್ಕೊಳ್ಳೋ. ಪ್ಲೀಸ್, ನನಗೇನು ಮಾಡಿ, ನೀನು ನನಗೇನು ಮಾಡಬೇಡಿ, ಬೇಡಿ ಬೇಡಿ, ಪ್ಲೀಸ್ ಬಿಡಿ ಬಿಡಿ. ಏಯ್, ತಾಯಿ ಹತ್ರ ಹೋಗ್ಬೇಕು. ಹೌದಲ್ಲ, ನಮ್ಮ ತಾಯಿ ಹತ್ರ ಹೋಗ್ಬೇಕು. ಸುಳ್ಳು ಹೇಳ್ತಾ ಇದೀಯ ನೀನು? ನನಗೇನು ಮಾಡಬೇಡಿ. ಯಾರು ನೀನು? ಬಿಡಿ ಪ್ಲೀಸ್, ಬಿಡಿ 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 ಪ್ಲೀಸ್. ಗಣಪತಿಗಳೇ, ಎಂಥ ಕೆಲಸ ಮಾಡ್ಬಿಟ್ರಿ. ಡೋಂಟ್ ವರಿ, ಇದು ಎಸಿಪಿ ಸಾಹೇಬ್ರಿಗೆ ನಮ್ಮ ಗಿಫ್ಟ್. ಇದಕ್ಕೆ ಅವರು ಎಕ್ಸ್ಪ್ಲನೇಷನ್ ಕೊಡಲೇಬೇಕು. ಹಲೋ, ಗಾಡ್, ಎಲ್ಲಿ? ನಾನು ಬರ್ತಾ ಇದ್ದೀನಿ. ಓರ್ ಡ್ರೈವರ್, 19 ಮೆನ್ಗೆ ಹೋಗು. ಗಣಪತಿಗಳೇ, ಈ ಸಂತೋಷವ ಸಂದರ್ಭದಲ್ಲಿ ಒಂದು ಪೆಗ್ ಹಾಕೋಣ. ಪಾಲಕ್ಷೇನವ್ರೆ, ನಾನು ಕುಡಿಯೋದು ಬಂದ್ ಕೆಲಸ ಮುಗಿದ ಮೇಲೇನೆ. ಇದು ಮೊದಲನೇ ಪಲಿ, ಇನ್ನು ಎರಡು. ಹೇಗಾಯ್ತಿದ್ದು ಗೊತ್ತಿಲ್ಲ ಸರ್. ಯಾರ ಶೂಟ್ ಮಾಡಿದ್ದಾರೆ? ಆತ ಯಾರೊಂದು ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ ಸರ್. ಕಾನ್ಸ್ಟೇಬಲ್, ಜೀಪಲ್ಲಿ ರಾಜ್ಯ ಹತ್ರ ಒಂದು ಬಟ್ಟೆ ಇಸ್ಕೋ. ಆಯ್ತು ಸರ್. ಅಜ್ಜಿ, ಒಂದು ಬಟ್ಟೆ ಇದ್ರೆ ಕೊಡಿ. ತಗೋಪ್ಪ ತಗೋ. ಬಾಡಿ ಜೀಪಲ್ಲಿ ಹಾಕಿ.
ಅಯ್ಯೋ, ಯಾವ ತಾಯಿ ಹೆತ್ತು ಮಗನು ಏನು? ಅಯ್ಯೋ ಪಾಪ. ಮೆಲ್ಲಿಗಪ್ಪ ಮೆಲ್ಲಿಗೆ. ಬಸಣ್ಣಿ 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 ಮಗನೆ, ನನ್ನ ಬಿಟ್ಟು ಹೋಗ್ಬಿಟ್ಟಿಯಲ್ಲ ಬಸಣ್ಣಿ. ಸಾಹೇಬ್ರ, ಇವಳೇ ನನ್ನ ಮಗ ಬಸಣ್ಣಿ, ಇವಳೇ ನನ್ನ ಮಗ ಬಸಣ್ಣಿ. ನನ್ನ ಕಾಯಿಲೆ ವಾಸಿ ಮಾಡಿಸ್ತೀನಿ ಅಂತ ನನ್ನ ಕರ್ದಿ ನೀನೇ ಹೋಗ್ಬಿಟ್ಟಲ್ಲ ಮಗನೇ. ಸರ್, ಇವ್ರ ಲೆಗ್ ಆಂಪಿಟೇಟ್ ಮಾಡಿದ್ರು ಸರ್. ಪೋಸ್ಟ್ ಆಪರೇಟಿವ್ ಕೇರ್ ಮುಖ್ಯ. ಓಕೆ ಸರ್. ಸಮಾಧಾನ ತಗೊಳ್ಳಿ, ಸಮಾಧಾನ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ನಮಸ್ಕಾರ. ನಮಸ್ಕಾರ. ಬಸಣ್ಣಿ ಬಸಣ್ಣಿ, ಕೊನೆಗೂ ನನ್ ಬಿಟ್ಟು ಹೋಗ್ಬಿಟ್ಟಿಯನ್ನಪ್ಪ ಬಸಣ್ಣಿ. ಅಮ್ಮ, ನನ್ ಬಿಟ್ಟು ಹೋಗ್ಬಿಟ್ಟಿಯ ನನ್ ಕಂದ. ಅಮ್ಮ ಅಮ್ಮ, ನನ್ ಮಗ ನಿಮ್ಗೇನ್ ಅನ್ಯಾಯ ಮಾಡಿದ್ದ? ನನ್ ಮಗನ್ ಯಾಕೆ ಸಾಯಿಸಿದ್ರಿ? ನೀವೇ ನೀವೇ ನನ್ ಮಗನ್ ಸಾಯಿಸಿದ್ದು, ಈ ಪೊಲೀಸರೇ ನನ್ ಮಗನ್ ಸಾಯಿಸಿದ್ದು. ಅಮ್ಮ, ನೀವ್ ಜೋರ ಹೀಗೆಲ್ಲ ಮಾತಾಡಬಾರ್ದು, ಸುಮ್ನೆ ಕಣ್ಣುಚ್ಕೊಂಡು ಮಲ್ಕೊಳ್ಳಿ ಮಲ್ಕೊಳ್ಳಿ. ಅಮ್ಮ ಉಳಿದಿದೆ ಇದನ್ನೆಲ್ಲ ನೋಡೋದಿಕ್ಕೆ ಮುಂಚೆ ಆ ದೇವ್ರು ನನ್ ಸಮಾಧಾನ ಮಾಡ್ಕೊಳ್ಳಿ. ಅಮ್ಮ, ಎಷ್ಟೋ ಚೆನ್ನಾಗಿರ್ತ ಇತ್ತು, ಇವಳೇ ನನ್ ಮಗನ್ ಸಾಯಿಸಿದ್ದು, ಈ ಪೊಲೀಸರೇ ನನ್ ಮಗನ್ ಸಾಯಿಸಿದ್ದು. ಮಲ್ಕೊಳ್ಳಿ ನೀವು ನೋಡಿ. ನಮ್ಮಣ್ಣನ್ ಕೊಂದ್ರು, ಇನ್ನು ನಿಮ್ ದಾಹ ತೀರಿಲ್ವಾ? ಈಗ ಈಕೆ ಮಗನ್ ಬೇರೆ ಸಾಯಿಸಿದೀರಾ? ಇನ್ನು ಎಷ್ಟು ನನ್ ಬಲಿ ತೋಬೇಕು ಅಂತ ಇದ್ದೀರಾ? ಸುಧಾ, ನಾನ್ ನಿರುಪರಾಧಿ, ನಾನ್ ಕೊಲೆ ಮಾಡ್ಲಿಲ್ಲ, ನಿಜ ಏನು ಅಂತ ನಿಂಗೆ ಗೊತ್ತಿಲ್ಲ. ಅಂಕೈ ಹುಣ್ಗೆ ಕನ್ನಡಿ ಬೇಕಾಗಿಲ್ಲ, ನೀವ್ ಅಪರಾಧಿ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಸುಧಾ ನೋಡು, ಈಗ ನಾನು ಏನೇ ಹೇಳಿದ್ರು ನಿಂಗೆ ಅರ್ಥವಾಗಲ್ಲ, ಸತ್ಯ ಏನು ಅಂತ ನಿನಗೆ ಗೊತ್ತಾಗುತ್ತೆ. ಸುಧಾ, ನಾನೆಲ್ಲ ಕೇಳಿಸ್ಕೊಂಡೆ ಅಮ್ಮ, ಪ್ರದೀಪ್ ಹೇಳಿದ್ದು ನಿಜ. ಆ ಕೊಲೆ ನಿಮ್ಮಿಬ್ರು ಬೇರ್ಪಡಿಸೋದಕ್ಕೆ ನಡೆಸಿರೋ ಪಿತೂರಿ, ಸಿ ಓ ಡಿ ತನಿಖೆ ನಡೆದು ರಿಪೋರ್ಟು ನನ್ನ ಕೈ ಸೇರಿದೆ. ಸದ್ಯದಲ್ಲೇ ಅಪರಾಧಿಗಳಿಗೆ ಶಿಕ್ಷೆ ಆಗುತ್ತೆ. ಅಂದ್ರೆ ನಮ್ಮಣ್ಣನ್ ಕುಂತಿತ್ತು ಪ್ರದೀಪ್ ಅಲ್ವಾ? ಚಚೆ, ಖಂಡಿತ ಇಲ್ಲಮ್ಮ, ಹಿ ಈಸ್ ಎ ಜಂ. ಬಸವರಾಜನ ಸಾವಿನಿಂದ ಜನ ರೊಚ್ಚಿಗೆದ್ದಿದ್ದಾರೆ ಸಾರ್. ನಾವವ್ರನ್ನ ಎಷ್ಟೇ ಸಂತೈಸಿದ್ರು ನಮ್ಮ ಮಾತುಗಳನ್ನ ಕೇಳ್ತಾನೆ ಇಲ್ಲ ಅವರು. ಇದರಲ್ಲಿ ಪೊಲೀಸ್ನವ್ರದ್ದು ಏನೂ ತಪ್ಪಿಲ್ಲ, ಇದು ದುಷ್ಕರ್ಮಿಗಳ ಕೆಲಸ ಅಂತ ಜನಕ್ಕೆ ನೀವು ತಿಳಿಸ್ಬೇಕು. ಇಲ್ಲ ಸಾರ್, ಜನಗಳಿಗೆ ಪೊಲೀಸ್ನವ್ರ ಮೇಲೆ ಸಂಪೂರ್ಣ ನಂಬಿಕೆ ಹೊರಟೋಗಿದೆ. ಒಂದು ಏರಿಯಾನ ಒಂದು ಸಾರಿ ಕರ್ಫ್ಯೂ ಅಂತ ಸೀಲ್ ಮಾಡಿದ ಮೇಲೆ ಆ ಏರಿಯಾಕ್ಕೆ ಒಂದು ನರಪಿಳ್ಳೆನೂ ಸುಳಿಯೋ ಹಾಗಿಲ್ಲ. ಅಂಥದ್ರಲ್ಲಿ ಪೊಲೀಸ್ನವ್ರು ಗುಂಡೆ ಹಾರಿಸಿಲ್ಲ ಅಂದ್ರೆ ಯಾರಾದ್ರೂ ನಂಬ ಮಾತ ಸಾರ್? ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಾನು ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ, ಎ ಸಿ ಪಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಜನರ ಕೋಪ ಸ್ವಲ್ಪ ಶಮನವಾಗುತ್ತೆ ಸರ್. ನೋಡಿ ವೆಂಕಟೇಶನ್ ಅವರೇ, ಪ್ರದೀಪ್ ಅವರು ಎಂಥ ಆಫೀಸರ್ ಅನ್ನೋದು ನಮ್ಮ ಜನಗಳಿಗೆ ಗೊತ್ತು. ಅವರೇ ಈ ನಗರದಲ್ಲಿ ಗೂಂಡಾಗಿರಿ ಕಂಟ್ರೋಲ್ ಮಾಡಿದ್ದು. ಕೆಲವು ಸಾರಿ ಕೆಲವು ತಪ್ಪುಗಳಾಗುತ್ತೆ, ಹಾಗೆ ಅಂತ ಅವರನ್ನು ಟ್ರಾನ್ಸ್ಫರ್ ಮಾಡೋದ್ರಲ್ಲಿ ಅರ್ಥವಿಲ್ಲ. ನೀವು ಜನ ಶಾಂತಿಯುತವಾಗಿರೋ ಹಾಗೆ ಅವ್ರ ಮನಸ್ಸು ಒಲಿಸ್ಕೊಳ್ಬೇಕು. ಕಷ್ಟ ಸರ್, ನಾವೆಷ್ಟೇ ಪ್ರಯತ್ನ ಪಟ್ಟರು ಕಷ್ಟ. ನೋಡಿ, ಈ ಕೂಡಲೇ ಕರ್ಫ್ಯೂನ ರಿಲ್ಯಾಕ್ಸ್ ಮಾಡಿ ನಾಳೆನೇ ತಾವು ಶಾಂತಿ ಯಾತ್ರೆಗೆ ದಯಮಾಡಿಸಿದ್ರೆ ಸ್ವಲ್ಪ ಮಟ್ಟಿಗೆ ಬದಲಾವಣೆನ ಕಾಣಬಹುದು. ಇಲ್ಲ, ಪರಿಸ್ಥಿತಿ ಕೈಮೀರಿ ಹೊರಟೋಗುತ್ತೆ ಅಷ್ಟೇ. ಅಲ್ವೇನ್ರಿ ವೆಂಕಟೇಶ್? ಹೌದೌದು, ತಾವು ಬರಲೇಬೇಕು. ಆಯ್ತು,
ನಾನು ಕಮಿಷನರ್ ಹತ್ರ ಮಾತಾಡ್ತೀನಿ. ನೀವು ನಾಳೆ ಬೆಳಿಗ್ಗೆನೆ ಶಾಂತಿ ಯಾತ್ರೆಗೆ ವ್ಯವಸ್ಥೆ ಮಾಡಿ. ಪ್ರದೀಪ ಕಲ್ಸಿ ಕಲ್ಸಿ. ನಾವಿನ್ನು ದಯ ಮಾಡಿಸ್ತೀವಿ ಗುರುವೇ. ಒಳ್ಳೇದು ಹೋಗಿ. ನಮಸ್ಕಾರ. ನಮಸ್ಕಾರ. ಓ ಏನ್ರಿ ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಇದುವರೆಗೂ ಸಿಎಂ ಹತ್ರ ತಮ್ಮ ಬಗ್ಗೆ ಮಾತಾಡ್ತಾ ಇದ್ವಿ. ಹೌದಾ? ತುಂಬಾ ಥ್ಯಾಂಕ್ಸ್. ಬರ್ತೀನಿ. ಓಕೆ ಗುರು, ನಾಳೆ ಸಿಎಂದು ಶಾಂತಿ ಯಾತ್ರೆನೋ ಪ್ರಶಾಂತಿ ಯಾತ್ರೆನೋ? ಅಂತಿಮ ಯಾತ್ರೆ. ಬನ್ನಿ ಕೂತ್ಕೊಳ್ಳಿ. ಹೌ ಇಸ್ ದಿ ಸಿಚುಯೇಷನ್? ಏನು ಇಂಪ್ರೂವ್ಮೆಂಟ್ ಇಲ್ಲ ಸರ್. ಫೋರೆನ್ಸಿಕ್ ಮತ್ತು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಪ್ರಕಾರವಾಗಿ ಬುಲೆಟ್ ಪೊಲೀಸ್ ರೈಫಲ್ ಇಂದ ಆರಿಸಿರೋದಲ್ಲ, ಅದು ಬೇರೆ ಗನ್ನಿಂದ ಆರಿಸಿರೋ ಬುಲೆಟ್. ನೋಡಿ ಪ್ರದೀಪ್, ನೀವು ಹೇಳೋದನ್ನ ನಾನು ನಂಬ್ತೀನಿ, ಆದ್ರೆ ಜನ ಈಗ ನಾವೇನೇ ಹೇಳಿದ್ರು ನಂಬೋ ಪರಿಸ್ಥಿತಿ ಇಲ್ಲ. ಅವ್ರು ನಂಬಿಸೋದು ಬಹಳ ಕಷ್ಟ. ಈ ಕ್ಲೂನಿಂದ ಹಂತಕ್ಕೆ ನಡೀಬಹುದು, ಸ್ವಲ್ಪ ಸಮಯ ಬೇಕಷ್ಟೇ. ಕೊಲೆಗಾರ ನಮ್ಮ ಏರಿಯಾದಲ್ಲೇ ಖಂಡಿತವಾಗ್ಲೂ ಇದ್ದಾನೆ ಸರ್. ನೋಡಿ ಇನ್ವೆಸ್ಟಿಗೇಷನ್ ನೀವು ಶುರು ಮಾಡಿ, ಆದ್ರೆ ನಾಳೆಯಿಂದ ಕರ್ಫ್ಯೂ ಇರಬಾರ್ದು. ಜನರಿಗೆ ತುಂಬಾ ತೊಂದರೆ ಆಗ್ತಿದೆ ಅದರಿಂದ. ಸರ್, ಕರ್ಫ್ಯೂ ರಿಲ್ಯಾಕ್ಸ್ ಮಾಡಿದ್ರೆ ಕೊಲೆಗಾರ ತಪ್ಪಿಸ್ಕೊಂಡ್ಬಿಡ್ತಾನೆ ಸರ್. ದಯವಿಟ್ಟು ಇದೊಂದು ಅವಕಾಶ ಕೊಡಿ ಸರ್. ಅದೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಾಳೆ ನಾನು ಶಾಂತಿ ಯಾತ್ರೆಗೆ ಹೋಗಲೇಬೇಕು. ಜನ ಇನ್ನೂ ರೊಚ್ಚಿಗೆದ್ರೆ ವಿಷಯ ಕೈ ಮೀರಿ ಹೋಗುತ್ತೆ. ಅದಕ್ಕೆ ನಾನು ಅವಕಾಶ ಕೊಡಲ್ಲ ಸರ್. ನಾನು ಬರ್ತೇನೆ. ಒಳ್ಳೇದು. ಇನ್ಸ್ಪೆಕ್ಟರ್ ಸರ್, ಆ ಮನೆ ಒಳಗಿರೋರನ್ನ ಅರೆಸ್ಟ್ ಮಾಡಿ ಮನೆಯನ್ನು ಸೀಸ್ ಮಾಡಿ. ಓಕೆ ಸರ್. ಪ್ಲೀಸ್ ಕಮ್ ಸರ್. ನೋಡಿ ಸರ್, ಮಾರ್ಕೆಟ್ನಲ್ಲಾದ ಗಲಾಟಿನಲ್ಲಿ ತೆಗೆದಿರೋ ಫೋಟೋ ಸರ್. ಶ್ರೀನಿವಾಸ್ ಸರ್, ಇದು ದಳಪತಿ ಮುಖದ ಥರ ಇಲ್ಲ? ಹೌದು ಸರ್. ಇನ್ನು ಸ್ವಲ್ಪ ಬ್ಲಾಕ್ ಮಾಡ್ತೀರಾ? ಓಕೆ ಸರ್.
ದಳಪತಿ 14 ವರ್ಷ ಮೈಸೂರು ಜೈಲಿನಲ್ಲಿ ಶಿಕ್ಷೆ ಅನುಭವಿಸಬೇಕಾದನು ಇಲ್ಲಿಗೆ ಹೇಗೆ ಬಂದ ಒಂದು ಫೋನ್ ಮಾಡ್ತೇನೆ ಹಲೋ ಬ್ಯಾಂಗ್ಳೂರಿಂದ ನಾನು ಎ ಸಿ ಪಿ ಪ್ರದೀಪ್ ಮಾತಾಡ್ತಾ ಇದ್ದೀನಿ ಏನು ಪ್ರದೀಪ್ ಇಷ್ಟೊತ್ತಲ್ಲಿ ನರೇಶ್ ಒಂದು ಮುಖ್ಯ ಆದೇಶ ಇತ್ತು ಅದಕ್ಕೆ ಡಿಸ್ಟರ್ಬ್ ಮಾಡಿದೆ ಸಾರಿ ಸಾರಿ ಪರವಾಗಿಲ್ಲ ಹೇಳಿ ಪ್ರದೀಪ್ ಆ ರೌಡಿ ದಳಪತಿ ನಿಮ್ಮ ಜೈಲಲ್ಲೇ ಇದ್ದ ಅಂತಾನೆ ಹೌದು ಆದರೆ ಅವನಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಡಾಕ್ಟರ್ ಅಡ್ವೈಸ್ ಮೇಲೆ ಹಾಸ್ಪಿಟಲ್ ಸೇರಿಸಿದ್ದೀವಿ ಎನಿ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಥ್ಯಾಂಕ್ ಯು ನರೇಶ್ ಶ್ರೀನಿವಾಸ್ ಸರ್ ನಾನು ಈ ಕೂಡಲೇ ಮೈಸೂರು ಹೋಗ್ತಾ ಇದ್ದೀನಿ ನಿಮ್ಮ ಸಹಾಯ ಬೇಕು ಹೇಳಿ ಸರ್ ನಾನು ಮೈಸೂರು ಹೋಗಿರೋ ವಿಷಯ ಯಾರಿಗೂ ತಿಳಿಸಬೇಡಿ ನೀವು ಫೋನ್ ಹತ್ರನೇ ಇರಿ ನಾನು ಹೋದ ಕೂಡಲೇ ನಿಮಗೆ ಫೋನ್ ಮಾಡ್ತೀನಿ ಓಕೆ ಸರ್ ನಮ್ಮಿಂದ ತಪ್ಪಾಗಿದೆ ನಿಜ ಆದರೆ ಅದನ್ನೇ ಯೋಚನೆ ಮಾಡ್ತಾ ಕೂತ್ರೆ ಹುಚ್ಚಿಡಿ ತಕಣ ಒಂದು ಕೆಲಸ ಮಾಡೋಣ ನಾನು ನೀನು ಇಲ್ಲಿಂದ ಎಲ್ಲಾದರೂ ಓಡೋಕೆ ಬಿಡೋಣ ಎಲ್ಲಿಗೆ ಓಡೋದ್ರು ನಾವು ಮಾಡಿರೋ ಪಾಪ ಹಗಲು ರಾತ್ರಿ ನಮ್ಮನ್ನು ಕಾಡ್ತಾ ಇರುತ್ತೋ ಏನು ಏನು ಮಾಡೋದು ಅದನ್ನಾದರೂ ಹೇಳೋ ನಾವು ಆ ಎ ಸಿ ಪಿ ಅವ್ರಿಗೆ ಹೇಳಿ ನೊಂದು ಬೆಂದಿರೋ ಜನಕ್ಕೆ ಸೇವೆನಾದರೂ ಮಾಡೋಣ ಹೌದು ಹಾಗ ಮಾಡಾದ್ರು ನಮ್ಮ ಪಾಪ ಕಳ್ಕೊಬಹುದು ಪಾಪು ಪಾಪು ಏನಾಯ್ತು ನಿಮಗೆ ಏನಾಯ್ತಪ್ಪ ನಿಮಗೆ ಅಯ್ಯೋ ಪಾಪು ಪಾಪು ಏನಾಯ್ತು ನಿಮಗೆ ಯಾರು ಕಾಪಾಡೋರಿಲ್ವಾ ಅಲ್ಲೋ ಸರ್ ಪಕ್ಕದ ಮನೆ ವೆಂಕಟ ಲಕ್ಷ್ಮಣ ಮನೆಲಿ ಯಾರೋ ಗೋಳಾಡ್ತಾ ಇದ್ದಾರೆ ಏನೋ ಹೆಚ್ಚು ಕಮ್ಮಿ ಆಗಿರಬೇಕು ಹೋಗ್ರೋಣ ಪಾಪು ಯಾರು ನಾವು ಸೀನು ಸುಬ್ಬು ಅಣ್ಣ ನನ್ನ ಮಗುಗೆ ಮೈಯೆಲ್ಲ ಬಿಸಿ ಆಗಿಬಿಟ್ಟಿದೆ ನನಗೆ ತುಂಬಾ ಭಯ ಆಗ್ತಾ ಇದೆ ನಮ್ಮ ಯಜಮಾನರ ಫ್ಯಾಕ್ಟರಿಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಇನ್ನೂ ಬಂದಿಲ್ಲ ನನ್ನ ಮಗುನ ನಾನು ಗುಳಿಸ್ಕೊಳ್ಳಿ ಅಣ್ಣ ಧೈರ್ಯವಾಗಿ ಇರಿ ಮಾ ಮಗುನ ನಾವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀವಿ ಏಯ್ ಯಾಗಣ್ಣ ಕರ್ಕೊಂಡು ಹೋಗ್ತೀರಾ ನನ್ನ ಮಗುನ ಏನು ಯೋಚನೆ ಮಾಡಬೇಡ ಬಾ ನಮ್ಮ ಪ್ರಾಣ ಕೊಟ್ಟಾದರು ಮಗುನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀವಿ
ದಳಪತಿ ಅವಾರ್ಡ್ನಲ್ಲಿದ್ದಾನೆ ಈ ವಾರ್ಡಲ್ಲಿ ಸರ್ ಯಾರೋ ನೀನು ಇಲ್ಲಿ ಯಾಕೆ ಮಲಗಿದ್ಯಾ ಸರ್ ನಾನು ಇಲ್ಲಿ ವಾರ್ಡ್ ಬಾಯ್ ಸರ್ ನನಗೆ ಇಲ್ಲಿ ಮಲಗಿರು ಅಂತ ಡಾಕ್ಟರ್ ಮೂರ್ತಿ ಅವ್ರು ಹೇಳಿದ್ದಾರೆ ಸರ್ ದಳಪತಿಯಲ್ಲಿ ಎಲ್ಲೋಗಿ ಸರ್ ನೀವು ಪ್ರದೀಪ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ದಳಪತಿ ಬಗ್ಗೆ ನಿಮ್ಮ ಹತ್ರ ಮಾತಾಡೋದಕ್ಕೆ ಬಂದಿದ್ದೇನೆ ನೀವು ಡಾಕ್ಟರ್ನ ಒಂದೇ ಕಾರಣಕ್ಕೆ ಹೇಳ್ತಾ ಇದ್ದೇನೆ ಇಲ್ದಿದ್ರೆ ನೀವು ಮಾಡಿರೋ ಕೆಲಸಕ್ಕೆ ನಿಮ್ಮನ್ನು ಅರೆಸ್ಟ್ ಮಾಡಿ ಲಾಕಪ್ಗೆ ಹಾಕಿ ಪೊಲೀಸ್ ಮರ್ಯಾದೆಯಿಂದ ನಿಜ ಏನು ತಿಳ್ಕೊಬೋದಿತ್ತು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ನಾನು ಅನುಭವಿಸ್ತಾ ಇರೋ ಈ ನರಕ ಯಾತನೆಯನ್ನ ಯಾರಿಗಾದ್ರೂ ಹೇಳಲೇಬೇಕು ಇಲ್ಲದೆ ಹೋದ್ರೆ ಹುಚ್ಚಿಡಿದೆ ಸರ್ ನಾನು ದಳಪತಿಗೆ ಸೀರಿಯಸ್ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಸರ್ಟಿಫೈ ಮಾಡಿ ಅವನ ನನ್ನ ಸೂಪರ್ವೈಸರ್ನಲ್ಲಿ ಇಟ್ಕೊಂಡು ದಿನ ರಾತ್ರಿ ಹೊರಗೋಗೋ ವ್ಯವಸ್ಥೆ ಮಾಡದೆ ಹೋದ್ರೆ ನನ್ನ ಹೆಂಡತಿ ಹಾಗೂ ಮಗುನ ಕೊಲ್ತೀವಿ ಅಂತ ಬೆದರಿಸ್ದ ಅದಕ್ಕೆ ನಾನು ಒಪ್ಪಲಿಲ್ಲ ಅದರ ಪರಿಣಾಮ ನಾನು ಮಾಡಿದ ತಪ್ಪಿಗೆ ನೀವು ಯಾವುದೇ ಶಿಕ್ಷೆ ಕೊಟ್ಟರು ಅನುಭವಿಸಕ್ಕೆ ಸಿದ್ಧವಾಗಿದ್ದೀನಿ ಸರ್ ಈ ಕೆಲಸ ಮಾಡೋ ಅಂತ ನಿಮ್ಗೆ ಯಾರು ಹೇಳಿದ್ದು ಎಂಎಲ್ಎ ಪಾಲಕ್ಷಯ್ಯ ವೆಂಕಟೇಶಯ್ಯ ನೀವು ರಕ್ಷಣೆ ಕೊಡೋದಾದ್ರೆ ಅವರ ವಿರುದ್ಧ ಕೋರ್ಟ್ಗೆ ಬಂದು ಸಾಕ್ಷಿ ಹೇಳಕ್ಕೆ ಸಿದ್ಧ ಸರ್ ನಿಮಗೆ ರಕ್ಷಣೆ ಕೊಡೋ ಹೊಣೆ ನಂದು ಆದರೆ ಅದಕ್ಕೆ ನಿಮ್ಮ ಸಹಕಾರ ಬೇಕು ನೀವು ಈಗಲೇ ಪಾಲಕ್ಷನ ಮನೆಗೆ ಫೋನ್ ಮಾಡಿ ದಳಪತಿಗೆ ಒಂದು ಇನ್ಫಾರ್ಮೇಶನ್ ಕೊಡಬೇಕು ಗೊತ್ತಾಗಿದ್ಯಾ ನಾವು ಸಾಧ್ಯ ಇಲ್ಲ ನನ್ನ ಹತ್ರ ಹುಡುಗಾಟ ಆಡಬೇಡ ಮೂರ್ತಿ ಇದೆಲ್ಲ ಪಾಲಾಕ್ಷಯ ವೆಂಕಟೇಶನ್ ಕುತಂತ್ರ ನಾಲ್ಕೋರ್ ನನ್ನ ಮಕ್ಕಳು ಈ ಸುಖ ನಿದ್ದೆಯಲ್ಲೇ ನಿಮ್ಮನ್ನು ಮುಗಿಸ್ಬಿಡ್ತಾ ಇದ್ದೆ ನಾಳೆ ಬೆಳಗ್ಗೆ ಟಿ ವಿ ನ್ಯೂಸ್ ನೋಡಿಕೊಂಡು ಮುಂದಿನ ತೀರ್ಮಾನ ತಗೋತೀನಿ ಹಲೋ ಶ್ರೀನಿವಾಸ್ ನಾನು ಪ್ರದೀಪ್ ದಳಪತಿ ಇಲ್ಲಿಂದ ತಪ್ಪಿಸ್ಕೊಂಡಿದ್ದಾನೆ ನೀನು ಈಗಲೇ ದಳಪತಿ ಫೋಟೋ ದೂರದರ್ಶನ ತಲುಪಿಸ್ಬೇಕು ಅದು ಬೆಳಗ್ಗೆ 7 ಗಂಟೆ ನ್ಯೂಸಲ್ಲಿ ಬರಬೇಕು ಇನ್ನೊಂದು ವಿಷಯ ಬೆಳಗಿನವರೆಗೂ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ದಿಸ್ ಇಸ್ ಅ ಸೀಕ್ರೆಟ್ ಆಪರೇಷನ್ ನಾನು ಬೆಳಗ್ಗೆ ಅಲ್ಲಿಗೆ ಬರ್ತೀನಿ ಓಕೆ ಸರ್ ಇದೊಂದು ವಿಶೇಷ ಪ್ರಕಟಣೆ ಈ ಭಾವಚಿತ್ರದಲ್ಲಿರುವ ವ್ಯಕ್ತಿ ಕುಖ್ಯಾತ ರೌಡಿ ದಳಪತಿ ಈತ ನಿನ್ನೆ ರಾತ್ರಿ ಮೈಸೂರು ಜೈಲಿನಿಂದ ತಪ್ಪಿಸಿಕೊಂಡಿದ್ದಾನೆ ಈತನ ಚಹರೆ ಹೀಗಿದೆ ವಯಸ್ಸು 38 ವರ್ಷ ಎತ್ತರ 5 ಅಡಿ 8 ಅಂಗುಲ ಗೋಧಿ ಮೈಬಣ್ಣ ಈ ವ್ಯಕ್ತಿಯ ಬಗ್ಗೆ ಸುಳಿವು ಸಿಕ್ಕವರು ಕೂಡಲೇ ಪೊಲೀಸ್ ಕಂಟ್ರೋಲ್ ರೂಮ್ಗೆ ತಿಳಿಸಬೇಕೆಂದು ಪೊಲೀಸ್ ಕಮಿಷನರ್ ಅವರು ನಾಗರಿಕರಲ್ಲಿ ವಿನಂತಿಸಿಕೊಂಡಿದ್ದಾರೆ ನನ್ನ ವಿಷಯ ಪೊಲೀಸ್ನವ್ರಿಗೆ ಹೇಗೆ ಗೊತ್ತಾಯ್ತು ನಮಗೊತ್ತಿಲ್ಲ ಏ ಪಾಲಾಕ್ಷ ನೀನ್ ರಂಗೋಲಿ ಕೆಳಗೆ ನುಗ್ಗಿದ್ರೆ ನಾನು ಫ್ಲೋರಿಂಗ್ ಕೆಳಗೆ ನುಗ್ಗೋನು ನಿಮ್ ಹಳೆ ಪುಂಗಿನ ನನ್ನ ಹತ್ರ ಊದ್ಬೇಡ್ರು ಗುರುವೆ ನೀವು ನಮ್ಮನ್ನು ತಪ್ಪು ತಿಳ್ಕೊಂಡಿದ್ದೀರಾ ನಮ್ ತಾಯಿಗೆ ನಾವು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ದನ ತಿನ್ನೋನು ಗೊಬ್ಬರದಾಣೆ ಬೇರೆ ತಾಯಾಣೆ ಯಾಕೋ ಹಾಕ್ತೀರಾ ಸಾಯೋದಕ್ಕೆ ಮುಂಚೆನಾದ್ರೂ ಒಂದ್ ನಿಜ ಹೇಳಿ ಸಾಯ್ರು ಸಜ್ಜನ್ ರಾಯನ್ನ ನಾನು ಕೊಂದ್ಮೇಲೆ ಅದನ್ನ ಮಾಡಿಸಿದವ್ರು ನೀವೇ ಅನ್ನೋದಕ್ಕೆ ಸಾಕ್ಷಿ ಅನ್ನೋನು ನಾನೊಬ್ನೇ ನಾನ್ ಸತ್ರೆ ಆ ಸಾಕ್ಷಿನೂ ನನ್ನ ಜೊತೆನೆ ಸಾಯ್ಬಹುದು ಅನ್ನೋದು ನಿಮ್ಮ ಅಭಿಪ್ರಾಯ ಬಟ್ ನಾನೇ ಸಿ ಎಂನ ಕೊಂದಿದ್ದು ಅನ್ನೋ ಗುಟ್ಟನ್ನ ನಿಮ್ ಜೊತೆ ಬಿಟ್ಟು ಹೋಗೋದಕ್ಕೆ ನಾನು ಸಿದ್ಧವಾಗಿಲ್ಲ ಮೊದಲು ನಿಮ್ಮನ್ನು ಸಾಯಿಸ್ತೀನಿ
ನನಗೆ ನಿಮ್ಮಿಬ್ಬರಲ್ಲಿ ಯಾರೊಬ್ಬರು ಸಾಯಬೇಕು. ಯಾರು ಸಾಯ್ತೀರಾ? ಕಮಾನ್. ನಿನ್ನಂಥ ಲುಚ್ಚ ರಾಜಕಾರಣಿ ಸವಾಸ ಮಾಡಿ ಅಷ್ಟು ಕಲಿದಿದ್ರೆ ಹೇಗೆ?
ಮಹಾಜನಗಳೇ, ಹಲವಾರು ದಿನಗಳಿಂದ ಇಲ್ಲಿ ಕರ್ಫ್ಯೂ ಅನ್ನು ವಿಧಿಸಲಾಗಿತ್ತು. ಈಗ ಅದನ್ನು ಹಿಂತೆಗೆದುಕೊಳ್ಳಲಾಗಿದೆ. ನನ್ನ ಸಚಿವ ಸಹೋದ್ಯೋಗಿಗಳು, ಹಿರಿಯ ಪೊಲೀಸ್ ಅಧಿಕಾರಿಗಳು ಈ ಕರ್ಫ್ಯೂ ಅನ್ನು ಇನ್ನಷ್ಟು ದಿವಸ ಮುಂದುವರೆಸಿಕೊಂಡು ಹೋಗಬೇಕು ಅಂತ ಎಷ್ಟೇ ನನ್ನನ್ನು ಒತ್ತಾಯಪಡಿಸಿದ್ರು, ತಮ್ಮೆಲ್ಲರ ಸಂಕಷ್ಟಗಳನ್ನು ಪರಿಗಣನೆಗೆ ತೆಗೆದುಕೊಂಡು ನಾನು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ. ನಾಗರಿಕರೇ, ನಿಮ್ಮೆಲ್ಲರ ಸಹಕಾರದಿಂದ ಶಾಂತಪೂರ್ಣ ವಾತಾವರಣವನ್ನು ಕಾಪಾಡಿಕೊಂಡು ಹೋಗುವುದು ಕಷ್ಟವಲ್ಲ ಅನ್ನೋ ನಂಬಿಕೆ ನನಗಿದೆ. ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಈ ಘಟನೆಗೆ ಕಾರಣರಾದವರನ್ನು ಹಿಡಿದು ಶಿಕ್ಷಿಸುತ್ತೇವೆ. ಈಗಾಗಲೇ ಕೆಲವು ದಸ್ತಗಿರಿಗಳಾಗಿವೆ. ಇಂತಹ ದುರ್ಘಟನೆಗಳು ಮುಂದೆಂದೂ ಆಗೋದಕ್ಕೆ ನೀವು ಅವಕಾಶ ಕೊಡೋದಿಲ್ಲ ಅನ್ನೋ ಭರವಸೆ ನಂಬಿಕೆ ನನಗಿದೆ. ಇದೊಂದು ಮಾನವ ನಿರ್ಮಿತ ದುರ್ಘಟನೆ. ಇದರಲ್ಲಿ ನೊಂದವರು, ಪ್ರಾಣ ಕಳೆದುಕೊಂಡವರು, ಅಮಾಯಕರು. ನಮಗೆ ಭೂಕಂಪ, ಬರಗಾಲದಂತಹ ಪ್ರಕೃತಿ ವಿಕೋಪಗಳನ್ನು ತಡೆಯೋಕೆ ಸಾಧ್ಯವಿಲ್ಲದಿದ್ದರೂ ಇಂತಹ ಅನಾಹುತಗಳನ್ನು ತಡೆಯಬಹುದು, ಅವುಗಳನ್ನು ಅಡೆಯದಂತೆ ಎಚ್ಚರ ವಹಿಸಬಹುದು, ಅಮಾಯಕರ ಪ್ರಾಣವನ್ನು ಉಳಿಸಬಹುದು. ಇದಕ್ಕೆ ಸುಳ್ಳು ವದಂತಿಗಳು ಕಾರಣವಾಗುತ್ತವೆ. ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ಇಂತಹ ದುರ್ಘಟನೆಗಳು ನಡೆಯದೇ ಇರೋ ಹಾಗೆ ಎಚ್ಚರ ವಹಿಸಬೇಕು. ಇಂದಿನ ಶಾಂತಿ ಸಭೆಯಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಇನ್ನು ಮುಂದೆ ಎಂದೂ ಇಂತಹ ಮಾನವ ನಿರ್ಮಿತ ಅನಾಹುತಗಳು ಆಗದ ಹಾಗೆ ನಾವೆಲ್ಲರೂ ನೋಡಿಕೊಳ್ಳಬೇಕು ಅಂತ ಹೇಳಿ ಒಂದು ದೊಡ್ಡ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗಿದೆ. ಶಾಂತಿ ಸೌಹಾರ್ದತೆಗಳನ್ನು ಕಾಪಾಡಿಕೊಳ್ಳೋದು ಕಷ್ಟ ಅಲ್ಲ, ಸಾರ್ವಜನಿಕರ ಸಹಕಾರ ಬೇಕು ಅಷ್ಟು. ಆಗ ಮಾತ್ರ ಪೊಲೀಸ್ನವರು ಎಂತಹ ದುಷ್ಟಶಕ್ತಿಗಳನ್ನಾದರೂ ಸದೆ ಬಡಿಯೋದಕ್ಕೆ ಸಾಧ್ಯವಾಗುತ್ತೆ. ನನ್ನ ನೆಚ್ಚಿನ ದೇಶ ಬಾಂಧವರೇ, ಸರ್ಕಾರವಾಗಲಿ ಪೊಲೀಸರಾಗಲಿ ಜನರ ಸಹಕಾರವಿಲ್ಲದೆ ಯಾವ ಕಾನೂನನ್ನು ಜಾರಿಗೊಳಿಸೋದಕ್ಕಾಗೋದಿಲ್ಲ. ಆದ್ದರಿಂದ ಪೊಲೀಸ್ನವರನ್ನ ಸ್ನೇಹಿತರಂತೆ ಪರಿಗಣಿಸಿ ಅವರಿಗೆ ನಿಮ್ಮ ಸಹಕಾರ ಕೊಡಬೇಕೆಂದು ನನ್ನ ವಿನಂತಿ. ಇಂತಹ ಘಟನೆಗಳಲ್ಲಿ ನಿಷ್ಠೆಯಿಂದ, ಸಂಯಮದಿಂದ ರಾತ್ರಿ ಹಗಲು ಕಷ್ಟಪಟ್ಟು ಕೆಲಸ ಮಾಡಿದರೂ ಪೊಲೀಸ್ನವ್ರಿಗೆ ಅಪವಾದ ತಪ್ಪಿದ್ದಲ್ಲ. ಅವರು ಮಾಡಿದ ನಿಸ್ವಾರ್ಥ ಸೇವೆಗೆ ನಾವು ಪ್ರಶಂಸೆ ಮಾಡದಿದ್ರೂ ಚಿಂತೆ ಇಲ್ಲ, ದೂಷಿಸದಿದ್ದರೆ ಸಾಕು. ಅದೇ ನಾವು ಪೊಲೀಸ್ನವ್ರಿಗೆ ಮಾಡಬಹುದಾದ ನನಗೇನೂ ಆಗಿಲ್ಲ. ಎಂದಿನವರೆಗೆ ಇಂತಹ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ನಮ್ಮ ಮಧ್ಯೆ ಇರ್ತಾರೋ ಅಂದಿನವರೆಗೆ ನಮಗೆ ಯಾವ ರೀತಿಯ ಭಯವೂ ಬೇಡ. ವೆಲ್ ಡನ್ ಮೈ ಬಾಯ್. ಥ್ಯಾಂಕ್ ಯು ಸರ್. ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಅಷ್ಟೇ. ಮಗಳು ಭುಜಂಗಯ್ಯ, ಈಗಲೀಗ ನೀನು ಕೆಟ್ಟ ಮಾರಾಯ. ಮೊದಲು ವಿಷಯವನ್ನು ತಿಳಿಸಬೇಕು ಅವನಿಗೆ. ನಮಸ್ಕಾರ ಮಂಜಣ್ಣ. ನಮಸ್ಕಾರ. ಟಿಕೆಟ್ ಕೊಡಪ್ಪ ಭುಜಂಗಯ್ಯ. ಕರ್ನಾಟಕ ಬಂಪರ್ ತಗೊಳ್ಳಿ. ಬಂಪರ್ ಕೊಡಪ್ಪ ಭುಜಂಗಯ್ಯ. ಏನ್ ಭಟ್ರೆ, ನಿನಗೆ ವಿಷಯ ಗೊತ್ತುಂಟಾ? ಏನು? ನಿನ್ನ ಮಗಳು ಶ್ವೇತಾ. ಏನಾಯ್ತು ಅವಳಿಗೆ? ಆ ಹುಡುಗ ರಾಹುಲ್ನ ಜೊತೆ ಸ್ಕೂಟರ್ ಅಲ್ಲಿ ಕೂತು ನನಗೆ ತಾಟ ಮಾಡಿ ಹೋದಳು ಮಾರಾಯರೆ. ನಿಜವಾ ಭಟ್ರೆ? ನನ್ನ ಕಣ್ಣಲ್ಲಿ ನೋಡಿದನು ಮಂಜಣ್ಣ. ಭಟ್ರೆ, ನಿಮ್ ಬಾಯಿ ತುಂಬಾ ಸಕ್ಕರೆ ಹಾಕ್ಬೇಕು. ಎಂತ ಸಂತೋಷ ಸುದ್ದಿ ಹೇಳಿದ್ರಿ ಮಂಜಣ್ಣ. ಇವತ್ತು ಹೊಡಿತು ನನಗೆ ಬಂಪರ್. ಅಪ್ಪಾ, ಎಲ್ಲಾ ಹೆಣ್ಮಕ್ಳು ಹಿಂಗೆ ಅವರವ್ರ ಜೋಡಿನ ಅವರವರೇ ಆರಿಸ್ಕೊಂಡ್ ಬಿಟ್ರೆ ಹೆಣ್ಣೆತ್ತು ನಮ್ಗೆ ಆನಂದ ಆನಂದ, ಸಂತೋಷವ ಸಂತೋಷ. ನನ್ ಮಗಳು ಉಳಿಸ್ಬಿಟ್ಲು ಲಕ್ಷ.